ಕಾಲಕ್ಕೂ ಉಳಿವ ಚರಿತೆಯು ಅಲ್ಲಿ ಪುರದ ಮಹಾದೇವನ ಮಹಿಮೆಯು ಕಾಲ ಕಾಲಕ್ಕೂ ಉಳಿವ ಚರಿತೆಯು ಅಲ್ಲಿ ಪುರದ ಮಹಾದೇವನ ಮಹಿಮೆಯು ಕೋಟಿ ಕೋಟಿ ಜನಮನದಲ್ಲಿ ನಿಂತ ದಿವ್ಯ ಪುರುಷನ ಲೀಲೆಯು ಕೋಟಿ ಕೋಟಿ ಜನಮನದಲ್ಲಿ ನಿಂತ ದಿವ್ಯ ಪುರುಷನ ಲೀಲೆಯು ಕಾಲ ಕಾಲಕ್ಕೂ ಉಳಿವ ಚರಿತೆಯು ಅಲ್ಲಿ ಪುರದ ಮಹಾದೇವನ ಮಹಿಮೆಯು ಭವದ ಬಂಧನದ ಕೊಂಡಿ ಕಳಚಿದ ಶುದ್ಧ ಆತ್ಮದ ಬಂಡಿ ಏರಿದ ಭವದ ಬಂಧನದ ಕೊಂಡಿ ಕಳಚಿದ ಶುದ್ಧ ಆತ್ಮದ ಬಂಡಿ ಏರಿದ ರಂಡಿ ಚಂಡಿಗಳ ದಾಟಿ ಸಾಗಿದ ರಂಡಿ ಚಂಡಿಗಳ ದಾಟಿ ಸಾಗಿದ ಭಕ್ತ ಜನಗಳ ಭಯವ ನೀಗಿದ ಶಿವನ ಅಂಶಜ ಮಹಾಯೋಗಿಯ ಶಿವನ ಅಂಶಜ ಮಹಾಯೋಗಿಯ ಕಾಲ ಕಾಲಕ್ಕೂ ಉಳಿವ ಚರಿತೆಯು ಅಲ್ಲಿ ಪುರದ ಮಹಾದೇವನ ಮಹಿಮೆಯು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಓಂ ಆದಿಪೂಜಿತಾಯ ನಮಃ ಓಂ ವಿಘ್ನವಿನಾಶಾಯ ನಮಃ ಓಂ ಮೋದಕಪ್ರಿಯಾಯ ನಮಃ ಓಂ ಸರ್ವಾಭೀಷ್ಟಪ್ರದಾಯಕಾಯ ನಮಃ ಸ್ವಲ್ಪ ತಡ್ಕೊಳ್ಳಮ್ಮ ಸ್ವಲ್ಪ ಓಂ ಪ್ರಸನ್ನಾಯ ನಮಃ ಓಂ ಗೌರಿಸುತಾಯ ನಮಃ ಓಂ ಸಂಕಷ್ಟಹರ ಗಣಪತಿಯೇ ನಮಃ ಆಗೋಯ್ತು 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 ಸ್ವಲ್ಪ ತಡ್ಕೊಳ್ಳಿ ಸಮಾಧಾನ ಅಮ್ಮ ಅವ್ರೆ ಗಂಡ್ಮಗು ಆಯ್ತು ಈ ವಿಷಯನ ಸ್ವಾಮಿಯವ್ರಿಗೆ ಹೇಳಿ ಬರ್ತೀನಿ ಸ್ವಾಮಿಗಳೇ ಸ್ವಾಮಿಗಳೇ ಗಂಡ್ಮಗು ಆಯ್ತು ತುಂಬಾ ಸಂತೋಷ ನಮ್ಮ ನಾನು ಇನ್ ಬರ್ತೀನಿ ಸ್ವಾಮಿ ಆಯ್ತು ಹೊರಡು ತಾಯಿ ಈ ವಿನಾಯಕ ಚೌತಿ ದಿನ ಸಾಕ್ಷಾತ್ ನಮ್ಮ ಮಹಾದೇವ ಸ್ವಾಮಿಗಳೇ ಜನಿಸಿ ಬಂದಿದ್ದಾರೆ ಅದು ನಮ್ಮ ಸೌಭಾಗ್ಯ ವಿನಾಯಕ ಬಲಗಡೆ ಹೂವನ್ನು ಕೊಟ್ಟು ನಮ್ಮ ಮನೆಯನ್ನು ಬೆಳಗಿದೆ ಧನ್ಯೋಸ್ಮಿ ತಂದೆ ಧನ್ಯೋಸ್ಮಿ ಎಷ್ಟು ಮುದ್ದಾಗಿದ್ದಾನೆ ಮಹಾದೇವಿ ನಮ್ಮ ಪೂಜೆಗೆ ಮೆಚ್ಚಿ ಸಾಕ್ಷಾತ್ ಮಹಾದೇವ ಸ್ವಾಮಿಗಳೇ ನಮ್ಮ ಮಗನಾಗಿ ಜನಿಸಿದ್ದಾರೆ ಹೌದು ಸ್ವಾಮಿ ಮಹಾದೇವ ಸ್ವಾಮಿಗಳ ಪೂಜೆ ಮಾಡಿ ನನಗೆ ಮಕ್ಕಳು ಭಾಗ್ಯ ಕರುಣಿಸು ಅಂತ ಕೇಳ್ಕೊಂಡಾಗ ಅವತ್ತಿನ ದಿನ ರಾತ್ರಿನೇ ಸ್ವಾಮಿಗಳ ಗದ್ದಿಗೆಯಿಂದ ದಿವ್ಯವಾದ ಬೆಳಕು ಬಂದು ನನ್ನ ಹೋಟೆಲ್ ಸೇರ್ಕೊಂತು ಅದರ ಪ್ರತಿಫಲನೇ ಈ ಮಗು ಈ ನನ್ನ ಕಂದ ನಿಜವಾಗಿಯೂ ಮಹಾದೇವ ಸ್ವಾಮಿಗಳೇ ಹೌದು ಸತ್ಯ ಮಹಾದೇವಿ ಎಲ್ಲ ಗುರುವಿನಿಚ್ಛೆ ಹಾಗಾದ್ರೆ ಈ ಮಗುಗೆ ಮಹಾದೇವ ಅಂತಾನೆ ನಾಮಕರಣ ಮಾಡೋಣ ನಿಮ್ಮ ಇಚ್ಛೆಯಂತೆ ಆಗ್ಲಿ
ಚಂದ ಮುದ್ದು ಮುದ್ದು ಕಂದ ಬೆಳ್ಳಿ ಚಂದ್ರನಂತೆ ಚಂದ ಮುದ್ದು ಮುದ್ದು ಕಂದ ಬೆಳ್ಳಿ ಚಂದ್ರನಂತೆ ಚಂದ ನಿನ್ನ ಮಗವೇ ಅಂದ ತಂದೆ ನಮಗಾನಂದ ಚಿನ್ನ ರನ್ನ ನೀನೇನೆ ಮುತ್ತು ಹವಳ ಮಗು ನೀನೇ ಮುದ್ದು ಮುದ್ದು ಕಂದ ಬೆಳ್ಳಿ ಚಂದ್ರನಂತೆ ಚಂದ ಮುದ್ದು ಮುದ್ದು ಕಂದ ಬೆಳ್ಳಿ ಚಂದ್ರನಂತೆ ಚಂದ ಗುರು ಮಹಾದೇವನೇ ನೀನಾಗಿ ಬಂದಿರುವೆ ಮನೆಯ ಬೆಳಕಾಗಿ ಮಗುವೆ ನೀ ಹೊಮ್ಮಿರುವೆ ಗುರು ಮಹಾದೇವನೇ ನೀನಾಗಿ ಬಂದಿರುವೆ ಮನೆಯ ಬೆಳಕಾಗಿ ಮಗುವೆ ನೀ ಹೊಮ್ಮಿರುವೆ ನಿನ್ನ ಯಾಕೀರುತಿ ಜಗವೆಲ್ಲ ಹರಡಿರಲಿ ನೀನಿರೋ ಕಡೆಯೆಲ್ಲ ಹರುಷವೇ ತುಂಬಿರಲಿ ಭಕ್ತಿ ಮುಕ್ತಿ ನೆಲೆಯಾಗಿ ಬೆಳೆಯೋ ಕಂದ ಶಿವನಾಗಿ ಮುದ್ದು ಮುದ್ದು ಕಂದ ಬೆಳ್ಳಿ ಚಂದ್ರನಂತೆ ಚಂದ ಮುದ್ದು ಮುದ್ದು ಕಂದ ಬೆಳ್ಳಿ ಚಂದ್ರನಂತೆ ಚಂದ ಧರ್ಮಕ್ಕೆ ಶರಣಾಗು ಸತ್ಯಕ್ಕೆ ತಲೆಬಾಗು ನೊಂದೋರ ಪಾಲಿಗೆ ವರ ಕೊಡುವ ಗುರುವಾಗು ಧರ್ಮಕ್ಕೆ ಶರಣಾಗು ಸತ್ಯಕ್ಕೆ ತಲೆಬಾಗು ನೊಂದೋರ ಪಾಲಿಗೆ ವರ ಕೊಡುವ ಗುರುವಾಗು ನುಡಿವ ಮಾತೆಲ್ಲ ಶಿವ ಮಂತ್ರವಾಗಿರಲಿ ಕಾಯಕ ಸೂತ್ರವು ಬಿಡದಂತೆ ಸಾಗಿರಲಿ ಲೋಕದ ಎಲ್ಲೆಡೆ ನಿನ್ ಹೆಸರೇ ತುಂಬಿರಲಿ ಲೀಲೆಯ ತೋರುತ್ತ ನಿನ ಪಯಣ ಸಾಗಿರಲಿ ಮುದ್ದು ಮುದ್ದು ಕಂದ ಬೆಳ್ಳಿ ಚಂದ್ರನಂತೆ ಚಂದ ಮುದ್ದು ಮುದ್ದು ಕಂದ ಬೆಳ್ಳಿ ಚಂದ್ರನಂತೆ ಚಂದ ನಿನ್ನ ಮಗವೇ ಅಂದ ತಂದೆ ನಮಗಾನಂದ ಚಿನ್ನ ಅವಳ ಮಗು ನೀನೇ ಮುದ್ದು ಮುದ್ದು ಕಂದ ಬೆಳ್ಳಿ ಚಂದ್ರನಂತೆ ಚಂದ ಮುದ್ದು ಮುದ್ದು ಕಂದ ಬೆಳ್ಳಿ ಚಂದ್ರನಂತೆ ಚಂದ ಅಯ್ಯೋ ಸ್ವಾಮಿಗಳೇ ಸ್ವಾಮಿಗಳೇ ಅಯ್ಯೋ ಯಾರು ಅಯ್ಯೋ ಸ್ವಾಮಿಗಳು ಇಲ್ವಾ ಬುದ್ಧಿ ತಂದೆ ಅವರು ಶಿವ ಪೂಜೆಯಲ್ಲಿದ್ದಾರೆ ಏನಾಗ್ಬೇಕಾಗಿತ್ತು ತುಂಬಾ ಹೊಟ್ಟೆ ನೋಯ್ತಾ ಇದೆ ಬುದ್ಧಿ ಸ್ವಾಮಿಗಳ ಹತ್ರ ಮದ್ದಿಸ್ಕೊಂಡು ಹೋಗೋಣ ಅಂತ ಬಂದೆ ಹೆಚ್ಚು ನೋವ್ತಾ ಇದೆಯಾ ಹೌದು ಬುದ್ಧಿ ತಡ್ಕೊಳಕ್ ಆಯ್ತಾ ಇಲ್ಲ ಪ್ರಾಣ ಹೋದಂಗ ಆಗ್ತಾ ಐತೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಪರಮೇಶ್ವರ ಈತನ ಹೊಟ್ಟೆ ನೋವು ಹೋಗಲಿ ಹೋಯ್ತು ನನ್ನ ಹೊಟ್ಟೆ ನೋವು ಎಲ್ಲ ಹೋಯ್ತು ಬುದ್ಧಿ ಬುದ್ಧಿ ಶರಣು ಬುದ್ಧಿ ಶರಣು ಬುದ್ಧಿ ಬುದ್ಧಿ ನನ್ನ ಹೊಟ್ಟೆ ನೋವೆಲ್ಲ ಹೋಯ್ತಪ್ಪ ನೀನ್ ಅಮೃತ ಹಸ್ತದಿಂದ ನನ್ನ ಹೊಟ್ಟೆ ಮುಟ್ಟಿದ ಕೂಡ್ಲೆ ನನ್ನ ಹೊಟ್ಟೆ ನೋವೆಲ್ಲ ಹೋಯ್ತಪ್ಪ ನೀನ್ ಸಾಮಾನ್ಯ ಹುಡುಗನಲ್ಲಪ್ಪ ನಿಜವಾಗ್ಲು ನೀನ್ ಪವಾಡ್ ಪುರುಷನಪ್ಪ ಶರಣು ತಂದೇ ಶರಣು ಮಹಾದೇವ ಮಹಾದೇವ ಓ ಚೆನ್ನ ಬುದ್ಧಿ ನೀ ಯಾವಾಗ ಬಂದೆ ಬುದ್ಧಿ ನಂಗ್ ತುಂಬಾ ಹೊಟ್ಟೆ ನೋಯ್ತಾಯ್ತು ಬುದ್ಧಿ ನಿಮ್ ತಾವ್ ಮದ್ದಿಸ್ಕೊಂಡು ಹೋಗೋಣ ಅಂತ ಬಂದೆ ಆದ್ರೆ ನಿಮ್ ಮಗನ್ ಮಹಿಮೆಯಿಂದ ನಂಗ್ ಹೊಟ್ಟೆ ನೋವೆಲ್ಲ ವಾಸಿ ಆಯ್ತು ಬುದ್ಧಿ ಈತ ಸಾಮಾನ್ಯ ಹುಡುಗನಲ್ಲ ಬುದ್ಧಿ ನಿಜವಾಗ್ಲೂ ಮಹಾದೇವ ಸ್ವಾಮಿಗಳೇ ನಿಮ್ ಮನೆಗೆ ಹುಟ್ಟು ಬಂದವರೇ ಬುದ್ಧಿ ಶರಣು ನಮ್ಮಪ್ಪ ಶರಣು ನಾನು ಬರ್ತೀನಿ ಬುದ್ಧಿ ಆಯ್ತು ಶರಣು ಮಹಾದೇವ
ಲೀಲೆ ತೋರಿಸೋದಿಕ್ಕೆ ಆರಂಭ ಮಾಡ್ಬಿಟ್ಟಿಯಾಕಂದ? ನಿನ್ನಂಥ ಮಗನ್ ಪಡೆಯೋದಿಕ್ಕೆ ನಾವು ತುಂಬಾ ಪುಣ್ಯ ಮಾಡಿದೀವಿ. ಮಹಾದೇವ ಚನ್ನಪ್ಪನ್ ಹೊಟ್ಟೆನ ವಾಸಿ ಮಾಡಿದ್ನಂತೆ. ಅಬ್ಬಾಬಾಬಾಬಾಯಿ ಅಂತ ಶರಣ ಇದ್ದಾನಮ್ಮ ಅವನು. ಮಹಾ ಪುಣ್ಯ ಆತ್ಮ. ಶಾಂತಮ್ಮ, ವಿಷಯ ಗೊತ್ತಾಯ್ತಾ? ಏನು? ಮಹಾದೇವ ಚನ್ನಪ್ಪನ್ ಹೊಟ್ಟೆನ ವಾಸಿ ಮಾಡಿದ್ನಂತೆ. ದೇವ್ರ ಕಣಮ್ಮ ಅವನು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮಹಾದೇವ, ಸಕಲ ಸರ್ವ ಭೀಷ್ಟವನ್ನು ಈಡೇರಿಸುವ ಶಕ್ತಿ ಈ ಇಷ್ಟಲಿಂಗಕ್ಕೆ ಇದೆ. ಯಾರು ಭಕ್ತಿ ಹಾಗೂ ಶ್ರದ್ಧೆಯಿಂದ ತ್ರಿಕಾಲ ಈ ಇಷ್ಟಲಿಂಗವನ್ನು ಪೂಜಿಸುತ್ತಾರೋ ಅವರ ಸಕಲ ಕರ್ಮಗಳು ದೂರವಾಗಿ ಶಿವಾನುಗ್ರಹಕ್ಕೆ ಪ್ರಾಪ್ತಿಯಾಗುತ್ತಾರೆ. ಅವರ ಸರ್ವ ದೋಷಗಳು ದೂರವಾಗಿ ಅಂಗಾಂಗ ಲಿಂಗವಾಗಿ ನರನು ಹರನಾಗುತ್ತಾನೆ, ತಾನೇ ಶಿವನಾಗುತ್ತಾನೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಗೌರ ಸ್ವಾಮಿಗಳಿಗೆ ಹಾಲು ತಂದ್ಕೊಡು. ಇಲ್ಲ, ನನ್ ಹಾಲ್ ಕುಡಿಯಲ್ಲ. ಯಾಕೆ ಸ್ವಾಮಿ? ನಾನು ಹಾಲ್ನ ಎಲ್ಲಾರ ಮನೇಲಿ ಕುಡಿತೀನಿ, ಆದ್ರೆ ನಿಮ್ಮನೇಲಿ ಮಾತ್ರ ಕುಡಿಯಲ್ಲ. ಯಾಕೆ ಸ್ವಾಮಿ, ನಮ್ಮನೇಲಿ ಹಾಲು ಕುಡಿಯಲ್ವಾ? ನೀವಿಬ್ರು ಜಗಳ ಆಡಬಾರ್ದು. ಪಾರ್ವತಿ ಪರಮೇಶ್ವರ ತರ ಅನ್ಯೋನ್ಯವಾಗಿರ್ಬೇಕು, ಹಾಗಿದ್ರೆ ಮಾತ್ರ ನಾನ್ ನಿಮ್ ಮನೇಲಿ ಹಾಲು ಕುಡಿತೀನಿ. ಹಂಗೆ ಆಗ್ಲಿ ಸ್ವಾಮಿ, ನಾವ್ ಯಾವತ್ತೂ ಜಗಳ ಆಡಲ್ಲ, ನೀವು ಹಾಲು ಕುಡೀರಿ. ಹಾಗಂತ ಮಾತ್ ಕುಡಿ. ನಾವ್ ಯಾವತ್ತೂ ಜಗಳ ಆಡೋಲ್ಲ, ಸಂತೋಷವಾಗಿರ್ತೀವಿ, ಅನ್ಯೋನ್ಯವಾಗಿರ್ತೀವಿ. ಈಗ್ಲಾದ್ರೂ ಹಾಲು ಕುಡಿತೀರಾ ಸ್ವಾಮಿ? ನೋಡಿ, ಮಾತ್ ಕೊಟ್ಟಿದ್ದೀರಾ, ತಪ್ಪಾರ್ದು. ಹಂಗೆ ಆಗ್ಲಿ ಸ್ವಾಮಿ, ನಾವ್ ಯಾವತ್ತೂ ಜಗಳ ಆಡಲ್ಲ. ಗೌರ ಸ್ವಾಮಿಗಳಿಗೆ ಹಾಲು ತಂದ್ಕೊಡು. ಆಯ್ತು, ತಗೊಳ್ಳಿ ಸ್ವಾಮಿ. ನಾನಿನ್ ಬರ್ತೀನಿ. ಆಗ್ಲಿ ಸ್ವಾಮಿ. ಏನಾಗ್ತಿದೆ ಸ್ವಾಮಿ? ಸಮಾಧಾನ ಮಾಡ್ಕೊಳ್ಳಿ, ನಿಮ್ಗೇನು ಆಗಲ್ಲ. ಮಹಾದೇವ. ಅಪ್ಪ. ಮಹಾದೇವ. ಅಪ್ಪ. ನಿನ್ನಿಂದ ಲೋಕ ಕಲ್ಯಾಣವಾಗಬೇಕು. ದೇಹಿ ಅಂತ ಬಂದ ಜನರಿಗೆ ಕಾಪಾಡೋ ಮಹಾಯೋಗಿ ನೀನಾಗಬೇಕು. ಸ್ವಾಮಿ, ನಿಮ್ಗೇನು ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ನಿನ್ನ ನಿನ್ನ ಹೆಸರು ಜಗತ್ ಪ್ರಖ್ಯಾತಿ ಹೊಂದಬೇಕು. ಆ ಶಿವನ ಕೃಪೆ ನಿನ್ನ ಮೇಲೆ ಸದಾ ಇರಲಿ. ಮಹಾದೇವಿ, ನೀರು ಎದ್ದೇಳು. ಸ್ವಾಮಿ, ಅಯ್ಯೋ ಶಿವನೇ, ಸ್ವಾಮಿ, ಸ್ವಾಮಿ, ಸ್ವಾಮಿ. ಅಯ್ಯೋ ಶಿವನೇ. ಮಹಾದೇವಿ, ನಿನ್ನ ಗಂಡ ಮರಯ್ಯ ನಮ್ಮನ್ನೆಲ್ಲ ಅಗಲಿ ಶಿವನಲ್ಲಿ ಲೀನ ಆಗೋದ. ಇಂದ ಈ ಮನೆಯಲ್ಲಿ ನೀನು ನಿನ್ನ ಮಗ ಇಬ್ಬರಿರೋದು ಬೇಡಮ್ಮ. ನಮ್ಮ ಜೊತೆ ಊರಿಗೆ ಬಂದ್ಬಿಡು. ನಾನು ನಿಮ್ಮ ಅಣ್ಣನಮ್ಮ, ಚೆನ್ನಾಗಿ ನೋಡ್ಕೊಂತೀನಿ. ನನ್ನ ಜೊತೆ ನಂಜನಗೂಡಿಗೆ ಬಂದ್ಬಿಡಮ್ಮ. ಅದೂ ಅಲ್ಲದೆ ನಿಮ್ಮ ಅತ್ತಿಗೆ ನಿಂಗೆ ಕರ್ಕೊಂಬ ಅಂತ ಹೇಳಿದ್ಲಮ್ಮ. ಬಾರಮ್ಮ, ಹೋಗೋಣ. ಅಣ್ಣ, ಇದು ನನ್ನ ಗಂಡ ಬಾಳಿ ಬದುಕಿದ ಮನೆ. ಈ ಮನೆ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ, ನಾನು ಎಲ್ಲಿಗೂ ಬರಲ್ಲ ಅಣ್ಣ. ಹಂಗಲ್ಲಮ್ಮ, ನನ್ನ ಮಾತು ಕೇಳು. ಅದು ಬೇಡ ಅಣ್ಣ, ಇದಕ್ಕಿಂತ ಹೆಚ್ಚಾಗಿ ಬಲವಂತ ಮಾಡಬೇಡಿ. ಅಮ್ಮ. ಮಾದೇವಿ, ಏನಾಗ್ತಿದ್ಯಮ್ಮ? ಅಣ್ಣ, ಅಲ್ಲಿ ನೋಡಿ, ನನ್ನ ಪತಿ ದೇವರು ನನ್ನನ್ನು ಕರೀತಾ ಇದ್ದಾರೆ. ಮಾದೇವಿ, ಸಮಾಧಾನ ಮಾಡ್ಕೊಳ್ಳಮ್ಮ.
ಅಣ್ಣ, ನನ್ನ ಮಗನ್ನ ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಇವನ್ನ ಓದಿಸಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದೆ, ನೀವೇ ನೋಡ್ಕೋಬೇಕು. ಮಾದೇವಿ, ಮಾದೇವಿ ಯಾಕಮ್ಮ ಇಂತ ಮಾತಾಡ್ತಿದ್ಯಾ? ಮಾದೇವಿ ಎಲ್ಲೋಗ್ತಿದ್ಯಮ್ಮ? ಇರಿ ಅಣ್ಣ, ಬಂದೆ. ಎಲ್ಲೋಗ್ತಿದೀಯ? ಮಾದೇವ, ಈ ತ್ರಿಶೂಲನ ನಿನ್ನ ಹತ್ರ ಇಟ್ಕೋ. ಅಣ್ಣಯ್ಯ, ಮಾದೇವಿ, ಮಾದೇವಿ ಸಮಾಧಾನ ಮಾಡ್ಕೊಳಮ್ಮ. ಮಾದೇವ, ಮಾದೇವಿ, ಮಾದೇವಿ, ಮಾದೇವಿ ಏನಾಗ್ತಿದೆಯಮ್ಮ? ಮಾದೇವಿ, ಅಯ್ಯೋ ಶಿವನೇ, ನೀನು ಕೂಡ ಶಿವಂದ್ರೆ ಲೀನ ಆಗೋದಿಲ್ಲಮ್ಮ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಬುದ್ಧಿ. ನಮ್ಮ ಮಹಾದೇವನ್ನ ಉರಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಾಮಿ, ಮಹಾದೇವ ಸ್ವಾಮಿಗಳು ಇಲ್ಲೇ ಇರಲಿ, ದಯವಿಟ್ಟು ಅವ್ರನ್ನ ನಂಜನಗೂಡಿಗೆ ಕರ್ಕೊಂಡು ಹೋಗ್ಬೇಡಿ. ಹೌದು ಸ್ವಾಮಿ, ಮಹಾದೇವ ಸ್ವಾಮಿಗಳು ಹುಟ್ಟಿದಾಗಿಂದ ನಮ್ಮ ಬಂಟ್ವಾಳಕ್ಕೆ ಒಳ್ಳೇದಾಗೈತೆ. ಹೌದು ಸ್ವಾಮಿ, ಮಹಾದೇವ ಸ್ವಾಮಿಗಳು ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಅವ್ರ ಜ್ಞಾನ ದೊಡ್ಡದು. ಅವರು ನಮ್ಮ ಪಾಲ್ಗೆ ವೈದ್ಯರು ಸಹ ಹೌದು, ಗುರುಗಳು ಸಹ ಹೌದು. ಹೌದು ಬುದ್ಧಿ, ಮಂಗಳಗಿರಿ ಬಂಟ್ವಾಳದ ಮಠದ ಗುರುಗಳಾಗಿ ಅವರು ಇಲ್ಲೇ ಇರಲಿ, ನಾವು ಅವ್ರ ಊಟ ಉಪಚಾರ ಪೂಜಾ ಕೈಂಕರ್ಯ ಎಲ್ಲ ನೋಡ್ಕಂತೀವಿ. ಹಾಗಾಗಿ ದಯವಿಟ್ಟು ಕರ್ಕೊಂಡೋಗ್ಬಿಡಿ ಬುದ್ಧಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾನು ಅಭಾರಿಯಾಗಿದ್ದೀನಿ. ಇವನಿನ್ನೂ ಚಿಕ್ಕವನು, ಅಲ್ಲದೆ ಇವನ್ನ ಚೆನ್ನಾಗಿ ನೋಡ್ಕೊಂತೀನಿ ಅಂಥೇಳಿ ನನ್ನ ತಂಗಿಗೆ ಮಾತು ಕೊಟ್ಟಿದ್ದೀನಿ. ಅಲ್ಲದೆ ಇವನ ವಿದ್ಯಾಭ್ಯಾಸದ ಹೊಣೆ ನನ್ನದು, ಹಾಗಾಗಿ ನಮ್ಮೂರಿಗೆ ಕರ್ಕೊಂಡು ಹೋಗಲೇಬೇಕು. ದಯವಿಟ್ಟು ನಾನು ಹೋಗೋದಕ್ಕೆ ಅಪ್ಪಣೆ ಕೊಡಿ. ಕರ್ಕೊಂಡು ಹೋಗಿ ಬಾ ಮಹಾದೇವ. ಪಾರ್ವತಿ, ಪಾರ್ವತಿ, ನೋಡು ಮಹಾದೇವ, ಇನ್ಮೇಲಿಂದ ಇವ್ ನಮ್ಮ ಮನೆಯಲ್ಲೇ ಇರ್ತಾನೆ. ಇವ್ ನೋಡ್ಕೊಂಡು ಹೊಣೆ ನಮ್ಮದು. ತಾಯಿ ಇಲ್ಲದಕೊರೆಗೂ ಯಾವತ್ತೂ ಅವ್ನು ಕಾಡಬಾರ್ದು, ಆ ರೀತಿ ನೋಡ್ಕೋಬೇಕು. ನೋಡ್ಕಂತೀಯಲ್ಲ? ಎಷ್ಟಾದ್ರೂ ನಿಮ್ ತಂಗಿ ಮಗ ತಾನೆ, ನನಗೂ ಮಗ ಇದ್ದ ಹಾಗೆ. ನೀವೇನು ಯೋಚನೆ ಮಾಡಬೇಡಿ, ಬಾ ಮಹಾದೇವ. ಓಂ ಶಂಕರಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ನಮಃ ಶಿವಾಯ. ಮಹಾದೇವ, ಮಹಾದೇವ, ಬಾರೋ ಕಂದ, ಬಾರೋ ಚಿನ್ನ. ನೋಡು, ನಿನ್ನನ್ನು ಶಾಲೆಗೆ ಸೇರಿಸ್ಬೇಕು, ನಡಿ ಹೋಗೋಣ. ಇಲ್ಲ, ನಾನು ಬರಲ್ಲ. ಯಾಕೆ? ನೀನು ಓದೋದಿಲ್ವೇನು? ಓದ್ತೀನಿ. ಮತ್ತ್ಯಾಕೆ ಬರಲ್ಲ ಅಂತ ಇದೀಯಾ? ಮಮ್ಮ, ನಾನು ಬರಬೇಕಂದ್ರೆ ನನ್ನನ್ನು ಎತ್ತಿನ ಮೇಲೆ ಕರ್ಕೊಂಡು ಹೋಗ್ಬೇಕು. ಓಹೋಹೋ, ನಿನ್ನನ್ನು ಎತ್ತಿ ಮೇಲೆ ಕರ್ಕೊಂಡು ಹೋಗ್ಬೇಕಾ? ಹೌದು ಮಮ್ಮ. ಪಾರ್ವತಿ, ಪಾರ್ವತಿ, ನಿನ್ನ ನಳಿಯರಿಗೆ ಶಾಲೆಗೆ ಎತ್ತಿನ ಮೇಲೆ ಕರ್ಕೊಂಡು ಹೋಗ್ಬೇಕಂತೆ. ಆಹಾಹಾಹಾ, ಎತ್ತಬೇಕಂತೆ ಎತ್ತು. ಎತ್ತಿನ ಮೇಲೆ ಹೋಗೋಕೆ ನೀನೇನು ಶಿವನೇನು? ಎಲ್ಲಾ ಮಕ್ಕಳ ತರ ನೀನ್ ನಡ್ಕೊಂಡು ಹೋಗೋ, ಇಲ್ಲಾಂದ್ರೆ. ಪಾರ್ವತಿ, ಸಮಾಧಾನ ಮಾಡ್ಕೋ. ಏನೋ ಹುಡುಗ ಆಸೆ ಪಡ್ತಾ ಇದ್ದಾನೆ, ಹೋಗ್ಲಿ ಬಿಡು. ಹೇಗಿದ್ರು ನಾವು ಸಾಕಿರೋ ಎತ್ತಿದೆಯಲ್ಲ, ಅದ್ರ ಮೇಲೆ ಕರ್ಕೊಂಡು ಹೋದ್ರಾಯ್ತು, ಅದಕ್ಕ್ಯಾಕೆ ಚಿಂತೆ ಮಾಡ್ತೀಯಾ? ಮಹಾದೇವ, ಎತ್ತಿ ಮೇಲೆ ಕರ್ಕೊಂಡು ಹೋಗ್ತೀನಿ ನಡಿ. ಹಾಕಂದ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಮಾವನೋ ಏನ್ ಅಳಿಯನೋ, ವಿಚಿತ್ರವಾದ ಸ್ವಭಾವ. ಥೂ,
ಏ ನಂದು ಹುಲಿಯಣ್ಣ, ಏ ನಂದು ಹೊಸ ಕಡಪ. ತಗಣ ನಾ ಇಡ್ತೀನಿ ನೋಡು, ನಾ ಹೊಡಿತೀನಿ ನೋಡು. ಮಹಾದೇವಪ್ಪನವರು ತಮ್ಮ ಅಳಿಯನ್ನ ಎತ್ತಿನ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಷ್ಟು ಪ್ರೀತಿ ನೋಡು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ನಮಸ್ಕಾರ ಮಹಾದೇವನವರೇ. ಯಾರೀ ಹುಡುಗ ಎತ್ತಿನ ಮೇಲೆ ಮೆರವಣಿಗೆ ಮಾಡಿಸ್ಕೊಂಡು ಬಂದ್ರಲ್ಲ, ನಡ್ಸ್ಕೊಂಡು ಬಂದ್ರೆ ಕಾಲ್ ಸವಿತವೆ ಅಂತ ನೇನು? ಹಾಗೇನಿಲ್ಲ, ಇವ್ ನನ್ನ ತಂಗಿ ಮಗ ಮಹಾದೇವ ಅಂತ. ಶಾಲೆಗೆ ಎತ್ತಿ ಮೇಲೆ ಹೋಗ್ಬೇಕು ಅಂತ ಆಸೆ ಪಟ್ಟ, ಹಾಗಾಗಿ ಎತ್ತಿ ಮೇಲೆ ಕರ್ಕೊಂಡ್ಬಂದೆ. ಇವನ್ನ ನಿಮ್ಮ ಗುರುಕುಲಕ್ಕೆ ಸೇರಿಸ್ಕೊಂಡು ವಿದ್ಯಾಭ್ಯಾಸ ಹೇಳ್ಕೊಡ್ಬೇಕು. ಆಯ್ತು ಮಹಾದೇವ, ವಿದ್ಯೆಯನ್ನ ಶ್ರದ್ಧೆಯಿಂದ ಕಲಿತಿಯೋ? ಗುರುಗಳೇ, ನೀವೇನು ಹೇಳ್ಕೊಡ್ತೀರೋ ನಾನು ಅದನ್ನೇ ಕಲಿತೀನಿ, ಅದು ನನ್ನ ಸೌಭಾಗ್ಯ. ಸಂತೋಷ. ನಿನಗೊಂದು ಸಣ್ಣ ಪರೀಕ್ಷೆ, ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಬೇಕು. ದೇವರಲ್ಲಿದ್ದಾನೆ, ಅವನನ್ನು ತೋರಿಸುವೆಯಾ? ಗಾಳಿ ಎಲ್ಲಿದೆ ಗುರುಗಳೇ, ಅದನ್ನ ತೋರಿಸುವಿರಾ? ಗಾಳಿ ಎಲ್ಲಾ ಕಡೆ ಇದೆ, ಗಾಳಿ ಇಲ್ಲದ ಸ್ಥಳ ಯಾವುದಿದೆ? ಗಾಳಿ ತೋರಿಸಲು ಅದು ಹೇಗೆ ಸಾಧ್ಯ? ಗಾಳಿಯು ಕಣ್ಣಿಗೆ ಕಾಣಿಸುವುದಿಲ್ಲ. ಅದೇ ರೀತಿ ದೇವರು ಎಲ್ಲ ಕಡೆ ಇದ್ದಾನೆ, ಅವನನ್ನು ನೋಡಲು ಸಾಧ್ಯವಿಲ್ಲ. ಆಹಾ, ಬಾಲಕನಾದರೂ ಜ್ಞಾನಿಯಂತೆ ಕಾಣುತ್ತಿದ್ದಾನೆ. ಮಹಾದೇವಯ್ಯನವರೇ, ಈತನಿಗೆ ನಾನು ಹೇಳಿಕೊಡುವ ವಿದ್ಯೆ ಅಗತ್ಯವಿಲ್ಲ, ಈತನೇ ನನಗೆ ಗುರುವಂತೆ ತೋರುತ್ತಿದ್ದಾನೆ. ಮಹಾದೇವ, ಕಣ್ಣಿಗೆ ಕಾಣುವ ದೇವರೆಂದರೆ ಯಾರು ಮಹಾದೇವ? ತಂದೆ ತಾಯಿ ಹಾಗೂ ಗುರುಗಳು ಅವರೇ ನಮ್ಮ ಕಣ್ಣಿಗೆ ಕಾಣುವ ದೇವರು. ಅದು ಹೇಗೆ ಸಾಧ್ಯ? ತಾಯಿ ನಮ್ಮನ್ನು ತನ್ನ ಗರ್ಭದಲ್ಲಿ 9 ತಿಂಗಳು ಹೊತ್ತು ಜನ್ಮ ನೀಡಿ ಸಾಕಿ ಸಲಹುತ್ತಾಳೆ. ಜನ್ಮಕ್ಕೆ ಕಾರಣೀಭೂತನಾದ ತಂದೆಯು ನಮ್ಮ ಬೇಕು ಬೇಡವನ್ನು ಅರಿತು ಸಂಪೋಷಣೆ ಮಾಡುತ್ತಾನೆ. ಗುರುವು ನಮ್ಮ ಅರಿವಿನ ಕಣ್ಣಾಗಿ, ಜ್ಞಾನದ ಬೆಳಕಾಗಿ, ವಿದ್ಯಾಬುದ್ಧಿ ಎಂಬ ಅಮೃತವನ್ನು ಉಣಿಸಿ ಸನ್ಮಾರ್ಗದತ್ತ ಸಾಗಿಸುವ ದಾರಿದೀಪವಾಗುತ್ತಾನೆ. ಹಾಗೆಯೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಎಂದು ಹೇಳುವುದು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಹೀಗೆ ಶಾಸ್ತ್ರ ವೇದ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಗುರುಗಳೇ. ನಿನಗೆ ವೇದ ಪುರಾಣಗಳೂ ತಿಳಿದಿವೆಯೇ? ಗೊತ್ತಿದೆ ಎಂದರೆ ಅಹಂಕಾರವಾಗುತ್ತದೆ, ಗೊತ್ತಿಲ್ಲ ಎಂದರೆ ಆತ್ಮವಂಚನೆ ಆಗುತ್ತದೆ. ಅಮೋಘ ಜ್ಞಾನ. ಮಹಾದೇವ, ನೀನು ಸಾಕ್ಷಾತ್ ಮಹಾದೇವನೇ. ಮಹಾದೇವಯ್ಯನವರೇ, ಬಾಲಕನಾದರೂ ಬಗೆದಷ್ಟೂ ಬರುವ ಜ್ಞಾನ ಗಂಗೆಯೇ ಇವನಲ್ಲಿದೆ. ಈತನನ್ನು ಶಿಷ್ಯನನ್ನಾಗಿ ಪಡೆಯುವುದು ನನ್ನ ಸೌಭಾಗ್ಯ. ನಾನು ಬರ್ತೇನೆ. ಆಗಬಹುದು. ಮಹಾದೇವ, ಚೆನ್ನಾಗಿ ವಿದ್ಯೆ ಕಲಿಬೇಕು. ನಾನು ಬರ್ತೇನೆ. ಆಯ್ತು ಮಹಾದೇವ, ಕುಳಿತುಕೋ. ಮಹಾದೇವ, ಏನು ಇದು ಮೈಯೆಲ್ಲ ಗುಳ್ಳೆ ಆಗಿದವಲ್ಲೋ? ಪಾರ್ವತಿ, ಏ ಪಾರ್ವತಿ! ಏನ್ರಿ? ಇಲ್ಲಿ ನೋಡು. ಅಯ್ಯಯ್ಯೋ, ಇದೇನು ಮೈಯೆಲ್ಲ ಗುಳ್ಳೆ? ಏ ಮಹಾದೇವ, ನಡಿ ವೈದ್ಯರ ಹತ್ರ ಹೋಗೋಣ. ಮಾಮಾ, ನನಗೆ ವೈದ್ಯರು ಬೇಡ, ಯಾರು ಬೇಡ, ಹಂಗೆ ಹೋಗ್ತದೆ. ಹಂಗೆ ಹೋಗುತ್ತೆ ಅನ್ನೋದಕ್ಕೆ ಅದನ್ನ ನೆಗಡಿ ಕೆಮ್ಮು ಅನ್ಕೊಂಡಿದ್ಯಾ? ಗುಳ್ಳೆಗಳಾಗಿ ಮೈ ತುಂಬಾ ರಕ್ತ ಸೋರ್ತಾ ಇದೆ, ಮೊದ್ಲು ವೈದ್ಯರ ಹತ್ರ ಹೋಗಿ ಮದ್ದ ಹಾಕಿಸ್ಕೊಂಡ್ ಬಾ, ಇಲ್ಲ ಅಂದ್ರೆ ಅಷ್ಟೇ ನೋಡ್ ಮತ್ತೆ. ಹೌದು ಮಹಾದೇವ, ಗುಳ್ಳೆಗಳನ್ನ ಹಾಗೆ ಬಿಟ್ರೆ ನಿನಗೇ ಆಪತ್ತು. ವೈದ್ಯರ ಹತ್ರ ಹೋಗೋಣ, ನಡಿ. ಮಾಮಾ, ನನ್ಗೇನು ಆಗೋದಿಲ್ಲ, ಮೈ ತುಂಬಾ ಅರ್ಶನ ಹಚ್ಚಿ ಬಾಳೆ ಎಲೆ ಮೇಲ್ ಮಲ್ಕೊಂಡ್ರೆ ಎಲ್ಲಾ ಸರಿ ಹೋಗ್ತದೆ. ಅರಿಶಿನ ಹಚ್ಚಿದ ಕೂಡ್ಲೆ ಹೋಗುತ್ತೆ ಅನ್ನೋದಕ್ಕೆ ನೀನೇನ್ ದೊಡ್ಡ ಮಹಾವೈದ್ಯನೇನು? ನೀನ್ ಹೇಳ್ದಂಗ್ ನಾವ್ ಕೇಳೋದಿಲ್ಲ, ನಾವ್ ಹೇಳ್ದಂಗ್ ನೀನ್ ಕೇಳ್ಬೇಕು. ಪಾರ್ವತಿ, ಸಮಾಧಾನ ಮಾಡ್ಕೋ, ಅವ್ನ್ ಹೇಳ್ದಂಗ್ ಆಗ್ಲಿ ಬಿಡು. ಒಂದ್ ವೇಳೆ ಗುಣ ಆದ್ರೂ ಆಗ್ಬಹುದು, ಆಗ್ಲಿಲ್ಲ ಅಂದ್ರೆ
ವೈದ್ಯತ್ರ ಕರ್ಕೊಂಡು ಹೋಗೋಣ. ಹೋಗು ಅಶ್ವತಪ ಹೋಗು. ಆಹಾ, ಎಲ್ಲ ನಿಮ್ ಇಷ್ಟದಂತೆ ಆಗ್ಲಿ. ಮಹಾದೇವ, ಹೆಚ್ಚು ನೋಯ್ತಾ ಇದೆಯೇನೋ? ಇಲ್ಲ ಮಮ್ಮ, ಸ್ವಲ್ಪ ನೋಯ್ತಾ ಇದೆ. ಭಾರಿ ಗಟ್ಟಿ ಕಣಯ್ಯ ನೀನು, ಬೇಗ ತಗೊಂಬಾ. ಮಹಾದೇವ, ನೀನು ಹೇಳ್ದಂಗೆ ಮೈ ತುಂಬ ಅರಿಶಿನ ಹಚ್ಚಿದ್ದೀನಿ, ಈಗ ಬಾಳೆಯಲ್ಲಿ ಬಂದು ಮಲಗಿಸ್ತಾನೆ. ಹಾಂ ಬಾ ಮಹಾದೇವ, ತ್ರಿಶೂಲ ಅಲ್ಲಿಡು. ಆ ಮಲಿಕೋ, ನಿಧಾನ ನಿಧಾನ ಮಲ್ಕೋ, ಹಾಗೆ ಮಲ್ಕೋ. ಆ ಹಾ ಹಾ ಹಾಗೆ ಹಾಗೆ. ಹಾ, ಬಾಳೆಯಲ್ಲಿ ಹೊದಿಸ್ತೀನಿ. ಆಯ್ತು ಮಾಮ. ನಮ್ಮ ಮಹಾದೇವನಿಗೆ ಗುಳ್ಳೆಗಳು ವಾಸಿಯಾಗಲಿ ಅಂತ ಮೈ ತುಂಬ ಅರ್ಶನ ಹಚ್ಚಿ ಮಲಗಿಸಿದೆ. ದೇವ್ರ ದಯೆಯಿಂದ ಅವನ ಗುಳ್ಳೆಗಳು ವಾಸಿಯಾದ್ರೂ ಸಾಕು, ಇಲ್ಲ ಅಂದ್ರೆ ವೈದ್ಯತ ಕರ್ಕೊಂಡು ಹೋಗೋಣ. ಎಲ್ಲ ದೇವ್ರ ಇಚ್ಛೆ ಇದ್ದಂಗಾಗ್ಲಿ. ಪರಮಾತ್ಮ ಮಹಾದೇವನ್ನ. ಮಹಾದೇವ ಮಹಾದೇವ, ಏನು ಇದು ಆಶ್ಚರ್ಯ? ಗುಳ್ಳೆಗಳೆಲ್ಲ ವಾಸಿಯಾಗಿದವಲ್ಲೋ, ಆ ಒಂದು ಗುಳ್ಳೆನು ಕಾಣ್ತಾ ಇಲ್ಲ. ಏ, ನಿನ್ ಕಾಯಿಲೆಗೆ ನೀನೇ ಮದ್ದು ಮಾಡ್ಕೊಂಬಿಟ್ಯಾ? ಅದ್ ಸರಿ, ಹಿಂಗ್ ಮಾಡ್ಕೋಬೇಕು ಅಂತ ಹೆಂಗ್ ಗೊತ್ತಾಯ್ತು? ಮಾಮ, ಎಲ್ಲ ಶಿವನ ಅನುಗ್ರಹ, ನನ್ ಮನ್ಸಿಗೆ ಒಳಿತು ಹಾಗೆ ಹೇಳ್ದೆ. ಮಹಾದೇವ, ನಿಜವಾಗಿಯೂ ನೀನು ಆ ಶಿವನ ಅಂಶಜನ. ಭವರೋಗ ವೈದ್ಯ ಕಣಯ್ಯ, ಭವರೋಗ ವೈದ್ಯ. ಏ ಗುರಪ್ಪ, ಬಾಯ್ಲೆ, ನಿನ್ಗೊಂದು ವಿಷಯ ಗೊತ್ತಾ? ಏನ್ ವಿಷಯ ಹೇಳು ಶಿವಯ್ಯ. ಮಹಾದೇವಯ್ಯನವ್ರ ಅಳಿಯ ಮಹಾದೇವನ ಮೈ ಮೇಲೆ ಗುಳ್ಳೆಗಳಾಗಿ ಕೀವು ರಕ್ತ ಸೋರ್ತಿತ್ತಂತೆ. ಹೌದಾ? ಅದಕ್ಕೆ ಅವ್ರ ಮಾವ ನಡಿಯಪ್ಪ ವೈದ್ಯರ ಹತ್ರ ಹೋಗೋಣ ಅಂದ್ರಂತೆ. ಅದಕ್ಕೆ ಇದಕ್ಕೆಲ್ಲ ವೈದ್ಯರ ಯಾಕೆ ಮೈಗೆಲ್ಲ ಅರ್ಶನ ಹಚ್ಚಿ ಒಂದ್ ಬಾಳೆ ಎಲೆ ಮೇಲೆ ಮಲಗಿಸಿ ಮೇಲೊಂದ್ ಬಾಳೆ ಎಲೆ ಮುಚ್ಚ್ರಿ ಎಂದಂತೆ. ಹಂಗ್ ಮಾಡಿದ್ ಬೆಳಿಗ್ಗೆ ಹೊತ್ತಿಗೆ ಆ ಗುಳ್ಳೆಗಳೆಲ್ಲ ವಾಸಿಯಾಗೋದ್ವಂತೆ. ಹೌದಾ? ಹಾ, ಆ ಹುಡುಗ ಬಹಳ ಬುದ್ಧಿವಂತ ಇರ್ಬೇಕು, ದೈವಭಕ್ತ ಕೂಡ ಇರ್ಬೇಕು. ಹೌದೌದು, ಅಂತ ಅಳಿನ್ ಪಡೆಯಕ್ಕೆ ಮಹಾದೇವಪ್ಪನವರು ಬಹಳ ಪುಣ್ಯ ಮಾಡಿ. ಹೌದೌದು, ಎಲ್ಗೋ ಹೊರಟಿದ್ರೆ ನಡೀರಿ. ಮಹಾದೇವ, ಎಲ್ಲೋದ ಇವನು? ಪಾರ್ವತಿ ಪಾರ್ವತಿ. ಏನ್ರಿ? ಮಹಾದೇವನ್ ನೋಡಿದ್ಯಾ? ನೋಡ್ಲಿಲ್ಲ ರೀ, ಇಷ್ಟೊತ್ತಿಗೆ ಪೂಜೆಗೆ ಹೂ ತರ್ತಿದ್ದ. ಹೌದು, ಇಷ್ಟೊತ್ತಿಗೆ ಬರ್ಬೇಕಾಯ್ತಲ್ಲ, ಎಲ್ಲೋಗಿದಾನ ಅವನು? ಒಳ್ಳೆ ವಿಚಿತ್ರವಾದ ಸ್ವಭಾವದವನು, ಎಲ್ಲೋಗಿದಾನೋ ಏನೋ. ನನಗೂ ಅದೇ ಭಯ ಆಗ್ತಾ ಇದೆ, ಎಲ್ಲಿದನು ಹುಡುಕೊಂಬರ್ತೀನಿ. ಮಹಾದೇವ, ಮಹಾದೇವ ಬಂದ? ಬಂದಿಲ್ಲ ಸ್ವಾಮಿ. ಬಂದಿಲ್ವಾ? ಮಹಾದೇವ ಎಲ್ಲೋದ ಇವನು? ಏನಪ್ಪ, ನಮ್ಮ ಮಹಾದೇವನ್ ನೋಡಿದ್ಯಾ? ಇಲ್ಲ ಸ್ವಾಮಿ. ಇಲ್ವಾ? ಬೆಳಿಗ್ಗೆಯಿಂದ ಮನೆಗೆ ಬಂದಿಲ್ಲ ಅವನು. ಮಹಾದೇವ ಎಲ್ಲೋದ ಇವನು? ವೆಂಕಟಪ್ಪ ನಮಸ್ಕಾರ ಸ್ವಾಮಿ. ಮಹಾದೇವನ್ ನೋಡಿದ್ಯಾ? ನೋಡಿಲ್ಲ ಸ್ವಾಮಿ. ಏನಮ್ಮ, ನಮ್ಮ ಮಹಾದೇವನ್ ನೋಡಿದ್ಯಾ? ಇಲ್ಲ ಸ್ವಾಮಿ, ನೋಡ್ಲಿಲ್ಲ ನಾನು. ಇಲ್ವಾ? ಇಲ್ಲ. ಎಲ್ಲೋದ ಇವನು? ಏನು ಸ್ವಾಮಿ, ನಾನು ನೋಡ್ಲಿಲ್ಲ. ಮಹಾದೇವ ಮಹಾದೇವ
ನಮಸ್ತೆ ಸ್ವಾಮಿ. ನಮಸ್ತೆ ಶಿವಪ್ಪ. ನಮ್ಮ ಮಹಾದೇವ ನೋಡಿದ್ಯಾ? ನೋಡ್ಲಿಲ್ಲ ಸ್ವಾಮಿ. ಇವತ್ತಿಗೆ 8 ದಿವಸ ಆಯಿತು ನಮ್ಮ ಮಹಾದೇವ ಕಾಣ್ತಾ ಇಲ್ಲ. ಅವನ್ನ ಚೆನ್ನಾಗಿ ನೋಡ್ಕೊಂತೀನಿ ಅಂಥೇಳಿ ನನ್ನ ತಂಗಿಗೆ ಮಾತು ಕೊಟ್ಟಿದ್ದೆ. ಎಲ್ಲೋದ ಅವನು? ಶಿವನೇ, ಏನು ಮಾಡಲಿ ನಾನಿವಾಗ? ಅವನೆಲ್ಲೇ ಇದ್ರೂ ಶಿವನೇ ನೀನೇ ಕಾಪಾಡಬೇಕು. ಚಿಕ್ಕ ಹುಡುಗ ಬೇರೆ, ಊಟ ತಿಂಡಿಗೆ ಏನು ಮಾಡ್ಕೊಂಡೋ ಏನು ಕತೆನೋ, ಯಾರಾದರೂ ಏನಾದರೂ ಮಾಡಿರ್ಬೋದಾ? ಎಲ್ಲೋ ಇರ್ಬೋದು. ಏನಾದರೂ ಸುಳಿವು ಸಿಕ್ತಾ? ಇಲ್ಲ ಪಾರ್ವತಿ, ನಮ್ಮ ಮಹಾದೇವ ಮನೆ ಬಿಟ್ಟು ಹೋಗಿ ಇವತ್ತು 8 ದಿವಸ ಆಯಿತು. ಎಲ್ಲಿದ್ದಾನೇನೋ ಗೊತ್ತಾಗ್ತಿಲ್ಲ. ಊರೆಲ್ಲ ಹುಡುಕ್ದೆ, ಎಲ್ಲೂ ಒಂದು ಸುಳು ಸಿಗಲಿಲ್ಲ. ಚಿಕ್ಕ ಹುಡುಗ ಬೇರೆ. ಚಿಕ್ಕ ಹುಡುಗ ಅಂದ್ರೆ ಅವನೇನು ಎಳೆ ಮಗು ಏನೋ? ಎಲ್ಲಿಗೆ ಹೋಗ್ತೀನಂತ ಹೇಳಕ್ಕಾಗೋದಿಲ್ವೇನ್ರಿ ಅವನಿಗೆ? ಪರಮಾತ್ಮ, ಪರಮೇಶ್ವರ, ನಮ್ಮ ಮಹಾದೇವ ಎಲ್ಲೇ ಇದ್ರು, ಹೇಗೆ ಇದ್ರು, ಅವನು ಚೆನ್ನಾಗಿರ್ಲಪ್ಪ, ಚೆನ್ನಾಗಿರ್ಲಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನೀಲಕಂಠಾಯ ಭದ್ರಾಯ ಚ. ಅಯ್ಯೋಯ್ಯೋ, ಏನಪ್ಪ ಇದು? ಲಿಂಗಕ್ಕೆ ಅಲಂಕಾರ ಮಾಡಿದ್ದಾರೆ, ದೀಪ ಬೇರೆ ಹಚ್ಚಿದ್ದಾರೆ. ಆಗ್ದು ಬೀಗ ಆಗ್ತಂಗಿತ್ತು, ನಾ ತಕ್ಕ ಬಂದಿದ್ದೀನಿ. ಒಳಗೆ ಯಾರು ಕುಂತಿರ್ಬೋದು? ಹಾ ನೋಡಣ. ಮಾದೇವ ನೀನ? ನಿಮ್ ಮಾವ ನೋಡಿದ್ರೆ ಅಳಿಯ ಇಲ್ಲ ಅಂತ ಊರೆಲ್ಲ ಹುಡುಕ್ತವನೆ, ನೀನ್ ನೋಡಿದ್ರೆ ಇಲ್ಲಿದ್ಯಾ? ಮಾದೇವ, ಈ ಗುಡಿ ಒಳಗೆ ಹೆಂಗ್ ಬಂದಪ್ಪ? 8 ದಿನಗಳಿಂದ ಅನ್ನ ನೀರು ಇಲ್ದೆ ಹೆಂಗಿದ್ದಪ್ಪ? ಅದೆಲ್ಲ ಹಾಗಿರ್ಲಿ, ನೀವು ಪ್ರತಿನಿತ್ಯ ಶಿವನ ಪೂಜೆ ಮಾಡಬೇಕು, ಗೊತ್ತಾಯ್ತಾ? ಆಯ್ತು, ನೀನ್ ಹೇಳ್ದಂಗೆ ಪ್ರತಿದಿನ ಬಂದು ಶಿವನ್ ಪೂಜೆ ಮಾಡ್ತೀನಿ. ನಿಜವಾಗಿಯೂ ನೀನು ಮಹಾಮಹಿಮನೇ ಸರಿ, ನನ್ನ ಅಂತರಂಗದ ಕಣ್ಣನ್ ತೆರೆಸ್ದೆ. ಪ್ರತಿನಿತ್ಯನು ಬಂದು ಪೂಜೆ ಮಾಡ್ತೀನಿ, ನನ್ನ ತಪ್ಪು ನನಗರ್ವಾಯ್ತು. ಮಹಾದೇವ ಧನ್ಯೋಸ್ಮಿ. ಮಹಾದೇವ, ಭಕ್ತರು ಬಂದಿದ್ದಾರೆ, ನಾನು ನೋಡ್ತೀನಿ. ನಮಸ್ಕಾರ. ನಮಸ್ಕಾರ. ವಿಚಾರ ಗೊತ್ತಾಯ್ತಾ? ಏನ್ ಸಮಯ? ನಮ್ಮ ಮಾದೇವನ ಅಳಿಯ ಇಲ್ಲೇ ಇದ್ದಾನೆ. ನೋಡ್ರಿ, ನಮ್ಮ ಮಾದೇವನ ಅಳಿಯ ಇಲ್ಲೇ ಇದ್ದಾನೆ ನೋಡಿ. ಈ ಗುಡಿಯೊಳಗೆ ಮಾದೇವ ನೀನ್ ಹೆಂಗ್ ಬಂದೆ? 8 ದಿನಗಳ ಕಾಲ ಊಟ ತಿಂದೆ ಹೆಂಗಿದಪ್ಪ? ಎಲ್ಲ ಶಿವನ ಅನುಗ್ರಹ ಸ್ವಾಮಿ. ಈತನ ಮಾವ ಇವನ್ ಸಲುವಾಗಿ ಊರೆಲ್ಲ ಹುಡುಕ್ತಾ ಇದ್ದಾನೆ, ಬೇಗ ಹೋಗಿ ಕರ್ಕೊಂಡ್ ಬಂದ್ಬಿಡಿ. ಸರಿ, ಕರ್ಕೊಂಡ್ ಬರ್ತೇನೆ. ಮಹಾದೇವ ಏನಯ್ಯಾ, ಒಂದು ವಾರದಿಂದ ಈ ಶಿವನ್ ದೇವಸ್ಥಾನದಲ್ಲೇ ಇದ್ಯಾ? ನಿನಗೋಸ್ಕರ ಊರೆಲ್ಲ ಹುಡುಕಾಡನಲ್ಲೇ ನಾನು, ನನ್ನ ಅಳಿಯ ಎಲ್ಲಿ, ನನ್ನ ಅಳಿಯ ಎಲ್ಲಿ ಅಂತ ಊರು ತುಂಬ ಹುಡುಕಿ ಹುಡುಕಿ ಸಾಕಾಗಿತ್ತು. ನಿನ್ನ ನೋಡ್ದೇನೆ ನನ್ನ ಪ್ರಾಣನೇ ಹೋದಂಗಾಗಿತ್ತು ಕಣಯ್ಯ. ಮಹಾದೇವ ನಡಿ, ಮನೆಗೆ ಹೋಗೋಣ. ಇಲ್ಲ ಮಾಮ, ನಾನು ಮನೆಗೆ ಬರ್ಬೇಕಂದ್ರೆ ನೀವು ನನ್ನನ್ನ ಎತ್ತಿನ ಮೇಲೆ ಕರ್ಕೊಂಡು ಹೋಗ್ಬೇಕು. ಹೌದಾ? ಇವನ್ನ ಎತ್ತಿನ ಮೇಲೆ ಕರ್ಕೊಂಡು ಹೋಗ್ಬೇಕಂತೆ? ಸರಿಯಪ್ಪ, ನಡಿ ಹೋಗೋಣ. ಆ ಮಹಾದೇವನ ಅಳಿಯ ಅನ್ನ ನೀರಿಲ್ದೆ ಒಂದು ವಾರದಿಂದ ಶಿವನ್ ಗುಡಿಯಲ್ಲಿ ಪೂಜೆ ಮಾಡ್ತಾ ಇದ್ನಂತೆ. ಹೌದೌದು, ಹಾಕದ ಬೀಗ ಆಗ್ತಂಗೆ ಐತೆ. ಅದ್ ಯಾವ ಮಾಯಾ ರೂಪದಲ್ಲಿ ಒಳಗಡೆ ಹೋದ್ನೋ ಗೊತ್ತಿಲ್ಲ. ಅವನು ಸಾಮಾನ್ಯ ಹುಡುಗನಲ್ಲಪ್ಪ, ಸಾಕ್ಷಾ ಶಿವನ ಅವತಾರ ಇರ್ಬೇಕು. ಆತನ ದರ್ಶನ ಮಾಡಿ ಪೂಜೆ ಮಾಡಿದ್ರೆ ಪುಣ್ಯ ಬರ್ತದೆ. ಅವನು ನಮ್ಮೂರಲ್ಲಿರೋದು ನಮ್ ಪುಣ್ಯ. ಹೌದೌದು, ನಮ್ ಪುಣ್ಯ. ಶರಣು ಬುದ್ಧಿ. Thank you.
ಮಹಾದೇವ ಸ್ವಾಮಿ, ಮಹಾದೇವ ಸ್ವಾಮಿ, ನಿಮ್ಮ ಮಾವನವರು ಶಿವೈಕ್ಯರಾದ್ರಪ್ಪ. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು, ಅದು ವಿಧಿ ನಿಯಮ. ಅತ್ತೆ ಬಂದ್ಯಾ? ಬಾಪ ಬಾ, ಹುಟ್ಟಿದ ಕೂಡ್ಲೆ ಅಪ್ಪ ಅಮ್ಮನ್ನ ತಿನ್ಕೊಂಡ್ಬಿಟ್ಟೆ. ಈಗ ನೀ ನನ್ ಗಂಡನ್ ಕಿತ್ಕೊಂಡ್ಬಿಟ್ಟಿಯಲ್ಲ. ಅಯ್ಯೋ, ಇನ್ಯಾರನ್ನ ಸಾಯಿಸ್ಬೇಕು ಅಂತ ಬಂದಿದ್ದೀಯೋ? ನನ್ನು ಸಾಯಿಸ್ಬಿಡು ಬಾ, ನನ್ನ ಸಾಯಿಸ್ಬಿಡು, ನನ್ನ ಸಾಯಿಸ್ಬಿಡು. ಅಯ್ಯೋ, ಏನು ಅಂದ್ರೆ ಅಪ್ಪ ಅಮ್ಮನ್ನ ಕಿತ್ಕೊಂಡೆ, ಈಗ ನನ್ ಗಂಡನ್ನು ಸಾಯಿಸ್ದೆ. ಇನ್ನು ಯಾರ್ಯಾರನ್ನ ಸಾಯಿಸ್ಬೇಕು ಅಂತ ಇದೆಯೋ, ಇವಾಗ ನನ್ನನ್ನು ಸಾಯಿಸ್ಬಿಡ್ಬಾ ಬಾ. ಅಯ್ಯೋ, ನಾನಿನ್ನ ಈ ಮನೆಯಲ್ಲಿರಬಾರ್ದು, ಇಲ್ಲಿಂದ ಹೋಗ್ಬೇಕು. ಹೌದು, ಅದೇ ಸರಿ. ಬಾರೋ ಮಾದಪ್ಪ, ನೀನು ಎದ್ದು ಬಂದು ಮಾತನಾಡೋ ನನ್ನಪ್ಪ. ಕತ್ತುಗೆಯಿಂದ ಎದ್ದು ಬಾರೋ ಮಾದಪ್ಪ, ನೀನು ಎದ್ದು ಬಂದು ಮಾತನಾಡೋ ನನ್ನಪ್ಪ. ಬರಗವನೇರಿ ಬಿರಬಿರ ನೀನು ಬಾರಪ್ಪ, ಬರಗವನೇರಿ ಬಿರಬಿರ ನೀನು ಬಾರಪ್ಪ. ನೀನು ಬಂದು ನಮ್ಮ ಕೋರಿಕೆಯನ್ನು ಕೇಳಪ್ಪ. ಗದ್ದುಗೆಯಿಂದ ಎದ್ದು ಬಾರೋ ಮಾದಪ್ಪ, ನೀನು ಎದ್ದು ಬಂದು ಮಾತನಾಡೋ ನನ್ನಪ್ಪ. ಹೆಸರು ಹೇಳಿಕೊಂಡು ಮನೆಯ ದೀಪ ಹಚ್ತೀವಿ, ಬಿಡದೆ ನಮ್ಮನು ನಿತ್ಯ ಕಾಯೋ ಭಕ್ತರ ಒಡೆಯ ಮಾದಪ್ಪ. ಆಸೆ ಎಂಬ ಮನಸ್ಸಿನ ಕುದುರೆ ಕುಣಿದೈತೆ, ಅದು ದಿಕ್ಕು ತಪ್ಪಿ ಎಲ್ಲೆಂದ್ರಲ್ಲಿ ಓಡೈತೆ. ಉಗೇ ಮಾದಪ್ಪ, ಉಗೇ ಉಗೇ ಮಾದಪ್ಪ, ಉಗೇ ಹಿಡಿದು ನಿಲ್ಸೋ ಕಡಿವಾಣ ಹರಿದೈತೆ. ನೀನು ಬಂದು ಹಿಡಿದ್ರೆ ಮಾತ್ರ ಅದು ನಿಲ್ತೈತೆ. ಸ್ವಾಮಿ ನೀನು ಬರದೇ ಇದ್ರೆ ಕಷ್ಟದ ಕೂಪ ತಳ್ತೈತೆ. ಕದ್ದುಗೆಯಿಂದ ಕದ್ದುಗೆಯಿಂದ ಎದ್ದು ಬಾರೋ ಮಾದಪ್ಪ, ನೀನು ಎದ್ದು ಬಂದು ಮಾತನಾಡೋ ನನ್ನಪ್ಪ. ಜಯ
ಏನು ಮಲೆ ನಾಗಮಾಲೆ ಮಾದಪ್ಪ, ನೀನೇ ನಮ್ಮ ಮನೆ ದೇವರು ಏಳು ಮಲೆಯ ನಮ್ಮಪ್ಪ. ಮೊಹಮ್ಮದದ ಮತ್ಸರ ದಾವು ಸುತ್ತೈತೆ, ಅದು ನಮ್ಮನ್ನುಂಗ ಕಾದುಕೊಂಡು ಕುಂತೈತೆ. ಉಗೇ ಮಾದಪ್ಪ ಉಗೇ, ಉಗೇ ಮಾದಪ್ಪ ಉಗೇ, ಬಂದು ಬಿಡಿಸು ಮೊಹದಾವು ಮಾದಪ್ಪ, ನಾವು ಕೇಳೋದಿಲ್ಲ ಬೇರೆ ಏನು ನನ್ನಪ್ಪ. ನಮ್ಮ ಜೊತೆಯಲ್ಲಿ ನೀನು ಇದ್ದು ಕಾಯೋ ನಮ್ಮ ಮಾದಪ್ಪ. ಗದ್ದುಗೆಯಿಂದ ಗದ್ದುಗೆಯಿಂದ ಎದ್ದು ಬಾರೋ ಮಾದಪ್ಪ, ನೀನು ಎದ್ದು ಬಂದು ಮಾತನಾಡೋ ನನ್ನಪ್ಪ. ಗದ್ದುಗೆಯಿಂದ ಎದ್ದು ಬಾರೋ ಮಾದಪ್ಪ, ನೀನು ಎದ್ದು ಬಂದು ಮಾತನಾಡೋ ನನ್ನಪ್ಪ. ಬರಗವನೇರಿ ಬಿರ ಬಿರ ನೀನು ಬಾರಪ್ಪ, ಬರಗವನೇರಿ ಬಿರ ಬಿರ ನೀನು ಬಾರಪ್ಪ, ನೀನು ಬಂದು ನಮ್ಮ ಕೋರಿಕೆಯನ್ನು ಕೇಳಪ್ಪ. ಬದ್ದುಗೆಯಿಂದ ಎದ್ದು ಬಾರೋ ಮಾದಪ್ಪ, ನೀನು ಎದ್ದು ಬಂದು ಮಾತನಾಡೋ ನನ್ನಪ್ಪ. ಬದ್ದುಗೆಯಿಂದ ಎದ್ದು ಬಾರೋ ಮಾದಪ್ಪ, ನೀನು ಎದ್ದು ಬಂದು ಮಾತನಾಡೋ ನನ್ನಪ್ಪ. ಮಹದೇವ, ಮಹದೇವ, ಮಾದಪ್ಪನ ದರ್ಶನ ಆಯ್ತಲ್ಲ, ನಡಿ ನಮ್ಮೂರ್ಗ ಹೋಗೋಣ. ಇಲ್ಲ, ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ. ನೀನ್ ಇಲ್ಲೇ ಇದ್ರೆ ನಿನ್ನ ಊಟ ಉಪಚಾರ ಎಲ್ಲ ಯಾರಪ್ಪ ನೋಡ್ಕೋತಾರೆ? ಶಿವನು ನೋಡ್ಕೊಂತಾನೆ. ಸರಿ, ನಿಮ್ಮ ಅತ್ತೆ ಕೇಳಿದ್ರೆ ನಾನೇನಪ್ಪ ಹೇಳಿ? ನಮ್ಮ ಅತ್ತೆ ಹೇಳಿ ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಅಂತ. ಸರಿ, ಆ ಮಾದೇಶ್ವರನೇ ನಿಮ್ಮನ್ನ ಕಾಪಾಡಬೇಕು, ನಾವಿನ್ ಬರ್ತೇವಿ. ಸರಿ, ಹೋಗ್ ಬನ್ನಿ. ತುಂಬಾ ಹಸಿತಾ ಇದೆ, ತಿನ್ನೋಕೇನು ಸಿಗ್ತಾ ಇಲ್ಲ, ಏನು ಮಾಡಲಿ? ಯಾರೋ ಬಾಲಕ ಬರುತ್ತಿದ್ದಾನೆ, ಎಳೆಯ ಮಾಂಸ ಚೆನ್ನಾಗಿರುತ್ತದೆ. ಅವನನ್ನು ತಿಂದು ಬಿಡುತ್ತೇನೆ. ಏ ಬಾಲಕ, ನಿನ್ನನ್ನು ತಿಂದು ತೇಗಿ ಬಿಡುತ್ತೇನೆ. ನೀನು ತಿಂದು ತೇಗಲು ನನ್ನನ್ನು ನೀನು ಆಹಾರ ಎಂದುಕೊಂಡೆಯಾ? ಅಷ್ಟಕ್ಕೂ ನೀನ್ ಯಾರು? ನಾನು ಬ್ರಹ್ಮ ರಾಕ್ಷಸ, ಇದು ನನ್ನ ಪ್ರಾಂತ್ಯ, ನನಗೆ ಮನುಷ್ಯನ ಮಾಂಸವೆಂದರೆ ಬಹಳ ಆಸೆ, ಅದರಲ್ಲೂ ನಿನ್ನಂತಹ ಬಾಲಕನ ಮಾಂಸವೆಂದರೆ ನನಗೆ ಪಂಚ ಪ್ರಾಣ. ಎಳೆಯ ಮಾಂಸ ಬಹಳ ರುಚಿಯಾಗಿರುತ್ತದೆ, ನಿನ್ನನ್ನು ತಿಂದು ತೇಗುತ್ತೇನೆ. ಹಾಗಾದರೆ ನನ್ನನ್ನು ತಿನ್ನುವೆಯಾ? ನೀನಾಗೆ ಬಂದಿರುವಾಗ ಬಿಡಲು ಸಾಧ್ಯವೇ? ಬಾ ನೋಡೋಣ. ಬಾಲಕ, ನನ್ನನ್ನು ಉಳಿಸು, ಬಾಲಕ ನನ್ನನ್ನು ಉಳಿಸು, ನನ್ನನ್ನು ಕಾಪಾಡು ಬಾಲಕ. ಸ್ವಾಮಿ, ನೀವು ಬಾಲಕರಲ್ಲ, ಯಾರು ಮಹಾಪುರುಷರಿರಬೇಕು. ತಾವು ಯಾರು? ಮಹಾದೇವ, ನನ್ನ ಏಕಾಂತಕ್ಕಾಗಿ ಸ್ಥಳವನ್ನು ಹುಡುಕುತ್ತಾ ಬಂದೆ, ಅಷ್ಟರಲ್ಲಿ ನೀನು ಎದುರಾದೆ. ಪ್ರಭು, ಮುಂದೆ ಒಂದು ಅದ್ಭುತವಾದ ಸ್ಥಳವಿದೆ, ಅಲ್ಲಿ ನಿಮ್ಮ ಏಕಾಂತಕ್ಕೆ ಭಂಗ ಬರುವುದಿಲ್ಲ, ನೀವು ಅಲ್ಲಿಗೆ ಹೋಗಬಹುದು. ಸಂತೋಷ. ಇನ್ನೊಂದು ಮಾತು ಹೇಳಿ ಪ್ರಭು. ನೀನು ಈ ಸ್ಥಳವನ್ನು ಬಿಟ್ಟು ಹೋಗಬೇಕು, ಇಲ್ಲವಾದರೆ ನನ್ನ ಪ್ರಾಣ ಉಳಿಯುವುದಿಲ್ಲ. ನನಗೆ ಅರ್ಥವಾಯಿತು, ನಾನು ಈಗಲೇ ಈ ಪ್ರಾಂತ್ಯ ಬಿಟ್ಟು ಹೋಗುತ್ತೇನೆ. ಆಶೀರ್ವದಿಸಿ. ಯಾರು?
ನಾನು ನಂಜುಂಡ ಸ್ವಾಮಿ, ಶಿವನ ಪ್ರೇರಣೆಯಾಯ್ತು ಇಲ್ಲಿಗೆ ಬಂದೆ. ನಾನಿರುವುದು ಕಂತೆಮಾದನ ಬೆಟ್ಟದಲ್ಲಿ. ಓಹೋ, ನಂಜುಂಡ ಸ್ವಾಮಿಗಳು, ಆಗಾಗ ನಮ್ಮ ಮಾವಯ್ಯ ನಿಮ್ಮ ಬಗ್ಗೆ ಹೇಳುತ್ತಿದ್ದರು. ಯಾರು ನಿಮ್ಮ ಮಾವಯ್ಯ? ನಂಜನಗೂಡು ಮಠದ ಮಹಾದೇವಯ್ಯನವರು. ಓಹೋ, ಮಹಾದೇವಯ್ಯನವರ ಅಳಿಯಂದ್ರೇನು ನೀವು? ಹಾಗಾದ್ರೆ ಬಂಟ್ವಾಳದ ಮರಯ್ಯನವರ ಮಗ ಮಹಾದೇವ ತಾನೇ ನೀನು? ಹೌದು ಸ್ವಾಮಿ. ನಿನ್ನ ತಂದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹಾಪ್ರವೀಣರು. ಅವರ ವಂಶಸ್ಥರೆಯಾದ ಮಹಾದೇವ ಸ್ವಾಮಿಗಳು ದೊಡ್ಡ ಮಹಾತ್ಮರಾಗಿದ್ದರು. ನಿಮ್ಮದು ಶಿವಯೋಗಿಗಳ ವಂಶ, ಆದ್ದರಿಂದ ನೀನೂ ಸಹ ಸಾಮಾನ್ಯನಲ್ಲ. ನಿನ್ನ ನೋಡಿದ ಮೇಲೆ ಯೋಗ ವಿಚ್ಯುತ ಜೀವನವೆಂಬುದು ನನಗೆ ಅರಿವಾಗಿದೆ. ಇಲ್ಲದಿದ್ದರೆ ಈ ವಯಸ್ಸಿನಲ್ಲಿ ನೀನು ಈ ನಿರ್ಮಾನುಷವಾದ ಗುಹೆಗೆ ಬರುತ್ತಿರಲಿಲ್ಲ. ಅದಿರಲಿ, ನೀನು ಇಲ್ಲಿಗೆ ಬಂದ ಉದ್ದೇಶ? ನನಗೆ ಜನಸಂದಿನಿ ಬೇಡವೆನಿಸಿ ಏಕಾಂತ ಬೇಕು ಎನಿಸಿತು, ಹಾಗಾಗಿ ನಾನು ಇಲ್ಲಿಗೆ ಬಂದೆ. ನೀನು ಇಲ್ಲಿಗೆ ಬಂದು ಎಷ್ಟು ದಿನಗಳಾಯ್ತು? ಒಂದು ವಾರ ಗುರುಗಳೇ. ಶಿವ, ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಹೋಗಲು ಶಿವನ ಪ್ರೇರಣೆಯಾಗಿದೆ. ನನ್ನ ಜೊತೆ ಬರುವೆಯಾ? ನಿಮ್ಮ ಇಚ್ಛೆಯಂತೆ ಆಗಲಿ. ಆಗಲಿ, ನಡಿ ಹೋಗೋಣ. ಮಹಾದೇವ. ಗುರುಗಳೇ. ಮಹಾದೇವ, ನಿನಗೆ ದೀಕ್ಷಾ ಗುರುಗಳಾದ ಗುರುಮಲ್ಲೇಶ್ವರ ಸ್ವಾಮಿಗಳ ಬಳಿಗೆ ಕರೆದುಕೊಂಡು ಹೋಗಿ ಲಿಂಗ ದೀಕ್ಷೆಯನ್ನು ಕೊಡಿಸುತ್ತೇನೆ. ಆಗಬಹುದೇ? ಅದಕ್ಕಿಂತ ಸೌಭಾಗ್ಯ ಬೇರೆ ಏನಿದೆ ಗುರುಗಳೇ? ನಿಮ್ಮ ಇಚ್ಛೆ ಹೇಗಿದೆಯೋ ಹಾಗೆ ಆಗಲಿ. ಸರಿ, ನಾಳೆ ಗುರುಗಳ ಬಳಿಗೆ ಹೋಗೋಣ. ಬೆಳಿಗ್ಗೆ ಬೇಗ ಸಿದ್ಧವಾಗಿರು. ಹಾಗೆ ಆಗಲೇ ಗುರುಗಳೇ. ಸ್ವಾಮಿಗಳೇ, ಸ್ವಾಮಿಗಳೇ. ಯಾರು? ಮಲ್ಲೇಶ್ವರ ಸ್ವಾಮಿಗಳಿಗೆ ಶರಣು. ಓ, ನಂಜುಂಡ ಸ್ವಾಮಿಗಳು, ಇವನು ಯಾರು? ಈತ ನನ್ನ ಶಿಷ್ಯ ಮಹಾದೇವ. ಈತನಿಗೆ ಲಿಂಗದೀಕ್ಷೆಯನ್ನು ಕೊಟ್ಟು ಆಶೀರ್ವದಿಸಬೇಕು. ಏನು ಸ್ವಾಮಿಗಳೇ, ನಿಮ್ಮ ಶಿಷ್ಯನು ನಮಗೆ ಪ್ರತಿಯಾಗಿ ದೀಕ್ಷೆ ಕೊಡುವ ಹಾಗಿದ್ದಾನೆ. ಅಪರೂಪದ ಶಿಷ್ಯನೀತನು. ಹಿಂದಿನ ಜನ್ಮದಲ್ಲಿ ಈತನು ಸಿದ್ಧಪುರುಷನಾಗಿರಬೇಕು. ಕ್ರಮ ತಪ್ಪಿ ಜನ್ಮಾಂತರಕ್ಕೆ ಬಂದಿರಬೇಕು. ಈತನಿಗೆ ದೀಕ್ಷೆ ನೀಡುವುದು ನೆಪ ಮಾತ್ರವಷ್ಟೇ, ಅದು ನಮ್ಮ ಪುಣ್ಯ. ಓಂ ನಮ ಶಿವಾಯ. ನಾನೇ ಶಿವನೆಂಬ ಭಾವನೆಯನ್ನು ಮೂಡಿಸುವುದೇ ವೇದಾದೀಕ್ಷೆ. ಇದು ನಿನ್ನ ಸ್ವರೂಪ, ನಿನ್ನ ಪ್ರಾಣರೂಪ, ಇದೇ ಕ್ರಿಯಾದೀಕ್ಷೆ. ಪಂಚವಿಧ ಪಂಚಾಕ್ಷರ ಮಂತ್ರಗಳಲ್ಲಿ ಒಂದನ್ನು ಅರ್ಥಸಹಿತ ಪಠಿಸುವುದೇ ಮಂತ್ರದೀಕ್ಷೆ. ಈ ರೀತಿ ತ್ರಿಕಾಲ ಪೂಜೆಯನ್ನು ಮಾಡುತ್ತಾ, ಸತ್ಯವನ್ನು ನುಡಿಯುತ್ತಾ, ಧರ್ಮದಿಂದ ನಡೆಯುತ್ತಾ, ತಂದೆ ತಾಯಿ ಗುರು ಹಿರಿಯರನ್ನು ದೇವರಂತೆ ಗೌರವಿಸಬೇಕು. ತಿಳಿಯಿತೆ? ನಿನಗೆ ಮಂಗಳವಾಗಲಿ. ಮಹಾದೇವ, ನಿನಗೆ ನಾನು ಯೋಗ ವಿದ್ಯೆಯನ್ನು ಹೇಳಿಕೊಡುವೆನು, ಕಲಿತುಕೊಳ್ಳುವೆಯಾ? ಆಗಲೇ ಗುರುಗಳೇ. Thank you.
ಮಹಾದೇವ, ನಾನು ಕಲಿತಿರುವ ಸಂಪೂರ್ಣ ವಿದ್ಯೆಯನ್ನು ನಿನಗೆ ಧಾರೆಯೆರೆದು ಕೊಟ್ಟಿದ್ದೇನೆ. ಇನ್ನು ನೀನು ನನ್ನಿಂದ ಕಲಿಯಬೇಕಾದದ್ದು ಏನೂ ಇಲ್ಲ. ನಾನು ನನ್ನ ಸಂಪೂರ್ಣ ಕರ್ತವ್ಯವನ್ನು ಮಾಡಿದ್ದೇನೆ. ಇನ್ನು ನಿನ್ನ ಪಯಣ ಲೋಕ ಕಲ್ಯಾಣಕ್ಕಾಗಿ. ಗುರುಗಳೇ, ನೀವು ನನಗೆ ಯೋಗದಲ್ಲಿ ಆದಿ ಆಚಾರ್ಯರು. ಸುಮಾರು 1 ವರ್ಷದಿಂದ ನಾನು ನಿಮ್ಮಲ್ಲಿ ಸಾಕಷ್ಟು ಕಲಿತಿದ್ದೇನೆ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ನಾನಿನ್ನು ಬರುತ್ತೇನೆ. ಸತ್ಕೀರ್ತಿ ಪಾತ್ರನಾಗಿ ಜಗತ್ ಪ್ರಖ್ಯಾತಿ ಪಡೆ ಮಹಾದೇವ. ನೀರಾಕಾರನೇ ನಿರ್ಗುಣ ಹರನೇ, ಈ ಸೃಷ್ಟಿಗೆ ಮೂಲವು ನೀನೇನೆ ಈಶನೇ. ನೀರಾಕಾರನೇ ನಿರ್ಗುಣ ಹರನೇ, ಈ ಸೃಷ್ಟಿಗೆ ಮೂಲವು ನೀನೇನೆ ಈಶನೇ. ಈ ಬಾನು ಆ ಮೋಡ ಈ ಬೆಟ್ಟ ನಿನ್ನದೆ, ನದಿ ನೀರು ಸಿಹಿ ಹಣ್ಣು ನಮ್ಮ ಕಣ್ಣು ನಿನ್ನದೆ, ನಿನ್ನ ಹೊರತು ಈ ಜಗದಲ್ಲಿ ನಮ್ಮದಂದು ದೇನಿದೆ. ನೀರಾಕಾರನೇ ನಿರ್ಗುಣ ಹರನೇ, ಈ ಸೃಷ್ಟಿಗೆ ಮೂಲವು ಸೃಷ್ಟಿಗೆ ಮೂಲವು ನೀನೇನೆ ಈಶನೇ. ಜನನವಾ ಸಾರಿ ಬಿಟ್ಟು ಮರಣವಾ ಗುಟ್ಟಲಿಟ್ಟೆ, ಹುಟ್ಟು ಸಾವು ನಡುವಲ್ಲಿ ಭವಬಂಧನ ಇರಿಸಿಬಿಟ್ಟೆ. ಆ ಜನನವಾ ಸಾರಿ ಬಿಟ್ಟು ಮರಣವಾ ಗುಟ್ಟಲಿಟ್ಟೆ, ಹುಟ್ಟು ಸಾವು ನಡುವಲ್ಲಿ ಭವಬಂಧನ ಇರಿಸಿಬಿಟ್ಟೆ. ನಾನು ನನ್ನದೆಂಬ ಮೋಹ ಮನಸ್ಸಿನಲ್ಲಿ ಇಟ್ಟು ಬಿಟ್ಟೆ, ಸಂಸಾರ ಸಾಗರದಿ ನಮ್ಮನ್ನು ತಳ್ಳಿಬಿಟ್ಟೆ, ಎಲ್ಲ ಗೆದ್ದ ಮನುಜರಲ್ಲಿ ಶಿವನೇ ನೀನು ನಿಂತು ಬಿಟ್ಟೆ. ನಿರಾಕಾರನೇ ನಿರ್ಗುಣ ಹರನೇ, ಈ ಸೃಷ್ಟಿಗೆ ಮೂಲವು ನೀನೇನೆ ಈಶನೇ. ನಿರಾಕಾರನೇ ನಿರ್ಗುಣ ಹರನೇ, ಈ ಸೃಷ್ಟಿಗೆ ಮೂಲವು ನೀನೇನೆ ಈಶನೇ. ಈ ಬಾನು ಆ ಮೋಡ ಬೆಟ್ಟ ನಿನ್ನದೆ, ನದಿ ನೀರು ಸಿಹಿ ಹಣ್ಣು ನಮ್ಮ ಕಣ್ಣು ನಿನ್ನದೆ, ನಿನ್ನ ಹೊರತು ಈ ಜಗದಿ ನನ್ನದೆಂಬುದೇನಿದೆ. ನಿರಾಕಾರನೇ ನಿರ್ಗುಣ ಹರನೇ, ಈ ಸೃಷ್ಟಿಗೆ ಮೂಲವು ನೀನೇನೆ ಈಶನೇ, ಈ ಸೃಷ್ಟಿಗೆ ಮೂಲವು ನೀನೇನೆ ಈಶನೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದು ಯಾವುದೋ ಮಾಯಾವಿಯ ಆಟವೇ ಇರಬೇಕು.
ಏನೇ ಆದರೂ ಮತ್ತೊಬ್ಬರ ಆಹಾರವನ್ನು ನಾನು ಸ್ವೀಕರಿಸಬಾರದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯೋಗಿವರ್ಯ, ನಿನಗಾಗಿ ನೀಡಿರುವ ಪ್ರಸಾದವದು, ಅನ್ಯತಾ ಭಾವಿಸದೆ ಸೇವಿಸು. ಅದು ಯಾರದೇ ಮಾಯವಲ್ಲ, ನಾನು ಜಲದೇವತೆಯಾದ ಗಂಗೆ. ನಿನ್ನ ತಪಸ್ಸಿಗೆ ಮೆಚ್ಚಿ ನಿನಗಾಗಿಯೇ ಪ್ರಸಾದವನ್ನು ಕರುಣಿಸಿದ್ದೇನೆ. ಸೇವಿಸು ಮಹಾದೇವ. ಮಹಾತಾಯಿ, ನೀನು ಪ್ರತ್ಯಕ್ಷವಾಗಿ ಬಂದು ನಿನ್ನ ಅಮೃತಹಸ್ತದಿಂದ ಈ ಪ್ರಸಾದವನ್ನು ನೀಡದಿದ್ದರೆ ನಾನು ಸ್ವೀಕರಿಸುವುದಿಲ್ಲ ತಾಯಿ. ನನಗೆ ಅನುಗ್ರಹಿಸು ತಾಯಿ. ಮಹಾದೇವ, ನಾನೇ ಬಂದಿದ್ದೇನೆ. ಅಮ್ಮ ಗಂಗಾಮಾತೆ, ನಮೋ ನಮಃ, ನಮೋ ನಮಃ. ಪ್ರಸಾದವನ್ನು ಸ್ವೀಕರಿಸಿ ನಾನು ಧನ್ಯನಾದೆ ತಾಯಿ, ಧನ್ಯನಾದೆ. ನಿನ್ನ ಪಾದಾರವಿಂದಕ್ಕೆ ಕೋಟಿ ಕೋಟಿ ನಮನಗಳು ತಾಯಿ, ಕೋಟಿ ಕೋಟಿ ನಮನಗಳು. ಕುಮಾರ ಮಹಾದೇವ, ನಿನ್ನಿಂದ ಲೋಕ ಕಲ್ಯಾಣವಾಗಬೇಕಾಗಿದೆ. ನೀನಿನ್ನು ತಪಸ್ಸು ಮಾಡಿದ್ದು ಸಾಕು, ಲೋಕೋದ್ಧಾರಕ್ಕಾಗಿ ಹೊರಡು. ನಿನಗೆ ಮಂಗಳವಾಗಲಿ. ನಿನ್ನ ಇಚ್ಛೆಯಂತೆಯೇ ಆಗಲಿ ತಾಯಿ. ಅಮ್ಮ ತಾಯಿ, ಗಂಗಾಮಾತೆ, ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ನಿನ್ನ ಆಣತಿಯಂತೆ ನಾನು ಲೋಕೋದ್ಧಾರಕ್ಕಾಗಿ ಇನ್ನು ಹೊರಡುತ್ತೇನೆ ತಾಯಿ, ಹೊರಡುತ್ತೇನೆ. ಮಹದೇವ, ಮಹದೇವ. ಅಮ್ಮ ಅನ್ನಪೂರ್ಣೇಶ್ವರಿ, ನಮೋ ನಮಃ, ನಮೋ ನಮಃ. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ತೆಗೆದುಕೋ ಈ ಅಕ್ಷಯ ಪಾತ್ರೆಯನ್ನು, ದಾಸೋಹಕ್ಕೆ ಉಪಯೋಗಿಸಿಕೋ ಮಹದೇವ. ಹಾಗೆಯೇ ಆಗಲಿ ತಾಯಿ. ತಾಯಿ ಅನ್ನಪೂರ್ಣೇಶ್ವರಿ, ನನ್ನ ಭಕ್ತಿಗೆ ಮೆಚ್ಚಿ ಈ ಅಕ್ಷಯ ಪಾತ್ರೆಯನ್ನು ನೀಡಿದೆಯಾ? ನಮೋ ನಮಃ, ನಮೋ ನಮಃ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಅರ್ಚಕರೇ, ಅರ್ಚಕರೇ. ಹೋ ಮಹದೇವ ಸ್ವಾಮಿಗಳು, ಶರಣು ಶರಣು. ತೆಗೆದುಕೊಳ್ಳಿ ಈ ಅಕ್ಷಯ ಪಾತ್ರೆಯನ್ನು. ಇದರ ಜೊತೆಗೆ ಒಂದು ಸ್ಫಟಿಕ ಲಿಂಗವನ್ನೂ ಕೊಡುತ್ತೇನೆ. ಆ ಲಿಂಗವನ್ನು ಪ್ರತಿನಿತ್ಯವೂ ಪೂಜೆ ಮಾಡಬೇಕು. ಕಾವಲಿಗೆ ಸರ್ಪರಾಜನನ್ನು ನೇಮಿಸಿರುತ್ತೇನೆ. ಈ ಅಕ್ಷಯ ಪಾತ್ರೆಯನ್ನು ಯಾವುದೇ ಕಾರಣಕ್ಕೂ ದುರುಪಯೋಗಪಡಿಸಿಕೊಳ್ಳಬಾರದು. ತಿಳಿಯಿತೆ? ತಮ್ಮ ಇಚ್ಛೆಯಂತೆ ಆಗಲಿ ಸ್ವಾಮಿ. ನಾನಿನ್ನು ಹೊರಡುತ್ತೇನೆ. ಆಗಲಿ ಸ್ವಾಮಿ. ಸಕಲ ವೇದ ಪರಿಣಿತ, ಪಂಚಭಾಷಾ ಪ್ರವೀಣ, ಸಂಸ್ಕೃತ ವಿದ್ವಾಂಸ ಬ್ರಹ್ಮ, ಸಕಲ ಶಾಸ್ತ್ರ ಪ್ರವೀಣ,
ವೇದ ಶಿರೋಮಣಿ, ಸಾಹಿತ್ಯ ಗಣಿ, ಮಹಾ ಆಚಾರ್ಯ, ರಾಜ ಪಂಡಿತ, ಶ್ರೀ 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 ಉದ್ದಂಡ ಜ್ಞಾನ ಜ್ಯೋತಿ ಆಚಾರ್ಯರು ಆಗಮಿಸುತ್ತಿದ್ದಾರೆ. ಆಚಾರ್ಯರಿಗೆ ನಮೋ ನಮಃ. ಬರಬೇಕು, ಬನ್ನಿ, ಆಗಮಿಸ್ಬೇಕು, ಬನ್ನಿ ಬನ್ನಿ ಬನ್ನಿ. ಆಸನರಾಗಿ. ತಾವು ಅಂದ್ರೆ ನಾನು ಇಷ್ಟೊತ್ತು ಹೇಳುದನ್ನ ಕೇಳಿಸ್ಕೊಳ್ಳಿವೇನು? ಕೇಳಿಸಿಕೊಂಡೆವು, ಆದರೂ ತಾವು ಇಷ್ಟು ಚಿಕ್ಕವರಾಗಿ. ಚಿಕ್ಕವರು ಅಂದ್ರೆ ನಾವೇನ್ ಮಗುನ? ಮೂರ್ತಿ ಚಿಕ್ಕದಾದರೂ ನನ್ನ ಕೀರ್ತಿ ಇಡೀ ರಾಷ್ಟ್ರಕ್ಕೆ ಗೊತ್ತಿದೆ. ನನ್ನ ನಾಲ್ಗೆ ಮೇಲೆ ಆ ಸರಸ್ವತಿ ಹಾಡ್ತಾ ನಾಟ್ಯ ಆಡ್ತಾಳೆ, ಗೊತ್ತೇನೋ? ಬರೀ ಸರಸ್ವತಿ ಅಲ್ಲ, ನವದುರ್ಗಿಯರು ನರ್ತನ ಮಾಡುತ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರು ನಮ್ಮ ಗುರುಗಳೊಂದಿಗೆ ಮಾತನಾಡುತ್ತಾರೆ. ಅಷ್ಟೇ ಅಲ್ಲ, ಇವರೊಂದಿಗೆ ಪಗಡೆ ಆಡುತ್ತಾರೆ. ತಿಳಿತೇನು? ಮಹಾಪ್ರಭು, ಆ ಸ್ಥಾನಕ್ಕೆ ಉದ್ದಂಡ ಜ್ಞಾನ ಮಹಾಜ್ಯೋತಿ ಪಂಡಿತರು ಆಗಮಿಸಿದ್ದಾರೆ. ಪ್ರಭುಗಳಿಗೆ ಪ್ರಣಾಮಗಳು. ಪ್ರಣಾಮಗಳು. ನಿಮ್ಮಂತ ಪಂಡಿತೋತ್ತಮರು ನಮ್ಮ ಆಸ್ಥಾನಕ್ಕೆ ಬಂದಿರುವುದು ನಮಗೆ ಬಹಳ ಸಂತೋಷವಾಗಿದೆ. ಕುಳಿತುಕೊಳ್ಳಿ. ಮಂತ್ರಿಗಳೇ, ಪಂಡಿತೋತ್ತಮರೇ, ಇಂದು ನಡೆಯುವ ಪಾಂಡಿತ್ಯ ಪರೀಕ್ಷೆಯಲ್ಲಿ ಭಾಗವಹಿಸಲು ಸಂಸ್ಕೃತ ವಿದ್ವಾಂಸರಾದ ಮಹಾದೇವನವರು ಆಗಮಿಸುತ್ತಿದ್ದಾರೆ. ನಾವು ಕೇಳುವ ಪ್ರಶ್ನೆಗಳಿಗೆ ಯಾರು ಸರಿಯಾದ ಉತ್ತರವನ್ನು ನೀಡುತ್ತೀರೋ ಅವರನ್ನು ರಾಜಗೌರವಗಳಿಂದ ಸತ್ಕರಿಸಿ ಪಂಡಿತ ಶಿರೋಮಣಿ ಎಂಬ ಬಿರುದನ್ನು ನೀಡಲಾಗುವುದು. ಪ್ರಭುಗಳೇ, ನೀವು ಕೇಳುವ ಪ್ರಶ್ನೆಗಳಿಗೆ ಕ್ಷಣ ಮಾತ್ರದಲ್ಲಿ ಉತ್ತರಿಸುತ್ತೇನೆ. ನನಗೆ ಬಿರುದುಗಳ ಸರಮಾಲೆನೆ ಇದೆ, ನೀವು ಕೊಡೋ ಬಿರುದು ಅದನ್ನು ಸೇರ್ಕೊಳ್ಳುತ್ತೆ. ಹೌದೌದು ಮಹಾಪ್ರಭು, ಆ ನೂರರಲ್ಲಿ ಇದು ಒಂದು ಅಲ್ಲವೇ ಗುರುಗಳೇ? ಹೌದು, ನಾವು ಉತ್ತರಿಸುತ್ತೇವೆ. ನಮಗೂ ಪಾಂಡಿತ್ಯ ಗೊತ್ತಿದೆ ಉದ್ದಂಡ ಆಚಾರ್ಯರೇ. ಪ್ರಭು, ನಾನು ಉತ್ತರಿಸುತ್ತೇನೆ. ನಾವು ಉತ್ತರಿಸುತ್ತೇವೆ. ಹೌದು, ನಾವು ಉತ್ತರಿಸುತ್ತೇವೆ ಆಚಾರ್ಯರೇ. ನಮಗೂ ಗೊತ್ತಿದೆ, ನಾವು ಉತ್ತರಿಸುತ್ತೇವೆ. ಹೌದು, ನಾವು ಉತ್ತರಿಸುತ್ತೇವೆ. ಹೌದು ಪ್ರಭುಗಳೇ. ಆಗಬಹುದು, ಮಹಾದೇವನವರು ಬಂದ ಕೂಡಲೇ ಪರೀಕ್ಷೆ ಆರಂಭಿಸುತ್ತೇವೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಶರಣ 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 ಶರಣ. ಓಂ ನಮ ಶಿವಾಯ. ಮಹಾರಾಜ, ಪ್ರಣಾಮಗಳು. ಪ್ರಣಾಮಗಳು ಮಹಾದೇವನವರೇ, ನಿಮಗಾಗಿ ಕಾಯುತ್ತಿದ್ದೆವು. ಕುಳಿತುಕೊಳ್ಳಿ. ಮಹಾದೇವನವರೇ, ಕುಳಿತುಕೊಳ್ಳಿ. ಸಂತೋಷ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಾವಿನ್ನು ಪ್ರಶ್ನೆಗಳನ್ನು ಕೇಳಬಹುದೇ? ಮನುಷ್ಯನಿಗೆ ಪ್ರಧಾನವಾದದ್ದು ಯಾವುದು? ಬುದ್ಧಿ ಪ್ರಭುಗಳೇ. ಕಣ್ಣು ಮಹಾಪ್ರಭುಗಳೇ. ಕಿವಿ ಮಹಾಪ್ರಭುಗಳೇ. ಚರ್ಮ ಅಲ್ಲವೇ ಮಹಾಪ್ರಭುಗಳೇ. ನಾಲಿಗೆ ಮಹಾಪ್ರಭುಗಳೇ. ಪ್ರಭುಗಳೇ, ಆತ್ಮ ಪ್ರಧಾನವಾದದ್ದು. ಮಹಾಪ್ರಭು ಜೀವ ಪ್ರಧಾನ, ಹಾಗಾಗಿ ಜೀವವೇ ಪ್ರಧಾನವಲ್ಲವೇ ಮಹಾಪ್ರಭು? ಮಹಾದೇವನವರೇ, ನಿಮ್ಮ ಉತ್ತರ? ಶಿರಸ್ಸು ಮಹಾಪ್ರಭು. ಭಲೆ ಭಲೆ ಮಹಾದೇವನವರೇ, ಸರಿಯಾದ ಉತ್ತರ. ಬುದ್ಧಿ ಪ್ರಧಾನ ಅಲ್ಲವೇನು? ಶಿರಸ್ಸೇ ಇಲ್ಲದ ಮೇಲೆ ಬುದ್ಧಿಯಲ್ಲಿರುತ್ತದೆ. ಅವೆಲ್ಲ ಇರುವುದು ಶಿರಸ್ಸಿನಲ್ಲಿಯೇ ತಾನೆ. ಗುರುಗಳೇ, ನಿಮ್ ಬುದ್ಧಿ ಲದ್ದಿಯಾಗೋಯ್ತಲ್ಲ. ಮುಚ್ಚೋ ಬಾಯಿ.
ಮತ್ತೊಂದು ಪ್ರಶ್ನೆ, ಸುಖ ಎಂದರೆ ಏನು? ಹೆಂಡತಿ ಮಕ್ಕಳೊಂದಿಗೆ ಅನ್ಯೋನ್ಯವಾಗಿರುವುದೇ ಸುಖ. ಚೆನ್ನಾಗಿ ನಿದ್ದೆ ಮಾಡಿ ವಿಶ್ರಾಂತಿ ಪಡೆಯುವುದೇ ಸುಖ. ದೇವರನ್ನು ಪೂಜೆ ಮಾಡುವುದೇ ಪರಮ ಸುಖ. ಮಹಾಪ್ರಭು, ಅಧಿಕಾರದಲ್ಲಿರುವುದೇ ಪರಮ ಸುಖ. ಮಹಾಪ್ರಭು, ಬಟ್ಟೆ ಪೀತಾಂಬರಗಳನ್ನು ತೊಟ್ಟು ವಜ್ರ ವೈಡೂರ್ಯಗಳನ್ನು ಧರಿಸಿ ಓಡಾಡುವುದೇ ಮಹಾಸುಖ, ಅದೇ ಪರಮ ಸುಖ. ಚೆನ್ನಾಗಿ ಊಟ ಮಾಡುವುದೇ ಆನಂದ. ಮಹಾಪ್ರಭು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವುದೇ ಮಹಾಸುಖ. ಮಹಾದೇವನವರೇ, ನಿಮ್ಮ ಉತ್ತರ? ಹಸಿದವರಿಗೆ ಅನ್ನವನ್ನು ನೀಡಿ, ಕಷ್ಟದಲ್ಲಿದ್ದವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ, ಸ್ವಾರ್ಥದ ಬದುಕನ್ನು ತ್ಯಜಿಸಿ ನಿಸ್ವಾರ್ಥವಾಗಿ ಜನರ ಸೇವೆ ಮಾಡುತ್ತಾ ಇತರರ ಆನಂದವನ್ನು ನೋಡಿ ತಾನು ಆನಂದ ಪಡುವುದೇ ಸುಖ. ಸಮಂಜಸವಾದ ಉತ್ತರ. ಭಲೇ ಮಹಾದೇವನವರೇ, ಭಲೇ. ಗುರುಗಳೇ, ನಿಮಗೆ ಬಿರು ಸಿಗೋದು ಅನುಮಾನ, ಅವನಿಗೆ ಸಿಗೋ ಹಾಗಿದೆ ಬಹುಮಾನ. ಏ, ಆ ರಾಜನ್ಗೆ ಬುದ್ಧಿ ಇಲ್ಲ, ನಾನು ಏನ್ ಹೇಳ್ತೀನಿ ಅವನು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಮಹಾದೇವನ ಮೆಚ್ಚಾ ಇದ್ದಾನೆ. ಹಾಗಾ? ದೇವರು ಎಲ್ಲಿದ್ದಾನೆ? ಶಿವನಾದರೆ ಕೈಲಾಸದಲ್ಲಿ, ವಿಷ್ಣುವಾದರೆ ವೈಕುಂಠದಲ್ಲಿ, ಬ್ರಹ್ಮನಾದರೆ ಸತ್ಯಲೋಕದಲ್ಲಿ. ಇಲ್ಲ ಪ್ರಭು, ಇಲ್ಲ, ಭಕ್ತರ ಮನೆ ಮನೆಯಲ್ಲೂ ಇರುತ್ತಾನೆ. ಬೆಟ್ಟ ಕಾಡುಗಳಲ್ಲಿಯೂ ಇದ್ದಾನೆ ಪ್ರಭು. ಸೂರ್ಯನಲ್ಲಿಯೂ ಇದ್ದಾನೆ ಪ್ರಭು. ಚಂದ್ರನಲ್ಲೂ ಇದ್ದಾನೆ ಮಹಾಪ್ರಭು. ಪ್ರಭು, ಯಜ್ಞ ಹೋಮಗಳಲ್ಲಿಯೂ ಇರುತ್ತಾನೆ ಪ್ರಭು. ಮಹಾಪ್ರಭು, ಸಮಸ್ತ ದೇವತೆಗಳು ಸ್ವರ್ಗಲೋಕದಲ್ಲಿರುತ್ತಾರೆ. ಮಹಾದೇವನವರೇ, ಏಕೆ ಸುಮ್ಮನಿದ್ದೀರಿ? ಈ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರವಿಲ್ಲವೇನು? ಪ್ರಭು, ನೀವು ಕೇಳುವ ಕಡೆಯ ಪ್ರಶ್ನೆ ಹಾಗೂ ಅದರ ಉತ್ತರವನ್ನು ನಾನು ನಿನ್ನೆ ರಾತ್ರಿಯೇ ಎಲೆಯಲ್ಲಿ ಬರೆದು ನಾನು ಮಲಗುವ ಕಂಬಳಿಯ ಕೆಳಗೆ ಇರಿಸಿದ್ದೇನೆ. ತಾವು ಪರೀಕ್ಷಿಸಬಹುದು ಪ್ರಭು. ಆಯಿತು. ಮಂತ್ರಿಗಳೇ, ಮಹಾಪ್ರಭು, ಮಹಾದೇವನವರು ಬರೆದಿರುವ ಎಲೆಯನ್ನು ತೆಗೆದುಕೊಂಡು ಬನ್ನಿ. ಅಪ್ಪಣೆ ಪ್ರಭು. ಏ ಪ್ರಚಂಡ, ಹೇಳಿ ಉದಂಡ ಗುರುಗಳೇ. ಆ ಮಹಾದೇವ ಮಾಟ ಮಂತ್ರ ಕಲ್ತಿರ್ಬೇಕು. ಹ್ಮ್, ಯಾವುದೋ ಕರ್ಣ ಪಿಶಾಚಿನ ವಶ ಮಾಡ್ಕೊಂಡಿದ್ದಾನೆ. ಅದು ಇನ್ನೊಬ್ರ ಮನಸ್ಸಲ್ಲಿರೋ ವಿಷಯನ ರಾತ್ರಿ ಹೊತ್ತು ಬಂದು ಕಿವಿಯಲ್ಲಿ ಹೇಳುತ್ತಂತೆ. ಹ್ಮ್, ಅದೇನ್ ಬರ್ದಿದ್ದಾನೆ ನೋಡೋಣ ಇರು. ತೆಗೆದುಕೊಳ್ಳಿ ಮಹಾಪ್ರಭು. ಪ್ರಶ್ನೆ, ದೇವರು ಎಲ್ಲಿದ್ದಾನೆ? ದೇವರು ನಿರಾಕಾರ ನಿರಂಜನ, ಅವನು ಸರ್ವಾಂತರ್ಯಾಮಿ, ಎಲ್ಲೆಲ್ಲಿಯೂ ಇರುತ್ತಾನೆ. ಮಾನವಾದಿ ಜೀವಿಗಳ ಸಂಕುಲದ ಹೃದಯಗಳಲ್ಲಿ ಇರುತ್ತಾನೆ. ಭಲೇ, ಭಲೇ ಮಹಾದೇವನವರೇ, ಭಲೇ. ನಮ್ಮ ಪ್ರಶ್ನೆಗೆ ಸಮಂಜಸವಾದ ಉತ್ತರವನ್ನೇ ಬರೆದಿದ್ದೀರಿ. ನಿಮ್ಮ ಅಪರಿಮಿತವಾದ ಜ್ಞಾನಕ್ಕೆ ನಾವು ತಲೆಬಾಗುತ್ತೇವೆ. ಮಹಾಮಹಾ ಪಂಡಿತರೇ, ನೋಡಿದಿರಾ ನಮ್ಮ ಮಹಾದೇವನವರ ಪಾಂಡಿತ್ಯವನ್ನು. ನಾವು ಇಂದು ಕೇಳಿದ ಕಡೆಯ ಪ್ರಶ್ನೆಯನ್ನು ಹಿಂದಿನ ದಿನವೇ ಬರೆದು ಅದಕ್ಕೆ ಉತ್ತರವನ್ನು ಬರೆದಿದ್ದಾರೆ. ಇದು ಅವರಲ್ಲಿರುವ ದಿವ್ಯ ಜ್ಞಾನವನ್ನು ತೋರುತ್ತದೆ. ಮಹಾದೇವನವರೇ, ನೀವು ಸಾಮಾನ್ಯ ಪಂಡಿತರಲ್ಲ, ತಾವು ಪಂಡಿತ ಶಿರೋಮಣಿಗಳು. ಗುರುಗಳೇ, ನಿಮಗೂ ಬರಬೇಕಾಗಿದ್ದ ಪಂಡಿತ ಶಿರೋಮಣಿ ಬಿರುದು ಹೋಯ್ತಲ್ಲ ಗುರುಗಳೇ. ನೀವು ಯಾವ್ದಾದ್ರೂ ಪಿಶಾಚಿನ ವಶ ಮಾಡ್ಕೊಂಡಿದ್ರೆ ಅವ್ರ ಕಿವಿಗೆ ಹೇಳೋ ಮೊದಲು ನಿಮ್ ಕಿವಿಗೆ ಬಂದು ಹೇಳ್ತಿದ್ದಲ್ಲ. ಯಾರು ನೀನು? ಏ ಮಾನವ, ನನ್ನನ್ನು ಕಂಡರೆ ನಿನಗೆ ಭಯವಾಗುತ್ತಿಲ್ಲವೇ? ಶಿವ ಸಾಕ್ಷಾತ್ಕಾರಗೊಂಡ ಈ ಆತ್ಮಕ್ಕೆ ಭಯವೆಂಬುದೇ ಗೊತ್ತಿಲ್ಲ. ಓ, ಶಿವ ಸಾಕ್ಷಾತ್ಕಾರ, ಶಿವನನ್ನು ನೋಡಿದ್ಯೋ? ಶಿವನನ್ನು ನೋಡಲು
ಹೊರಗಿನ ಕಣ್ಣು ಸಾಲದು, ಒಳಗಿನ ಕಣ್ಣಿನಿಂದ ನೋಡಬಹುದು. ನಾನು ನೋಡಿದ್ದೇನೆ. ಓಹೋ, ನಾನು ಯಾರೆಂದು ಗೊತ್ತೋ? ನೀನು ಯಾರು, ನಿನ್ನ ಪೂರ್ವಾಪರಗಳೇನೆಂದು ತಿಳಿದುಕೊಳ್ಳಲು ನನಗೀಗ ಸಮಯವಿಲ್ಲ. ನಾನು ದೂರಕ್ಕೆ ಪ್ರಯಾಣಿಸಬೇಕಿದೆ. ನನಗೆ ದಾರಿ ಬಿಡು. ಓಹೋ, ಇಷ್ಟೊಂದು ದುರಹಂಕಾರವೇ! ನಿನ್ನನ್ನು ಈಗಲೇ ಕೊಂದು ಬಿಡುತ್ತೇನೆ. ಕೊಲ್ಲುವವನು ಉಳಿಸುವವನು ಆ ಪರಶಿವನು. ನೀನು ಕೊಲ್ಲಬೇಕೆಂದಿದ್ದರೆ ಬಾ, ಕೊಲ್ಲು. ಈ ಕಾಯ ಇನ್ನೂ ಕಾಯಕ ಮಾಡಬೇಕೆಂಬುದು ಶಿವನ ಇಚ್ಛೆ ಇದ್ದಲ್ಲಿ ನನ್ನನ್ನು ಉಳಿಸಿಕೊಳ್ಳುತ್ತಾನೆ, ಇಲ್ಲವಾದರೆ ಅವನ ಬಳಿಗೇ ಕರೆದುಕೊಳ್ಳುತ್ತಾನೆ. ಬಾ ಕೊಲ್ಲು, ಬಾ ಕೊಲ್ಲು. ಸ್ವಾಮಿ, ನಿಮ್ಮ ಧೈರ್ಯ ಹಾಗೂ ಶಕ್ತಿಗೆ ಮೆಚ್ಚಿದ್ದೇನೆ. ನಾನು ಭೈರವ. ಆ ಶಿವನ ಆಣತಿಯಂತೆ ನಾನು ನಿಮ್ಮ ಸೇವೆಯನ್ನು ಮಾಡಲು ಬಂದಿದ್ದೇನೆ. ಆದರೆ ನನ್ನ ತಾಮಸ ಗುಣ ಸ್ವಭಾವದಿಂದ ನಿಮ್ಮನ್ನು ಕಾಡಿ ನೋಡಿ ಪರೀಕ್ಷಿಸಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಇನ್ನು ಮುಂದೆ ನಾನು ನಿಮ್ಮ ಅಂಗರಕ್ಷಕನಾಗಿರುತ್ತೇನೆ. ಇರಲಿ, ನಿನ್ನ ಸ್ವಭಾವ ನಿನಗೆ, ನನ್ನ ಸ್ವಭಾವ ನನಗೆ. ನನಗೆ ಅಂಗರಕ್ಷಕ ಬೇಕಾಗಿಲ್ಲ. ಶರಣರಿಗೆ ಅಂಗರಕ್ಷಕನ ಅವಶ್ಯಕವಾದರೂ ಏಕೆ? ಶಿವಕೊಟ್ಟ ದೇಹ ಇದು, ಅವನಿಗೇ ಅರ್ಪಣೆ, ಅವನೇ ರಕ್ಷಕ. ಶಿವನ ಅಪ್ಪಣೆಯಿಂದ ನೀನು ಬಂದೆ ಎಂದ ಮೇಲೆ ನಾನೂ ನಿನಗೆ ಗೌರವ ಕೊಡಬೇಕು. ನಾನು ನೆನೆದಾಗ ನನಗೆ ದರ್ಶನ ನೀಡು, ಹಾಗೂ ನಾನು ಮಾಡುವ ಧರ್ಮ ಕಾರ್ಯಗಳಲ್ಲಿ ಬಂದು ನನ್ನ ಸಹಾಯಕನಾಗಿರು. ಆದರೆ ನನ್ನ ಮುಂದೆ ಬರುವಾಗ ಈ ಘೋರ ರೂಪದಲ್ಲಿ ಮಾತ್ರ ಬರಬೇಡ. ಹಾಗೇ ಆಗಲಿ, ಸರ್ಪರೂಪದಲ್ಲಿ ಬಂದು ನಿಮ್ಮ ಸೇವೆ ಮಾಡುತ್ತೇನೆ. ಆಗಬಹುದೇ? ಆಗಬಹುದು. ಭೈರವ, ನೀನಿನ್ನು ಹೊರಡಬಹುದು. ಅಪ್ಪಣೆ ಪ್ರಭು. ಶಿವನೇ, ಶಿವಾಯ, ಓಂ ನಮ ಶಿವಾಯ. ಸ್ವಾಮಿ, ತಮ್ಮ ನೋಡ್ತಾ ಇದ್ರೆ ದಿವ್ಯ ಪುರುಷರನ್ನು ಕಾಣ್ತಾ ಇದ್ದೀರಿ. ತಮ್ದ್ಯಾವೂರು, ತಾವ್ಯಾರು? ನನ್ನ ಹೆಸರು ಮಹಾದೇವ. ನಾನು ಇದ್ದಲ್ಲಿಯೇ ಊರು, ಕಂಡಲ್ಲಿಯೇ ಆಲಯ. ನನ್ನ ಏಕಾಂತಕ್ಕಾಗಿ ಒಂದು ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಿದ್ದೇನೆ. ಅದು ಸಿಕ್ಕರೆ ಇಲ್ಲಿಯೇ ಇರುತ್ತೇನೆ. ಬನ್ನಿ ನರಸಾರೆಡ್ಡಿ ಅವರೇ, ಸರಿಯಾದ ಸಮಯಕ್ಕೆ ಬಂದ್ರಿ. ಅರ್ಚಕರೇ, ಏನ್ ಸಮಾಚಾರ? ಯಾರಿವ್ರು? ನೋಡಿದ್ರೆ ಮಹಾಯೋಗಿ ತರ ಕಾಣಿಸ್ತಾ ಇದಾರೆ. ಇವರು ಮಹಾದೇವನವರಂತೆ. ಇವರು ಇರೋದಿಕ್ಕೆ ಏಕಾಂತವಾದ ಒಂದು ಸ್ಥಳ ಕೊಟ್ರೆ ಇಲ್ಲೇ ಇರ್ತಾರಂತೆ. ಅಷ್ಟೇ ತಾನೆ, ನನ್ನ ತೋಟದಲ್ಲೇ ಅವ್ರಿಗೆ ಸ್ಥಳ ಕೊಡ್ತೀನಿ. ಅಲ್ಲಿ ಅವ್ರ ಏಕಾಂತಕ್ಕೆ ಯಾವ ಭಂಗನೂ ಬರಲ್ಲ. ಇನ್ನೇನು ಸ್ವಾಮಿ, ನಮ್ಮೂರಿನ ಶ್ರೀಮಂತರಾದ ಹೊನ್ನಂಗಾರಿ ನರಸಾರೆಡ್ಡಿ ಅವರೇ ತಮಗೆ ಸ್ಥಳ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲೇ ಇದು ಬಿಡಿ. ಎಲ್ಲ ಶಿವನಿಚ್ಛೆ, ಅವನಿಚ್ಛೆ ಅಂತೆಯೇ ಆಗ್ಲಿ. ಸರಿ ಅರ್ಚಕರೇ, ಪೂಜೆ ಮಾಡಿ ನಡಿ. ಬನ್ನಿ. ತಾತ, ನನ್ನ ತಮ್ಮ ನರಸಾರೆಡ್ಡಿ ನಿರಪರಾಧಿ. ಅವನ ಮೇಲೆ ಕೊಲೆ ಕೇಸು ನಡೀತಾ ಇದೆ. ಹೇಗಾದ್ರೂ ಮಾಡಿ ನೀವೇ ಅವನನ್ನ ಕಾಪಾಡಬೇಕು. ನಿಮ್ಮನ್ನೇ ನಂಬಿದೀವಿ. ಹೌದು ತಾತ, ನೀವೇ ಪರಿಹಾರ ಮಾಡಬೇಕು. ನಮ್ಮ ಗಂಡನ ಮೇಲಿರೋ ಕೊಲೆ ಕೇಸ್ನ ಹೇಗಾದ್ರೂ ಮಾಡಿ ವಜಾ ಮಾಡಿ ನಮ್ಮನ್ನ ಈ ಸಂಕಷ್ಟದಿಂದ ದೂರ ಮಾಡಿ ತಾತ. 48 ದಿನಗಳ ಕಾಲ ಬಿಳಿ ಆಕಳಿಗೆ ಪೂಜೆ ಮಾಡಿ, ಎಲ್ಲ ಸರಿ ಹೋಗ್ತದೆ. ಆಯ್ತು ತಾತ, ನೀವು ಹೇಳ್ದಂಗೆ ಮಾಡ್ತೀವಿ. ನಿಮ್ಮ ಆಶೀರ್ವಾದದಿಂದ ನನ್ನ ತಮ್ಮನ ಕೇಸ್ ವಜಾ ಆದ್ರೆ ನಿಮ್ಮ ಮಠ ಕಟ್ಟಕ್ಕೆ 40 ಎಕರೆ ಜಮೀನ್ ಕೊಡ್ತೀವಿ.
ನಮ್ಗೇನ್ ಕಮ್ಮಿ ಆಗಿದೆ ಹೇಳಿ? ನನ್ ತಮ್ಮನಿಗೆ 400 ಎಕರೆ ಜಮೀನ್ ಇದೆ. ಒಳ್ಳೇದಮ್ಮ, ಶಿವನಿಚ್ಛೆ ಅಂತೆಯೇ ಆಗ್ಲಿ, ನೀವಿನ್ನು ಹೋಗ್ ಬನ್ನಿ. ವಸ್ತಂ ತಾತ. ಅಕ್ಕ ಅಕ್ಕ, ಏಮೆ ಇದ್ರು ರಾಂಡಿ ಅಕ್ಕ, ನನ್ ಮೇಲೆ ಇದ್ದಿದ್ ಕೊಲೆ ಕೇಸ್ ಎಲ್ಲ ವಜಾ ಆಯ್ತಕ್ಕ? ಅವನೇನ್ರಾ? ಅವನಕ್ಕ ಸದ್ಯ ನಿಮ್ ಮೇಲೆ ಇದ್ದಿದ್ ಕೇಸ್ ವಜಾ ಆಯ್ತಲ್ವಾ, ಅಷ್ಟೇ ಸಾಕು. ಏನಪ್ಪ ಬಸವಣ್ಣ, ನೀನೇ ಅದೃಷ್ಟವಂತ, ಆ ಶಿವನ್ ಜೊತೆ ಕೈಲಾಸದಲ್ಲಿ ಸದಾ ಇರ್ತೀಯ. ನೋಡ್ತಾ ಇರು, ನಾನು ಬರ್ತೀನಿ ಅಲ್ಲಿಗೆ. ನಮಸ್ಕಾರ ತಾತ. ನಮಸ್ಕಾರ. ಏನಮ್ಮ ಅವತ್ತೋದಮ್ಮ ಇವತ್ ಬರ್ತಾ ಇದೀಯಾ, ಏನ್ ಸಮಾಚಾರ? ತಾತ, ನಿಮ್ ದಯದಿಂದ ನನ್ ತಮ್ಮನ್ ಮೇಲಿದ್ದ ಕೇಸು ಕೋರ್ಟ್ನಲ್ಲಿ ವಜಾ ಆಯ್ತು. ಓಹೋ, ತುಂಬಾ ಸಂತೋಷ. ಅಂದಂಗೆ ನನಗ್ ಕೊಡ್ತೀನಿ ಅಂದಿದ್ 40 ಎಕರೆ ಯಾವಾಗ ಕೊಡ್ತೀಯ? ಅಯ್ಯೋ ತಾತ, ಮೊದ್ಲೇ ನೀವು ಸನ್ಯಾಸಿ, ಹೆಂಡ್ತಿ ಇಲ್ಲ, ಮಕ್ಳಿಲ್ಲ, 40 ಎಕರೆ ಜಮೀನ್ ತಗೊಂಡು ನೀವೇನ್ ಮಾಡ್ತೀರಾ? ಒಂದ್ ಕೆಲ್ಸ ಮಾಡಿ, ಮದ್ವೆ ಆಗಿ ಸಂಸಾರ ಕಟ್ಕೊಳ್ಳಿ, ಅವಾಗ ನಾನ್ ನಿಮ್ಗೆ 40 ಎಕರೆ ಜಮೀನ್ ಕೊಡ್ತೀನಿ, ಉಪಯೋಗಕ್ಕಾದ್ರೂ ಬರುತ್ತೆ. ಆಯ್ತಾಯ್ತು, ನಾನ್ ಮದ್ವೆ ಆದ್ಮೇಲೆ 40 ಎಕರೆ ಜಮೀನ್ ಕೊಡುವಂತೆ. ಪಿನ್ನಿ ಏಮ್ ತಾತ ಇಟ್ಲೇ ಸ್ಪೈಸ್ ಕದೇ ಪೋತೆ ಪೋನಿಲೆ ಪದ ಇಟ್ಟಿಗ್ ಪೋದಾಮ, ಬೆಳ್ಳಿಲ್ಲೇದು ಏಮಿಲ್ಲೇದು, ಇನ್ಕ ಜಮೀನ್ ಕಾವಲಂಟೆ ಜಮೀನು. ಈ ನಗರೂರಲ್ಲಿ ಇರದೇ ಬೇಡ, ಅದು ನೀವ್ ಹೋಗ್ತೀನಿ. అంతా సరిపోతుందిలే, మంచి రోజులు కూడా వస్తుంది, నీ బిడ్డకు కూడా మంచిదవుతుంది. లే తమ్మంద్రా, అల్లే ఆ బన్ని గిడకి ఎడ కూడా నీరు హాకి మత్తే సేత్కండు హోగ్రలే. ఏం తాత, నేను అష్ట హేళ్ళ తిరుగు నోడదంగ హోగ్తిదారే. ఏ అజ్ఞాన సుడతైతే బిడమ్మ, అజ్ఞాన సుడతైతే. ಅಜ್ಞಾನ ಸುಟ್ಟೈತಲೇ, ಅಜ್ಞಾನ ಸುಟ್ಟೈತೆ. ಅಜ್ಞಾನ ಸುಟ್ಟೈತಲೇ, ಅಜ್ಞಾನ ಸುಟ್ಟೈತಲೇ, ಅಜ್ಞಾನ ಸುಟ್ಟೈತೆ, ಅಜ್ಞಾನ ಸುಟ್ಟೈತಲೇ. ತಾತವ್ರೆ, ಅಜ್ಞಾನ ತಾತವ್ರೆ. ಏನನ್ಮಂತ, ಯಾವಾಗ ಬಂದೆ? ಬೆಳಿಗ್ಗೆ ಬಂದೆ ತಾತವ್ರೆ. ಮನೆಯಲ್ಲೆಲ್ಲರೂ ಬೇಷಿದಾರ? ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಬೇಷಿದಾರೆ ತಾತ. ತಾತ, ನಮ್ಮ ಆಳುಗಳು ಮಾಡಿ ತಪ್ಪಿನಿಂದ ಸರ್ಕಾರದವರು ಕಟ್ಟಡ ಕಟ್ಟಕ್ಕೆ ಅಂತ ಕೊಟ್ಟು ಸಾಗವಾನಿ ಮರ ಎಲ್ಲ ಸುಟ್ಟೋಗಿದೆ ತಾತ. ಅದ್ರ ಬೆಲೆ 8,500. ಅಷ್ಟೊಂದು ನಷ್ಟನ ನಾನು ಹೆಂಗ್ ತುಂಬಲಿ ತಾತ? ನೀನೇ ಕಾಪಾಡ್ಬೇಕು ನನ್ನ. ಲೇ, ಅಜ್ಞಾನ ಸುಟ್ಟೈತಲೇ, ನಾನ ಅದು ಸುಡಲ್ಲ. ಹೋಗಲೇ ಹೋಗು ಹೋಗು, ನಾನ ಸುಡಲ್ಲ, ಜ್ಞಾನ ಸುಡಲ್ಲ. ಏನೋಪ್ಪ ತಾತ, ಅಜ್ಞಾನ ಸುಜ್ಞಾನ ಸುಡ್ತೈತೆ ಅಂತ ಏನೇನೋ ಹೇಳ್ತಾ ಇದ್ದಾನೆ, ನನಗೊಂದು ಅರ್ಥ ಆಗ್ತಾ ಇಲ್ಲ. ತಾತನಿಗೆ ಅರ್ಥ ಆಗ್ಬೇಕು. ತಾತನ ಹತ್ರ ಸಂಕಟ ಹೇಳ್ಕೊಂಡ್ರೆ ಅಜ್ಞಾನ ಸುಟ್ಟೈತೆ, ಜ್ಞಾನ ಸುಟ್ಟಿಲ್ವಲ್ಲೇ ಅಂತಾನೆ. ನನ್ ಸಂಕಟ ಆ ತಾತನಿಗೇನ್ ಗೊತ್ತು? ಸಾಗವಾನಿ ಮರ ಎಲ್ಲ ಸುಟ್ಟೋಗವೆ, ಸರ್ಕಾರಕ್ಕೆ ನಾನು ಏನು ಉತ್ತರ ಕೊಡ್ಲಪ್ಪ? 8,500 ರೂಪಾಯಿ ಮರ ಅವು, ಅಷ್ಟು ದುಡ್ಡು ನಾನು ಎಲ್ಲಿಂದ ತರ್ಲಪ್ಪ? ಸಾವುಕಾರ ಏನ್ಲ, ಬೂದಿ ಎಲ್ಲ ಎಲ್ಲ ಹಾಕ್ಲಿ? ನನ್ ತಲೆ ಮೇಲೆ ಹಾಕಲಿ, ನನ್ ಸಂಕಟ ನನಗಾಗೈತೆ, ಬೂದಿ ಎಲ್ಲ ಹಾಕ್ಲಿ ಅಂತ ಬಂದವನೇ, ಹೋಗಲಿ. ಏ ಬರ್ಯ, ಬೂದಿ ಎಲ್ಲ ಎತ್ತನ. ಅಷ್ಟು ದುಡ್ಡು ಹೆಂಗಪ್ಪ ಹೊಂದ್ಸೋದು? ಏ, ಸಾಗವಾನಿ ಮರ ಸುಟ್ಟಿಲ್ವೋ, ಹಂಗೆ ಅದಾವೆ, ಸಾವುಕಾರಿಗೆ ಹೇಳ್ಬರ್ತೀನಿ. ಸಾವುಕಾರ್ರೆ, ಸಾವುಕಾರ್ರೆ.
ಏನ್ಲಾ ಸಾಗವಾನಿ ಮರ? ಅದನ್ನು ತಂದು ನನ್ನ ತಲೆ ಮೇಲೆ ಹಾಕು. ಅಲ್ರಿ ಸಾವುಕಾರ, ಸಾಗವಾನಿ ಮರ ಸುಟ್ಟಿಲ್ಲ. ಹೌದೇನೋ? ಹೌದಾ? ಹೇಳೋದ್ ನಿಜನೇನು? ನಿಜ. ನಡಿಯೋ ಹೋಗಿ ಸಾವುಕಾರ. ಸಾವುಕಾರ, ಸಾಗವಾನಿ ಮರ ಸುಟ್ಟೇ ಇಲ್ಲ ನೋಡ್ರಿ. ಏನ್ ಆಶ್ಚರ್ಯ, ಇಡೀ ಗೋಡೌನ್ನೆಲ್ಲ ಬೆಂಕಿಲ್ ಸುಟ್ಟೋಗೈತೆ, ಆದ್ರೆ ಒಳಗಡೆ ಇದ್ದ ಸಾಗವಾನಿ ಮರ ಮಾತ್ರ ಸುಟ್ಟಿಲ್ಲ. ಅಜ್ಜ, ನೀನ್ ಮಹಾಮಹಿಮನಪ್ಪ. ಅಜ್ಞಾನ ಸುಟ್ಟೈತೆ, ಜ್ಞಾನ ಸುಟ್ಟಿಲ್ಲ ಅನ್ನೋ ಮಾತನ್ನ ಅರ್ಥ ತಿಳ್ಕೊಳ್ಳದೆ ನಿನ್ಗೇನೇನೋ ಅಂದ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಪ್ಪ, ನನಗೆ ಕ್ಷಮಿಸ್ಬಿಡು. ತಾತ, ತಾತ, ಏನಲ್ಲೇ ಹನುಮಂತ? ತಾತ, ಅದು ಅರ್ಥವಾಯ್ತು. ಅಜ್ಞಾನ ಸುಟ್ಟು ಕಟ್ಟಿಗೆ ಎಂಬ ಜ್ಞಾನ ಉಳ್ದೈತಲ್ವೇನಲ್ಲಿ. ಮರ ಇಟ್ಟಿ ಜಾಗ ಎಲ್ಲ ಬೆಂಕಿಲಿ ಸುಟ್ಟೋದ್ರು ಬೆಲೆ ಬಾಳೋ ಸಾಗವಾನಿ ಮರ ಮಾತ್ರ ಉಳ್ದೈತೆ ತಾತ. ಆಹಾ ತಾತ, ನಿಜವಾಗ್ಲೂ ನೀವು ಮಹಿಮಾ ಪುರುಷರು. ತಾತ, ನನ್ನ ಅಂತರಂಗದ ಕಣ್ಣು ತೆರೆಸಿದ ಮಹಾಯೋಗಿ ನೀವು. ನಿಮ್ಮ ಸೇವೆ ನನ್ನ ಸೌಭಾಗ್ಯವು. ನಿಮ್ಮ ಸೇವೆ ಮಾಡ್ತಾ ನನ್ನ ಜನ್ಮ ಸಾರ್ಥಕ ಮಾಡ್ಕೊ. ಶರಣು ತಾತ, ಶರಣು. ತಾತ, ಇನ್ನೊಂದು ವಿಷಯ, ನಾಳೆ ಮಂಗಳವಾರ ನಮ್ಮೂರ ಅಲ್ಲಿಪುರಕ್ಕೆ ಹೋಗ್ತಾ ಇದ್ದೀನಿ ತಾತ. ಮತ್ತೆ ನೀನು ಆದೋನಿಗೆ ಬರೋದು? ಶುಕ್ರವಾರ ಬರ್ತೀನಿ ತಾತ. ಒಳ್ಳೇದಾಗ್ಲಿ, ಹೋಗು. ಬರ್ತೀನಿ ತಾತ. ಹನುಮಂತಪ್ಪ, ಏ ಹನುಮಂತಪ್ಪ. ಹಾ, ಬಂದೆ. ತಾತ, ಏನ್ ತಾತ ಇದ್ದಕ್ಕಿದ್ದಂಗೆ? ನೀನು ಶುಕ್ರವಾರ ಆದೋನಿಗೆ ಬರ್ತೀನಿ ಅಂತ ಹೇಳಿದ್ದೆ, ಆದ್ರೆ ನಾನು ಗುರುವಾರನೇ ಬಂದ್ಬಿಟ್ಟೆ. ನಾನಿನ್ ಮ್ಯಾಗಿಂದ ಇಲ್ಲೇ ಇರ್ತೀನಿ. ಆಗ್ಲಿ ತಾತ, ಇದು ನಿಮ್ಮನೇನೆ. ಈ ಮನೆಯಲ್ಲಿ ನೀವು ಎಷ್ಟು ದಿವಸ ಬೇಕಾದ್ರೂ ಇರಬಹುದು. ಜಂಗಮ ಶರಣಬಸಯ್ಯವ್ರ ಮನೆಯಲ್ಲಿ ನಿಮ್ ಪೂಜೆಗೆ ಪ್ರಸಾದಕ್ಕೆ ವ್ಯವಸ್ಥೆ ಮಾಡ್ತೀನಿ ತಾತ. ನೀವು ಪೂಜೆ ಮುಗಿಸ್ಕೊಂಬಂದು ಇಲ್ಲೇ ಇರ್ಬೋದು. ಈ ಮನೆಯಲ್ಲಿ ನಿಮಗಾಗಿ ಪ್ರತ್ಯೇಕ ಕೋಣೆ ಕೊಡ್ತೀನಿ. ಆಗ್ಬೋದು. ಬನ್ನಿ 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 ತಾತ. ಶಂಕರೇಗೌಡರು, ಬಸವನಗೌಡರು ಬಂದಿದ್ದಾರೆ. ತಾತ, ಕೋರ್ಟ್ನಲ್ಲಿ ನನ್ನ ಮೇಲೆ 4 ಕೇಸ್ಗಳಿದ್ವು, ನಿನ್ನ ಅನುಗ್ರಹದಿಂದ ವಜಾದ್ವು ತಾತ. ತಾತ, ದಯವಿಟ್ಟು ನೀವು ನಮ್ಮ ಮನೆಗೆ ಬರಬೇಕು. ನಮ್ಮ ಮನೆಗೆ ಬಂದು ನಮ್ಮ ಮನೇನ ಪಾವನ ಮಾಡಬೇಕು ಅಂತ ಪ್ರಾರ್ಥಿಸ್ಕೊಂತ ಇದ್ದೀನಿ. ಆಯ್ತಾಯ್ತು, ಸೋಮವಾರ ಬರ್ತೀನಿ, ಹೋಗು. ಆಗಲಿ ತಾತ, ಸಂತೋಷ. ನಿಮ್ಗೆ ತಾತನ ಅನುಗ್ರಹ ಸಿಕ್ತು, ನೀವು ಇನ್ನೊಬ್ಬ. ಆಯ್ತು ಆಯ್ತು. ತಾತ, ನಿಮಗೆ ಪ್ರಸಾದಕ್ಕೆ ಏನು ವ್ಯವಸ್ಥೆ ಮಾಡಲಿ? ಹೇಳ್ತೀನಿ ಹೇಳ್ತೀನಿ. ಆಯ್ತು ತಾತ. ಮರಿಯಮ್ಮ. ಆ ಮರಿಯಮ್ಮ. ಏನ್ರಿ? ಇವತ್ತು ಆಚೆ ಹೋಗಿ ಮಾಂಸ ತಿಂದ್ ಬಂದೆ. ತಾತನ್ ಕೋಣೆಗೋಗಿ ಕಂಬಳಿ ಸರ್ ಮಾಡಿದ್ರೆ ಕಂಬಳಿ ತುಂಬಾ ಚೇಳುಗಳು. ತಾತ ಅವನ್ನ ಕೈಲಿ ಹಿಡಿದು ಆಚೆಗೆಸ್ದು, ಏಯ್ ಪುರಿ ತಿನ್ ಬಂದೇನೋ ಅಂದ. ಅಯ್ಯೋ ರಾಮ. ಅಲ್ಲ, ತಾತ ಮನೇಲಿರೋದ್ ಗೊತ್ತಲ್ವಾ, ನೀವ್ ಯಾಕೆ ಮಾಂಸ ತಿನ್ನಕೋದ್ರಿ? ಏನೋ ಬಾಯ್ ಚಪ್ಪಲ. ಏನ್ ಚಪ್ಪಲನೋ ಏನೋ, ನಡೀರಿ ಒಳಗೋಗೋಣ ಬರ್ರಿ. ಬಾಯ್ ಚಪ್ಪಲನಂತೆ ಬಾಯ್ ಚಪ್ಪಲ, ಇವಾಗ ತಾತ ಏನ್ ಹೇಳ್ತಾರೋ ಏನೋ. ಹನುಮಂತಪ್ಪ, ಲೇ ಹನುಮಂತಪ್ಪ. ಬಂದೆ ತಾತ, ಬಂದೆ. ಏನ್ ತಾತ ಕರೆದಿದ್ದು? ನೀನು ನಿನ್ ಹೆಂಡ್ತಿ ನಾಳೆ ಶರಣ್ ಬಸಪ್ಪನ್ ಮನೆಗ್ ಬಂದ್ಬಿಡ್ರಿ, ಗೊತ್ತಾಯ್ತಾ? ಆಗ್ಲಿ ತಾತ.
ಗಂಗಮ್ಮ ಕೈ ಇಡಿ ನೋಡು, ಮರಿಯಮ್ಮ ಅಂತ ಇರೋ ನಿನ್ನ ಹೆಸರನ್ನ ಗಂಗಮ್ಮ ಅಂತ ಕರಿತಾ ಇದ್ದೀನಿ. ಇನ್ಮೇಲಿಂದ ಗಂಗೆಯಷ್ಟೇ ಪವಿತ್ರಳಾಗಿರ್ಬೇಕು ನೀನು. ಹಾಗಾಗ್ಬೇಕು ಅಂತಂದ್ರೆ ನೀನ್ ಮಾಂಸ ತಿನ್ನೋದನ್ನ ಬಿಡ್ಬೇಕು, ಕನಸ್ನಲ್ಲೂ ನೆನೆಸ್ಕೋಬಾರ್ದು. ನನ್ ಮಾತನ್ನ ಪಾಲಿಸೋದಾದ್ರೆ ಈ ತೀರ್ಥ ಕುಡಿ. ಆಯ್ತು ತಾತ, ನಿನ್ ಮಾತನ್ನ ತಪ್ಪದೆ ಪಾಲಿಸ್ತೀನಿ. ಹನುಮಂತಪ್ಪ ನೀನು ಅಷ್ಟೇ, ಇನ್ಮ್ಯಾಲಿಂದ ಮದ್ಯ ಮಾಂಸ ಸೇವಿಸ್ಬಾರ್ದು, ಬೀಡಿ ಸಿಗರೇಟು ಸೇದ್ಬಾರ್ದು, ಇಸ್ಪೀಟು ಆಡ್ಬಾರ್ದು, ಕಾಲಲ್ಲಿ ಚಪ್ಪಳಿನೂ ಹಾಕ್ಬಾರ್ದು. ಇದನ್ನ ನೀನ್ ಅನುಸರಿಸೋದಾದ್ರೆ ಈ ತೀರ್ಥ ಕುಡಿ. ತಗೋ. ಆತ ಎಲ್ಲಾನು ಬಿಟ್ಬಿಡ್ತೀನಿ ತಾತ, ಆದ್ರೆ ಮಾಂಸ ತಿನ್ನೋದು ಮಾತ್ರ ಬಿಡಕ್ಕಾಗಲ್ಲ ತಾತ. ಅದು ಬಹಳ ಕಷ್ಟ ತಾತ. ಏನು ಬಿಡಕ್ಕಾಗಲ್ವಾ? ಸರಿ ಸರಿ, ಹಾಗಾದ್ರೆ ಆ ತೀರ್ಥನ ಚೆಲ್ಬಿಡು. ತಾತ ಸಿಟ್ಟಾಗ್ಬೇಡ ತಾತ, ನಿನ್ನ ಅಪ್ಪಣೆ ಹೆಂಗೆ ನಡ್ಕಂತೀನಿ. ಇವತ್ತಿನಿಂದ ಎಲ್ಲ ಬಿಟ್ಬಿಡ್ತೀನಿ ತಾತ, ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕು ತಾತ. ಸರಿ, ಹಾಗಾದ್ರೆ ಆ ತೀರ್ಥ ಕೊಡಿ. ನೋಡಿ ತಾತನ್ಗೆ ಮಾತು ಕೊಟ್ಟಿದ್ದೀವಿ, ಇನ್ ಮುಂದೆ ಮಾಂಸ ತಿನ್ನೋದು. ಇವತ್ತಿಂದ ಮಾಂಸ ತಿನ್ನೋದೇ ಬೇಡ. ಬರೀ ಮಾಂಸ ತಿನ್ನೋದಷ್ಟೇ ಅಲ್ಲ, ನೀವು ಬೀಡಿ ಕುಡಿಯೋದು, ಸಿಗರೇಟ್ ಸೇದೋದು ಇವೆಲ್ಲ ಬಿಟ್ಬಿಡಿ. ಕಾಲಕ್ ಚಪ್ಪಲಿ ಹಾಕೋದನ್ನು ಬೇಡ. ಎಲ್ಲಾನು ಬಿಟ್ಬಿಡ್ತೀನಿ, ತಾತನ್ಗಿಂತ ಹೆಚ್ಚಿಂದ ಏನಿದೆ. ಮಠ ಕಟ್ಟ ಜಾಗ ತಾತ, ಇದೆಲ್ಲ ಸರ್ಕಾರಿ ಜಾಗ, ದಂಡ್ಗೆ ಮೀಸಲಿಟ್ಟವ್ರೆ, ಯಾರಿಗೂ ಕೊಡಲ್ಲ. ಅದು ಸರ್ಕಾರದವರು ಪಟ್ಟ ಕೊಡಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದಲ್ಲಿ ಯಾರಲ್ಲೇ ದೊಡ್ಡವರು? ಮದ್ರಾಸ್ ಗವರ್ನರ್ ತಾತ. ಲೇ, ಆ ಗವರ್ನರ್ರೆ ಬಂದು ನನ್ನ ಪಾದಕ್ಕೆ ನಮಸ್ಕಾರ ಮಾಡಿ ಪಟ್ಟ ಕೊಡಕ್ಕೆ ಆರ್ಡರ್ ಮಾಡ್ತಾನೆ. ಇದನ್ನ ನೆನ್ಪಿಟ್ಕೋ, ಹಿಡಿತೇನಲೇ. ಸರಿ ತಾತ. ಸರಿ ನಡಿ ಹೋಗೋಣ, ಶಂಕರ್ ಗೌಡ ಕಾಯ್ತಿರ್ತಾನೆ, ಪೂಜೆ ಮುಗಿಸ್ಕೊಂಡು ಅವನ್ನು ಕರ್ಕೊಂಬರೋಣ. ಆಯ್ತು ತಾತ. ಇಲ್ಲೇ ಇಲ್ಲೇ ಮಠ ಕಟ್ಟು ಅಂತ ಅಪ್ಪ ಹೇಳೋನೆ. ಇಲ್ಲಿ ದೊಡ್ಡ ಮಠ ಆಗಿ ಪ್ರಖ್ಯಾತಿಗೊಳ್ಳುತ್ತೆ, ಇಲ್ಲಿ ಧರ್ಮ ಕಾರ್ಯಗಳು ನಡೀತವೆ, ತಿಳಿತೇನಲೇ. ಆಯ್ತಾತ, ಸರ್ಕಾರಕ್ಕೆ ಅರ್ಜಿ ಕೊಡೋಣ, ನಿಮ್ಮಿಚ್ಛೆ ಅಂತ ಇಲ್ಲಿ ಮಠ ಆದ್ರೆ ಸಾಕ್ತಾತ. ಲೇ ಹನುಮಂತ. ಏನ್ ತಾತ? ಮುಂದಿನ ಹುಣ್ಣಿಮೆ ದಿನ ಒಳ್ಳೆ ಮುಹೂರ್ತ ಐತೆ, ಅವತ್ತಿನ ದಿನ ಇಲ್ಲೊಂದ್ ಗುಡಿಸ್ಲಾಕ್ ಕೊಡಲೆ. ಆಗ್ಲಿ ತಾತ. ಹ್ಮ್, ನಡೀರಿ. ಏ ಗಿಡಗಂಟೆ ಎಲ್ಲ ಸ್ವಚ್ಛ ಮಾಡ್ರೋ. ಏ ಎಲ್ಲ ಮಾಡಿ ನಡೀರೋ. ಮೇಸ್ತ್ರಿ, ಈ ಗಿಡ ಗಂಟೆ ಎಲ್ಲ ತೆಗಿಸ್ಬಿಡು ಮೇಸ್ತ್ರಿ. ಅಗ್ಯಕ್ಕೆ ಶುರು ಮಾಡ್ರೋ.
ತಾತ ಈ ಗುಡಿಸ್ಲೇನೋ ನಿಮ್ ಇಚ್ಛೆ ಅಂತ ಆಯ್ತು ಆದ್ರೆ ಇದೇ ಜಾಗದಲ್ಲಿ ದೊಡ್ಡ ಮಠ ಆಗ್ಬಿಟ್ರೆ ಆಗಿ ಬಿಟ್ರೆ ಏನಲ್ಲ ಅದೇ ಆಗೋದು ಆ ಮಡ್ರಾಸ್ ಗವರ್ನರ್ರೇ ಬಂದು ನನ್ ಕಾಲಿಗೆ ಬಿದ್ದು ಈ ಜಾಗನ ಕೊಡ್ತಾನೆ ಅಂತ ಹೇಳಿದ್ನಲ್ಲೇ ತಾತ ನಿಮ್ ದರ್ಶನ ಮಾಡ್ದಂಗೆ ಆ ಮುನ್ಸಿಪಲ್ ಚೇರ್ಮನ್ ರೌಫ್ ದುರಾಂಕಾರಿ ಹಂಗೆ ಹೊರಟದ ತಾತ ಹೊರಟೋದ್ ರಾತ್ರಿನೇ ಅವನ್ ಆಟ್ ಫೇಲ್ ಆಗಿ ಸತ್ನಂತೆ ಅವನ್ ಸತ್ ಸುದ್ದಿ ಬಳ್ಳಾರಿ ತುಂಬಾ ಹರಡ ಇತ್ತಾತ ಅವನ್ ಇಲ್ಲಿಗೆ ಬಂದಿದ್ರೆ ಉಳಿತಿದ್ದ ಹೋದ ಕಲೆಕ್ಟರ್ ಅಲ್ಲಿ ಸರ್ಕಾರಿ ಜಾಗದಲ್ಲಿ ಯಾವುದೋ ರೆಡ್ ಫ್ಲಾಗ್ ಹಾರಾಡ್ತಾ ಇದೆ ಏನದು ಸರ್ ಅಲ್ಲಿ ಮಹಾತ್ಮರೊಬ್ಬರು ಗುಡಿಸಲು ಕಟ್ಸ್ಕೊಂಡು ಆಶ್ರಯ ಪಡ್ಕೊಂಡಿದ್ದಾರೆ ಸರ್ ಅವರಿಂದ ಜನಗಳಿಗೆ ಬಹಳ ಒಳ್ಳೇದಾಗಿದೆ ಊರ್ ಜನರೆಲ್ಲ ಅವರನ್ನ ದೇವರು ಅಂತ ಪೂಜೆ ಮಾಡ್ತಾ ಇದ್ದಾರೆ ಸರ್ ಇಸ್ ಇಟ್ ಸೋ ಕಮ್ ಲೆಟ್ ಅಸ್ ಗೋ ಅಂಡ್ ಸಿ ಓಕೆ ಸರ್ ತಾತ ನಿಮ್ಗೆ ಇಲ್ಲೆಲ್ಲ ಅನುಕೂಲ ಐತೆ ತಾನೆ ಎಲ್ಲ ಅನುಕೂಲ ಐತಲೇ ತಾತ ಗವರ್ನರು ಕಲೆಕ್ಟರ್ ಈ ಕಡೆನೆ ಬರ್ತಾವ್ರೆ ತಾತ ಹೌದು ತಾತ ಗವರ್ನರು ಕಲೆಕ್ಟರ್ ಈ ಕಡೆನೆ ಬರ್ತಾ ಇದಾರೆ ತಾತ ಆ ಗವರ್ನರ್ ಬತ್ತಂದೆ ಅಂತ ನಾನು ಅವತ್ತು ಹೇಳಿದ್ನಲ್ಲೇ Mr. Anantram. Yes, sir. I am 50 years old now. Inta mahan bavarna ishtu varsha nodbekanta kaita idde nanu. It was not possible, you know. But today, from you, I got it. Thank you, sir. Inta mahan bavarna nanu ivattu nodi nanna janma sarthakavaitu. Nanna ichche poorthiyaitu. Raman. Sir. Thathana avarige en bekanta keli tilthukolli. ಅವ್ರಿಗೆ ನಮ್ಮಿಂದ ಏನ್ ಸೇವೆ ಆಗ್ಬೇಕು ಐ ಆಮ್ ರೆಡಿ ಟು ಡೂ ಇಟ್ ಸರ್ ತಾತ್ನವರಿಗೆ ಮಠ ಕಟ್ಟೋದಕ್ಕೆ ಸ್ಥಳ ಬೇಕು ಇಲ್ಲಿ 600 ಎಕರೆ ಜಮೀನು ಇದೆ ಆದ್ರೆ ಇದು ಪ್ರೈವೇಟ್ ಏರಿಯಾ ಆಗಿರೋದ್ರಿಂದ ಯಾರಿಗೂ ಕೊಡಬಾರದು ಅಂತ ರೆವಿನ್ಯೂ ಆಫೀಸರ್ ಹೇಳ್ತಾ ಇದ್ದಾರೆ ತಾವು ದೊಡ್ಡ ಬಸ್ ಮಾಡಿ ತಾತ್ನವರಿಗೆ ಜಾಗ ಕೊಡಿಸಿ ಆಫ್ ಕೋರ್ಸ್ ಇಟ್ಸ್ ಅ ಪ್ರೋಹಿಬಿಟೆಡ್ ಏರಿಯಾ ನೋ ಪ್ರಾಬ್ಲಮ್ ಮಿಸ್ಟರ್ ಕಲೆಕ್ಟರ್ ಎಸ್ ಸರ್ ನೀವು ತಾತಿನ ಹತ್ರ ಕೇಳಿ ಅವರಿಗೆ ಎಷ್ಟು ಜಾಗ ಬೇಕು ಅಂತ ಕೇಳಿ ತಿಳಿದುಕೊಳ್ಳಿ ನಿಮ್ಮ ಶಿಫಾರಸಿನೊಂದಿಗೆ ಮೆಡ್ರಾಸ್ ರೆವಿನ್ಯೂ ಬೋರ್ಡ್ಗೆ ಒಂದು ಪತ್ರ ರೆಡಿ ಮಾಡಿ ಕಳಿಸಿಕೊಡಿ ಐ ವಿಲ್ ಸ್ಯಾಂಕ್ಷನ್ ಇಟ್ ಓಕೆ ಸರ್ ಡೆಫಿನೆಟ್ಲಿ ಐ ವಿಲ್ ಸೆಂಡ್ ಇಟ್ ಬಾರೋ ತಗೋ ಏ ತಮ್ಮ ಬಾ ಇಲ್ಲಿ ತಗೋ ನೀನ್ ಬಾ ನೀನು ಓ ಗಾಡ್ ವಿ ನೀಡ್ ಯುವರ್ ಬ್ಲೆಸ್ಸಿಂಗ್ಸ್ ಮಿಸ್ಟರ್ ಕಲೆಕ್ಟರ್ ಕಮ್ ಲೆಟ್ಸ್ ಗೋ ಯೆಸ್ ಸರ್ ನೋ 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 ಇಟ್ಸ್ ಗಾಡ್ಸ್ ಬ್ಲೆಸ್ಸಿಂಗ್ ಲೆಟ್ ಇಟ್ ಬಿ ವಿತ್ ಮೀ ತಾತ 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 ತಹಸೀಲ್ದಾರರು ರೆವಿನ್ಯೂ ಆಫೀಸರ್ ಬಂದವರೆ ಬನ್ನಿ ತಾತ ಏನ್ ಬಂದಿದ್ದು ತಾತ್ನವ್ರೆ ನಿಮಗೆ ಮಠ ಕಟ್ಟೋದಕ್ಕೆ ಜಮೀನ್ ಕೊಡಲು ಮಡ್ರಾಸ್ ಗವರ್ನರ್ ಆರ್ಡರ್ ಕೊಟ್ಟಿದ್ದಾರೆ ತಮಗೆ ಎಷ್ಟು ಜಾಗ ಬೇಕು ಅಂತ ಹೇಳಿದ್ರೆ ಅಷ್ಟು ಜಾಗನ ಸರ್ವೆ ಮಾಡಿ ಕೊಡ್ತೀವಿ ಮೂರುವರೆ ಎಕರೆ ಜಾಗ ಸಾಕು ಆಯ್ತು ರೆವಿನ್ಯೂ ಆಫೀಸರ್ ಸರ್ ಮೂರುವರೆ ಎಕರೆ ಜಾಗವನ್ನ ಸರ್ವೆ ಮಾಡಿ ಆದೇಶ ಪತ್ರವನ್ನು ತಂದುಕೊಡಿ ಆಯ್ತು ತಾವು ಹೇಳದಂತೆ ಮೂರುವರೆ ಎಕರೆನ ಸರ್ವೆ ಮಾಡಿಸಿ ಆ ಪತ್ರನ ತಗೊಂಡು ಬಂದು ಸ್ವಾಮಿಗಳಿಗೆ ತಲುಪಿಸ್ತೀನಿ ಸರ್ವೆ ಮಾಡೋಣ ನಡೀರಿ ಓಕೆ ಸರ್ ಹೋಗೋಣ ನಡೀರಿ ಅಲ್ಲ ತಾತ ಸರ್ಕಾರಿ ಜಾಗ ಸಾಕಷ್ಟು ಇತ್ತು ಸ್ವಲ್ಪ ಹೆಚ್ಚಿಗೆನೆ ಕೇಳಬೇಕಾಗಿತ್ತು ಎಷ್ಟು ಕೇಳಿದ್ರು ಕೊಡ್ತಾ ಇದ್ರು ದಾರದ ಮೇಲೆ ಜಾಗ ಬೇಡವೇನಲ್ಲೇ ಅದಲ್ದಲ್ಲೆ ಇದು ಬಳ್ಳಾರಿಯ ದೊಡ್ಡ ಗಡಿಯಾರದ ಬಜಾರ್ ಆಗ್ತೈತಲ್ಲೇ ಬಟ್ಟೆ ಮಿಲ್ಗಳು ಬರ್ತಾವಲ್ಲೇ
ನಮ್ ಮಠ ಸ್ಥಳಕ್ಕೆ ತುಂಗಭದ್ರೆ ಹರಿದ್ ಬರ್ತಾಳೆ. ಅಷ್ಟೇ ಅಲ್ಲ, ಇಲ್ಲಿ ರೈಲ್ವೆ ಸ್ಟೇಷನ್ ಆಗ್ತೈತಲ್ಲೇ, ಪೂರ್ವ ದಿಕ್ನಾಗೆ ಮತ್ತೊಂದ್ ರೈಲ್ವೆ ಸ್ಟೇಷನ್ ಆಗ್ತೈತಲ್ಲೇ, ಬಳ್ಳಾರಿಯು ಹೊಸಪೇಟೆ ತನಕ ಬೆಳೀತಾ ಇರ್ತದೆ ನೋಡ್ತಾ ಇರು. ನನ್ ಮಾತ್ ಮರಿಬೇಡ, ತಿಳಿತೇನು. ತಾತ ಎಲ್ಲ ನೀನ್ ಹೇಳ್ದಂಗೆ ಆಗ್ತಿತ್ತೆ, ಇದು ಕೂಡ ಆಗ್ದಂಗೆ ಇರ್ತಿತ್ತ, ಹಾಗೆ ಆಗ್ತಿತ್ತೆ. ಎಲ್ಲ ನಿನ್ ಮಹಿಮೆ ತಾತ, ಎಲ್ಲ ನಿನ್ ಮಹಿಮೆ ತಾತ. ಬೀಳ್ಬೇಡ, ಅಲ್ಲೇ ಇರು, ಅಲ್ಲೇ ಇರು. ಮೇಲ್ ಬೀಳ್ತದ ಕಪಾಟನ್ನ ನಿಲ್ಸಿ ನನ್ನ ಪ್ರಾಣ ಉಳಿಸ್ಬಿಡಲ್ಲ ತಾತ, ಎಲ್ಲ ನಿನ್ ದಯ ತಾತ. ನಾಲ್ವಾಡಿ ಬಸಪ್ಪ ಸತ್ತೋಗ್ತಿದ್ನಲ್ಲೇ, ಅವನ್ನ ಬದುಕ್ಸಿದ್ನಲ್ಲೇ, ಬದುಕ್ಸ್ದೆ. ನಮಸ್ಕಾರ ತಾತ. ತಾತ ಇವನು ಬಸಪ್ಪ ಅಂತ, ಎಮ್ಮಿಗ್ನೂರ್ನವನು, ದೊಡ್ಡ ಶ್ರೀಮಂತರ ಮಗ, ಹೋರಾಟಗಾರ. ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಇವನ್ನ ಇವನ್ ಜೊತೆಲಿರೋರೆಲ್ಲಾರನು ಜೈಲ್ಗೆ ಹಾಕಿದ್ರು. ಜೈಲಿಂದ ಬಿಡಿಸ್ಕೊಂಡು ಸೀದಾ ನಿಮ್ಮ ಮಠಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇವ್ರಿಗೆ ಆಶೀರ್ವಾದ ಮಾಡ್ಬೇಕು ತಾತ. ಏ, ಈ ಬಳ್ಳಾರಿ ಕರ್ನಾಟಕಕ್ಕೆ ಸೇರ್ತೈತೆ, ಆಂಧ್ರಕ್ಕೆ ಸೇರಲ್ಲ ಅಂತ ಐದಾರು ವರ್ಷಗಳ ಹಿಂದೇನೆ ಯಾದಗಿರಿ ಸಿದ್ದನಗೌಡನ್ಗೆ ನಾನು ಹೇಳಿದ್ನಲ್ಲ. ಹೋಗಿ ಹೋಗಿ ಅರೆ ಹುಚ್ಚಿನ ಹತ್ರ ಕರ್ಕೊಂಬಂದವರಲ್ಲಪ್ಪ, ಸುಮ್ಗೆಯಲ್ಲಿ ಬರಬಾರ್ದಾಗಿತ್ತು. ನಾನು ಎಲ್ಲೋ ಸರಿಯಾದ ಹುಚ್ಚನಿದ್ದಂಗೆ ಅವನೇ. ಏ ಶಂಕರ್ ಗೌಡ, ಇವನ್ನ ಕರ್ಕಂಡ್ ನಡಿಯಲೆ ಬಾವಿ ತಕ್ಕೆ. ಏ ಹನುಮಂತ, ಪಿನ್ಗೆ ತಕಂಬಾರಲೆ. ಅಲ್ಲಿ ಕೂತ್ಕ ನಡಿಯಲೆ. ಏ ಶಂಕರ ಗೌಡ, ಹೋಗ್ ಪಿನ್ಗೆ ನೀರ್ ತಂಬೋಗಲ್ಲ. ಆಯ್ತಾ, ಅಹಂಕಾರ ಅಡುಗ್ತೈತೆ, ಭಕ್ತಿ ಉಗ್ತೈತಲೆ. ಏ ಬಸವ, ಗುದ್ಕ ಶಂಕರ ಗೌಡ ತಾಂಬಾರಲೆ ತಂದೆ ತಾತ. ಹಾಕು ನೀರು. ಯೋಗಿ ಕಂಡೇ ಮಹಾಯೋಗಿ ಕಂಡೇ ಜೀವನವನ್ನು ಪಾವನ ಮಾಡಿದ ಗುರುವ ಕಂಡೇ ಶಿವನ ಕಂಡೇ ಯೋಗಿಯ ಕಂಡೇ ಜೀವನವನ್ನು ಪಾವನ ಮಾಡಿದ ಶಿವನ ಕಂಡೇ ಜೀವನವನ್ನು ಪಾವನ ಮಾಡಿದ ಶಿವನ ಕಂಡೇ ಯೋಗಿ ಕಂಡೇ ಮಹಾಯೋಗಿ ಕಂಡೇ ಯೋಗಿ ಕಂಡೇ ಮಹಾಶಿವನ ಕಂಡೇ ಆ
ಪಾದ ಸ್ಪರ್ಶದಿಂದ ಪಾಪ ಕರ್ಮವನ್ನು ಕಳೆದಂತ ಗುರುವೇ ಪಾದಸ್ಪರ್ಶದಿಂದ ಪಾಪ ಕರ್ಮವನ್ನು ಕಳೆದಂತ ಕಣ್ಣೋಟದಿಂದ ಅಂತರಂಗ ಜ್ಯೋತಿ ಬೆಳಗಿದಂತ ನ್ಯಾಯ ನೀತಿ ಸತ್ಯ ಧರ್ಮ ಉಸಿರೆಂದು ಭಾವಿಸಿದಂತ ನಿಂತ ನೆಲವ ಪುಣ್ಯ ಭೂಮಿ ಶಿವಲೋಕ ಮಾಡಿದಂತ ಯೋಗಿ ಕಂಡೇ ಮಹಾಯೋಗಿ ಕಂಡೇ ಯೋಗಿ ಕಂಡೇ ಮಹಾಯೋಗಿ ಕಂಡೇ ವ್ಯಾಧಿಗಳನ್ನು ಕ್ಷಣದಿ ಮಾತ್ರ ಕಳೆಯುವಂತ ಗುರುವೇ ಕಾಡುವಂತ ವ್ಯಾಧಿಗಳನ್ನು ಕ್ಷಣದಿ ಮಾತ್ರ ಕಳೆಯುವಂತ ಕಾಯಕ ಒಂದೇ ದುಡಿಮೆಗೆ ಸೂತ್ರ ಎಂಬ ಮಂತ್ರ ಸಾರಿದಂತ ಲಿಂಗಿಯಾಗಿ ಸರ್ವಾಂಗ ಯೋಗಿಯಾಗಿ ದೇಹಿ ಎಂದು ಬಂದ ಜನರ ಬೇಡಿದ್ದನ್ನು ನೀಡುವಂತ ಯೋಗಿ ಕಂಡೇ ಮಹಾಯೋಗಿ ಕಂಡೇ ಯೋಗಿ ಕಂಡೇ ಮಹಾಯೋಗಿ ಕಂಡೇ ಜೀವನವನ್ನು ಪಾವನ ಮಾಡಿದ ಶಿವನ ಕಂಡೇ ಜೀವನವನ್ನು ಪಾವನ ಮಾಡಿದ ಶಿವನ ಕಂಡೇ ಯೋಗಿ ಕಂಡೇ ಮಹಾಯೋಗಿ ಕಂಡೇ ಯೋಗಿ ಕಂಡೇ ಮಹಾಶಿವನ ಕಂಡೇ ಯೋಗಿ ಕಂಡೇ ಮಹಾಯೋಗಿ ಕಂಡೇ ಯೋಗಿ ಕಂಡೇ ಮಹಾಶಿವನ ಕಂಡೇ ತಾತ ತಾತ ನಿಮ್ಮನ್ನು ಕಾಣೋದಕ್ಕೆ ಅಲ್ಲಿಪುರದ ರೈತರು ಬಂದಿದ್ದಾರೆ ತಾತ ಅಲ್ಲಲೆ ನನ್ನ ಮಾತು ಕೇಳಂಗಿಲ್ಲ ಬಿಡಂಗಿಲ್ಲ ಮತ್ತ್ಯಾಕೆ ಬಂದಿರಲಿ ತಾತ ಮಳೆ ಇಲ್ಲದೆ ಬೆಳೆ ಎಲ್ಲ ಒಣಗಿ ಬರಗಾಲ ತಾಂಡವವಾಡ್ತಾ ಇದೆ ತಾತ ಮಳೆ ಬರಂಗೆ ನೀವೇನಾದರೂ ಪರಿಹಾರ ಹೇಳಬೇಕು ತಾತ ಹೌದು ತಾತ ಹೌದು ನೋಡ್ರಲೆ ನಾನ್ ಹೇಳ್ದಂಗೆ ಕೇಳಿರೆ ನಿಮ್ ಚಿಂತೆ ಪರಿಹಾರ ಆಗ್ತದೆ ಶುಕ್ರವಾರ ದಿನ ನಂದಿ ಕೋಲು ಪುರಾತನ ನಾಟ್ಯ ಶಿವಭಜನೆ ಸಮೇತ ಉತ್ಸವದ ಜೊತೆ ಗಂಗಾ ಸ್ಥಳಕ್ಕೆ ಹೋಗಿ ಗಂಗಾದೇವಿಯನ್ನ ಆಹ್ವಾನಿಸಿಕೊಂಡು ತರಬೇಕು ಶನಿವಾರ ಸಾಯಂಕಾಲ ಹನುಮಾನ್ ದೇವ್ರನ್ನ ಆ ಪೂಜಾರಿ ವಾದ್ಯ ಸಮೇತ ಗುಡಿಗೋಗಿ ಘಟಸ್ಥಾಪನೆ ಮಾಡಿ ವಿಶೇಷ ಪೂಜೆ ಮಾಡಿ ಬರಬೇಕು ನಂತರ ಅನ್ನ ಸಂತರ್ಪಣೆ ಮಾಡಬೇಕು ತಾತ ಇಷ್ಟೆಲ್ಲ ಮಾಡಬೇಕು ಅಂದ್ರೆ 3-4 ಸಾವಿರ ರೂಪಾಯಿ ಹಣ ಖರ್ಚಾಗತ್ತೆ ತಾತ ಅದು ಅಲ್ಲದೆ ಬರಗಾಲ ಎಲ್ಲಿಂದ ತರೋದು ಅದು ಅಲ್ಲದೆ ಇವತ್ತು ಭಾನುವಾರ ಶುಕ್ರವಾರದೊತ್ತಿಗೆ ಬೆಳೆ ಎಲ್ಲ ಪೂರ್ತಿ ಹಾಳಾಗ್ತೈತೆ ತಾತ ಮಳೆ ಬರ್ತಾ ಇದೆ ಮಳೆ ಬಂದೇ ಬಿಡ್ತು ಮಳೆ ಬರ್ತಾ ಇದೆ ತಾತ ನಿಮ್ ದಯದಿಂದ ಮಳೆ ಬರ್ತಾ ಇದೆ ತಾತ ನೀವು ಮಹಾಮಹಿಮರು ಶರಣು ತಾತ ಶರಣು ಓಂ ರೀಂ ರೋಂ ಚಂಡಮುಂಡ ಮಾರ್ಥಾಂಡ ಫಟ್
ನೋಡಿ ಅಲ್ಲಿಪುರದ ಮಹಾದೇವ ತಾತ ಮಾಡ್ತಾ ಇರೋದಲ್ಲ ಕಣ್ ಕಟ್ ವಿದ್ಯೆ ಜಾದು. ಅವನು ಮಹಾಯೋಗಿನೂ ಅಲ್ಲ ಮಹಾಪುರುಷನೂ ಅಲ್ಲ, ಅವನೊಬ್ಬ ಸಾಮಾನ್ಯ ಮನುಷ್ಯ. ನಾನು ಅವನಿಂತ ಹೆಚ್ಚು ವಿದ್ಯೆ ಕಲ್ತಿದ್ದೇನೆ. ಶಾಕಿನಿ ಮೋಹಿನಿ ಭೂತ ಪ್ರೇತ ಪಿಶಾಚಿಗಳನ್ನ ವಶಪಡಿಸ್ಕೊಂಡಿದ್ದೀನಿ. ಹೇಗಿರುವಾಗ ಆ ಮುದುಕ ನನಗೆ ಸರಿಸಾಟಿಯೇ? ಅವನು ಜನರಿಗೆಲ್ಲ ಮಂಕ್ ಬುದ್ಧಿ ಎರಚ್ತಾ ಇದ್ದಾನೆ, ಅವನ್ ಯಾರು ನಂಬೇಡಿ. ಏನ್ ಬುದ್ಧಿ ನೀವು ಹಿಂಗಂತಿದ್ದೀರಿ? ಊರ್ ಜನ ಎಲ್ಲ ಸೇರಿ ಅವನ ದೇವ್ರು ದೇವ್ರು ಅಂತ ಮೆರೆಸ್ತಾ ಇದಾರೆ, ಮತ್ತೆ ನಾವು ನಮ್ದು ಏರಕ್ ಆಗ್ತದ? ಏನು ಅವನ ದೇವ್ರು ಅಂತ ಇದ್ದೀರಾ? ಹಾಕೋ ಇವ್ರಿಗೆ. ನನ್ನ ದೇವ್ರು ಅನ್ನೋದ್ ಬಿಟ್ಟು ಆ ಮುದುಕನ ದೇವ್ರ ಅಂತಾರೆ, ಸರಿಯಾಗಿ ಮಾಡ್ತಾರೆ. ತಾತ ನೀವು ನಮ್ಮ ಮನೆ ಬಂದಿದ್ರು ನಮ್ ಪುಣ್ಯ, ನಿಮ್ ಪಾದ ಧೂಳಿಂದ ನಮ್ಮ ಮನೆ ಪಾವನವಾಯ್ತು ತಾತ. ಹೇ ವೀರಭದ್ರ, ಅಲ್ಲಿ ದೀಪ ನೋಡಲೇ? ರುದ್ರಮುನಿ ಅಲ್ಲಿ ನೋಡು, ತಾತ ಕಾಣ್ತಾವ್ರ ದೀಪದಲ್ಲಿ? ಹೂಗನಪ್ಪ ಕಾಣ್ತವ್ರೆ. ಏ ರುದ್ರಮುನಿ, ಕುರ್ಚಿಯಲ್ಲಿ ತಾತ ಇಲ್ವಲ್ಲೋ? ಹೌದಪ್ಪ ಕಾಣ್ತಾ ಇಲ್ಲ. ಏ ದೀಪದಲ್ಲಿ ತಾತ ಕಾಣ್ತಾ ಇಲ್ಲ ನೋಡು. ಹೂ ಅಪ್ಪ. ತಾತ ಏನಪ್ಪ ನೀನ್ ಲೀಲೆ? ಜ್ಯೋತಿಯಲ್ಲೂ ನೀನೇ ಕಾಣ್ತೀಯ, ಇಲ್ಲೂ ನೀನೇ ಕಾಣ್ತೀಯ, ಸಾಕ್ಷಾತ್ ಶಿವನಪ್ಪ ನೀನು. ಶರಣು ತಾತ ಶರಣು. ತಾತ ನಮಸ್ಕಾರ. ತಾತ ಏನಲ್ಲೇ ಬಂದಿದ್ದು? ತಾತ ನಂಗೆ ಸಂಸಾರ ಜೀವನ ಸಾಕಾಬಿಡಿತ್ತು ತಾತ, ನಾನು ಸನ್ಯಾಸ ಬೇಕಂತಿದ್ದೀನಿ, ದೀಕ್ಷೆ ಕೊಟ್ಟು ಕಾಪಾಡ್ತಾತ. ಏ ತಮ್ಮ, ನಿನ್ನ ದೇಹದಾಗ ಆರು ಭೂತಗಳಿದ್ದಾವೆ, ಅವನ್ನ ಮೊದಲು ಓಡಿಸು, ಆಮೇಲೆ ನೋಡೋಣ. ಹೋಗು ಹೋಗು, ಸನ್ಯಾಸಿ ಆಗ್ತಾನಂತೆ ಸನ್ಯಾಸಿ. ಏನಪ್ಪ ಇದು? ತಾತ ನನ್ನ ದೇಹದೊಳಗೆ ಆರು ಭೂತಗಳು ಸೇರ್ಕೊಂಡವೆ ಅಂತ ಹೇಳ್ತಾವ್ರೆ, ಏನಪ್ಪ ನನ್ನ ಕತೆ? ಏನಪ್ಪ ಅಯ್ಯೋ ದೇವ್ರೇ, ಏನಪ್ಪ ಅಯ್ಯೋ. ಗುರುಗಳೇ, ಇವತ್ತು ಇಷ್ಟೊತ್ತಾದ್ರೂ ಒಂದ್ ಮೀಕನು ಬಂದಿಲ್ಲ. ಬರ್ತಾರೆ ಇರೋ, ಬರ್ತಾರೆ ಇರೋ. ಅದ್ ಯಾವ ಬರ್ತಾರೋ ಏನೋ. ಗುರುಗಳೇ ಬಂದ್ರು, ಗುರುಗಳೇ ಗುರುಗಳೇ ಬಂದ್ರು ಬಂದ್ರು ಬಂದ್ರು. ನಮಸ್ಕಾರ ಮಂತ್ರವಾದಿ ಮಾಯಂಡ್ ಅವ್ರಿಗೆ. ಏನ್ ಸಮಾಚಾರ ಬಂದಿದ್ದು? ನನ್ ಹೊಟ್ಟೆಗ ಆರ್ ಭೂತ್ಗಳು ಸೇರ್ಕೊಂಡವಂತೆ, ಅಲ್ಲಿ ಇಬ್ಬರು ತಾತನವ್ರು ಹೇಳಿದ್ರು ಆ ಭೂತ್ಗಳು ಓಡಿಸ್ರಿ ಅಂತ ಹೇಳಿ ನಿಮ್ತಾಗ ಬಂದಿದ್ದೀನಿ. ಚಂಡಿ, ನಿನ್ನಲ್ಲಿ ಆರು ಪಿಶಾಚಿಗಳು ಸೇರ್ಕೊಂಡಿದ್ದಾವೆ. ಡಾಕಿನಿ, ಶಾಕಿನಿ, ಮೋಹಿನಿ, ಕಿಂಕಿನಿ, ಚಂಡಿನಿ, ಪೂತಿನಿ, ಮಹಾಪಿಶಾಚಿಗಳು ಸೇರ್ಕೊಂಡಿದ್ದಾವೆ, ನಿನ್ನ ಬಲಿ ತಗೊಂತವೆ. ನೀನು ರಕ್ತಕಾರಿ ಸಾಯ್ತೀಯ. ನಾನು ರಕ್ತಕಾರಿ ಸಾಯ್ತೀನ? ಸಾಯ್ಬಾರ್ದ್ರೆ ಹೆಂಗಲ್ಲ ಮಾಡಕ್ ಬದುಕಿಸ್ರಿ. ಅಳಬಾರ್ದು, ನಂಗ್ ನಗ್ತ ಮಾತಾಡ್ಬೇಕು. ಅಣ್ಣ ನಾನ್ ಸಾಯ್ತೇನೆ ಅಂತ ಹೇಳ್ತಾವ್ರಲ್ಲ ಅಣ್ಣ, ನಂಗ್ ನಗ್ತ ಹೆಂಗಲ್ಲ ಮಾತಾಡ್ಲಿಲ್ಲ. ಅಲೋ ನೀನೇನು ಸತ್ತಿಲ್ಲ, ಸತ್ತು ನಳಿವಂತೆ ಬಾಯಿ ಮುಚ್ಚು, ಬಾಯಿ ಮುಚ್ಚು. ನೀನ್ ಬದುಕ್ಬೇಕಂದ್ರೆ ಪಿಶಾಚಿಗಳನ್ನ ಓಡಿಸ್ಬೇಕು. ಅಂತ ಭಯಂಕರ ಪಿಶಾಚಿಗಳನ್ನು ಓಡಿಸುವಂತ ಶಕ್ತಿ ನನಗೆ ಮಾತ್ರ ಇದೆ. ಆದ್ರೆ
ಆ ಪಿಶಾಚಿಗಳಿಗೆ ಬಲಿ ಕೊಡ್ಬೇಕು. ಬಲಿ ಕೊಡ್ಬೇಕಾ? ಏನ್ ಬಲಿ ಕೊಡ್ಬೇಕಣ್ಣ? ಏ ಮೂದೇವಿ, ಮನೇಲಿ ಅಕ್ಕಿ ಇಲ್ಲ, ಎಣ್ಣೆ ಇಲ್ಲ, ಬೆಲ್ಲ ಇಲ್ಲ, ಬೇಳೆ ಇಲ್ಲ, ಏನೇನು ಇಲ್ಲ. ಇವೆಲ್ಲ ತರ್ದಿದ ಏನಾದ್ರೂ ಮನೆಗ್ ಬಂದ್ರೆ ಗುರ್ಡೆಗ್ ಬಿಸಿನೀರ್ ಕಾಯಿಸ್ಬಿಡ್ತೀನಿ ಅಷ್ಟೇ. ಹುಷಾರ್. ಹೆಂಗಿದ್ರು ನೆಂಟಿ ಸಾಮಾನ್ ತರ ಕೇಳೋಳೆ, ಸರಿಯಾದ ಬಕ್ರಾನೆ ಸಿಕ್ಕವನೆ. ಹೆಂಗಾದ್ರೂ ಮಾಡಿ ಇವನ್ನ ಮುಂಡಾಯಿಸಿ ಮನೆಗೆ ಸಾಮಾನ್ ತಗೊಂಡೋಗ್ಬೇಕು. ಆ ಪಿಶಾಚಿಗಳನ್ನ ಓಡಿಸ್ಬೇಕಂದ್ರೆ ನೀನು 25 ಕೆಜಿ ಅಕ್ಕಿ ತರಬೇಕು. 25 ಕೆಜಿ ಅಕ್ಕಿ ತರಬೇಕು. 10 ಕೆಜಿ ಬೆಲ್ಲ. 10 ಕೆಜಿ ಬೆಲ್ಲ. 10 ಸೇರು ತುಪ್ಪ. 10 ಸೇರು ತುಪ್ಪ. 10 ಕೆಜಿ ಬೇಳೆ. 10 ಕೆಜಿ ಬೇಳೆ. 15 ಕೆಜಿ ಎಣ್ಣೆ. 15 ಕೆಜಿ ಎಣ್ಣೆ. 6 ನಾಟಿ ಕೋಳಿ. ನಾಟಿ ಕೋಳಿ ಮಾತ್ರ ಮರೆಯಂಗಿಲ್ಲ. 2 ಕುರಿ. 2 ಕುರಿ. 2 ಮೇಕೆ. 2 ಮೇಕೆ. ಇಷ್ಟಂದ್ರೆ ಸಾಕು. ಆ ಪಿಶಾಚಿಗಳಿಗೆ ಬಲಿ ಕೊಟ್ಟು ಓಡಿಸ್ಬಿಡ್ತೀನಿ, ನಿನ್ ಜೀವ ಉಳಿಸ್ತೀನಿ. ಮಾಯಣ್ಣವ್ರೆ, ಈಗ ತಂದ್ಬಿಡ್ತೀನ್ರಿ. ಗುರುಗಳೇ, ಆಗ್ಲೇ ತರದು ಕೊಂಡೋಗ್ಬಿಟ್ಟ. ತರ್ಲಿ ಬಿಡು, ತರ್ಲಿ. ನಾಟಿ ಕೋಳಿ. ಮಾಯಣ್ಣವ್ರೆ, ನೀವೇಳಿ ಸಾಮಾನ್ ಎಲ್ಲ ತಂದಿದ್ದೀನ್ರಿ. ಎಲ್ಲ ತಂದಿದ್ಯೇನೋ? ಹುಣ್ರಿ. ಎಲ್ಲಿ ಕುರಿ ಕೋಳಿ ಮೇಕೆ ಕಾಣ್ತಿಲ್ಲ? ಆಚೆ ಕಡೆ ಕಟ್ ಬಂದಿದ್ದೀನ್ರಿ. ಹೌದಾ? ಬೇಷ್ ಬೇಷ್, ಕುತ್ಕೋ. ಬಾಯಿಲಿ ಬಗ್ಗ. ಓಂ ರೇಂ ಓಂ ಶೋಂ ಓಂ ಬಾಂ. ಹಟ್ ಹಟ್ ಹಟ್. ಓಂ ನಿನಗೆ ಹಿಡಿದಿದ್ದ 6 ಪಿಶಾಚಿಗಳು ಓಡಿ ಹೋದವು. ನಿನಗಿನ್ನು ಪ್ರಾಣ ಭಯ ಇಲ್ಲ. ನೋಡ್ದ ನನ್ನ ಶಕ್ತಿ ಹೆಂಗೈತೆ ಅಂತ? ಈ ಶಕ್ತಿ ಅಲ್ಲಿಪುರ ತಾತನ್ ಎಲ್ಲಿ ಬರ್ತೈತೆ? ಅಲ್ಲೇ ನೀನು ಹೋಗು. ಮತ್ತೆ ಈ ಸಾಮಾನುಗಳು? ಏ ಮೂರ್ಖ, ರಾತ್ರಿ 12 ಗಂಟೆಗೆ ಬಂದು 6 ಪಿಶಾಚಿಗಳು ತಿಂದೋಗ್ತವೆ. ನೀನು ಇನ್ನು ಹೋಗು. ತಾತ, ನಂಗಿರ್ದ ದಾರ್ ಬೂತ್ಗಳು ಒಟ್ಟೋದು ಅಂತ ತಾತ. ಎಲ್ಲೋಗಿ ಅವ್ಲೆ? ಹಂಗೆ ಅದಾವಲ್ಲ. ಇದೇಂತ ಹೆಂಗ ಹೇಳ್ತಿದೀಯ? ಆ ಮಂತ್ರವಾದಿ ಮಾಯಣ್ಣ ನಿಂಗೆ ಹಿಡಿದು ದಾರ್ ಬೂತ್ಗಳು ಹೊರಟೋಗ್ತವೆ ಅಂತ ಪೂಜೆ ಮಾಡಿಸ್ತ. ಪೂಜೆನಾ? ಯಾವ ಪೂಜೆ ಅಂದ್ಲೆ? ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ಕುರಿ ಕೋಳಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ತೇ ತಾತ. ಇಲ್ಲ ಅಂದ್ರೆ ರಕ್ತಕಾರಿ ಸಾಯ್ತೀಯ ಅಂತ ಹೇಳ್ದ. ಮುಟ್ಟಾಳ ಹೇಳಿದ್ದು 6 ಭೂತಗಳು ಅಂತಂದ್ರೆ ದೆವ್ವಗಳು ಅಲ್ವಲೇ? ಅವು ಅರಿಷಡ್ ವರ್ಗಗಳು. ಅವು ಕಾಮ ಕ್ರೋಧ ಮದ ಮಾತ್ಸರ್ಯ ಲೋಭ ಮೋಹ. ಇವುಗಳನ್ನ ಮನ್ಸಿಂದ ಓಡಿಸು ಅಂತ ಹೇಳಿದ್ದಲೇ ನಾನು. ಅದನ್ನ ಬಿಟ್ಟು ಆ ಮಂತ್ರವಾದಿತ ಹೋಗಿ ದುಡ್ಡು ಖರ್ಚು ಮಾಡ್ಕೊಂಡು ಬಂದ್ಯಲ್ಲ, ನೀನ್ ಯಾ ಸೀಮೆ ಸನ್ಯಾಸಿ ಆಗ್ತೀಯಲೇ? ನಿನ್ನಂತವರಿರೋವರೆಗೂ ಅಂಥ ಡೋಂಗಿಗಳು ಮೆರಿತಾನೆ ಇರ್ತಾರೆ. ನೀನು ರಕ್ತ ಕಾರ್ಕೊಂಡು ಸಾಯ್ತೀಯ ಅಂದೇನವನು? ಅವನೇ ಸಾಯ್ತಾನ್ ಬಿಡು, ನೀನ್ ಹೋಗು ಹೋಗು. ಲೇ ಶಂಕರಯ್ಯ. ಏನ್ ತಾತ? ಲೇ ಹನುಮಂತ. ಏನ್ ತಾತ? ನೋಡಿದ್ರೇನಪ್ಪ ಎಂತ ಜನಗಳಿದ್ದಾರೆ ಅಂತ. ಎಲ್ಲ ಮೋಸ್ಕಾರವ್ರೆ ನೋಡ್ತಾತ. ಏ ಶಂಕರಗೌಡ, ಏ ಶಂಕರಗೌಡ. ತಾತ ಬಾರ್ಲೇ ಇಲ್ಲಿ,
ಏನ್ ತಾತ ಚಳ್ಳುಗುರ್ಕಿಗ್ ಹೋಗ್ ಬರಣ ನಡಿ ಎದಕ್ ತಾತ ಎರ್ರಿ ತಾತನ್ ದರ್ಶನ ಮಾಡ್ಕೊಂಡ್ ಬರನ್ಲೆ ಕಾರ್ ಮಾಡ್ಲಿನ್ ತಾತ ಏ ಕಾರ್ಗಿರೇನು ಬೇಡ ಬಸ್ ಅಲ್ಲಿ ಹೋಗಣ ನಡಿ ಆಯ್ತಾತ ಓಂ ನಮ ಶಿವ ನಮಃ ಶಿವಾಯ ಓಂ ನಮಃ ಶಿವಾಯ ಓ ನಮಸ್ಕಾರ ಬುದ್ಧಿ ನಮಸ್ಕಾರ ನಮಸ್ಕಾರ ಆರತಿ ಮಾಡ್ರಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಆಯುಷ್ಮಾನ್ ಭವ ಏ ಗೌಡ ಇದನ್ ತಗ ನಾನು ಕೆಳಗೋಗಿ ಗದ್ಗೆ ಹತ್ರ ನಮಸ್ಕಾರ ಮಾಡ್ಕೊಂಡ್ ಬರ್ತೀನಿ ಅಲ್ಲಿವರೆಗೂ ನೀನಿಲ್ಲೇ ಇರೋ ಆಯ್ತು ಓಂ ನಮ ಶಿವಾಯ ಓಂ ನಮ ಶಿವಾಯ ಮಹಾದೇವನವರೇ ನೀವು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದು ಬಹಳ ಸಂತೋಷ ಎಲ್ಲಪ್ಪ ನಂದೇನೈತೆ ಎಲ್ಲ ನಿಂದೆ ಶಿವನಿಚ್ಚೆಯಪ್ಪ ನಿನ್ ಕರುಣೆ ನನ್ ಮೇಲಿರ್ಲಪ್ಪ ನೀವು ಮಹಾಯೋಗಿವರೇ ಎನಿಸಿಕೊಂಡು ಜನಸೇವೆ ಮಾಡುತ್ತಿದ್ದೀರಿ ಇದು ನಮ್ಮ ಅರಿವಿಗೆ ಬಂದಿದೆ ಶಿವನು ಕೂಡ ತಮ್ಮ ಕಾರ್ಯವೈಖರಿಯನ್ನು ಕಂಡು ಸಂತೋಷ ಪಡುತ್ತಿದ್ದಾನೆ ಜನರ ಸೇವೆಗಾಗಿಯೇ ಜನಿಸಿ ಬಂದಿರುವವರು ನೀವು ಶಿವನ ಆಣತೆಯಂತೆ ಎಲ್ಲ ಕಾರ್ಯಗಳು ನಡೆಯುತ್ತಿವೆ ಶಿವನ್ ಆಗ್ನೇನಪ್ಪ ಇದ್ರಲ್ಲಿ ನಂದೇ ಏನೂ ಇಲ್ಲ ತಾತ ಒಬ್ರೇ ಹೋದ್ರು ಇಬ್ರು ಮಾತಾಡೋಂಗ್ ಕೇಳಿಸ್ತಿದ್ಯಲ್ಲ ಯಾರಿರ್ಬೋದು ಒಳಗಡೆ ಅರ್ಚಕರು ಇಲ್ಲೇ ಇದ್ದಾರೆ ಹೋಗಿ ಬನ್ನಿ ಮಹಾದೇವನವರೇ ಆ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿಲ್ಲಪ್ಪ ತಾತವ್ರೇ ಏನ್ಲೇ ಶಂಕರ್ ಗೌಡ ಹೋಗೋವಾಗ ಒಬ್ರೇ ಹೋದ್ರಿ ಅಲ್ಲಿಬ್ರು ಮಾತಾಡ್ದಂಗ್ ಕೇಳಿಸಿತ್ತು ಯಾರ್ ಕೂಡ ಮಾತಾಡ್ತಿದ್ದೆ ಏರ್ರಿ ತಾತಂತಕ್ ಮಾತಾಡ್ತಿದ್ದೆ ಅಷ್ಟಕ್ಕೂ ಅರ್ಥ ಆಯ್ತೇನು ಇಲ್ಲ ತಾತ ನನ್ಗೇನು ಅರ್ಥ ಆಗ್ಲಿಲ್ಲ ಬರೀ ಗುಜು ಗುಜು ಶಬ್ದ ಕೇಳಿಸ್ತಿತ್ತು ಅಷ್ಟೇ ಸರಿ ಸರಿ ಒತ್ತಾಯ್ತು ನಡಿ ಹೋಗಣ ನೋಡ್ರಲ್ಲಿ ನನಗೆ ಆ ಶಿವನಿಂದ ಕರೆ ಬಂದೈತೆ ನಾನು ಶಿವೈಕ್ಯನಾಗಿ ಶಿವಲೋಕಕ್ಕೆ ಹೋಗ್ಬೇಕು ನನ್ ಗದ್ಗೆನ ಸಿದ್ಧ ಮಾಡ್ಕೊಳ್ಳಿ ತಾತ ಏ ನಾನು ಹೇಳ್ದಷ್ಟು ಮಾಡ್ರಲ್ಲಿ ಶಿವ ಶಂಕರ ಭಗವಂತ ಎಲ್ಲ ಕಾಪಾಡಪ್ಪ ಯೋಗಿವರ್ಯ ಮಹಾದೇವ ಈ ಲೌಕಿಕ ಜಗತ್ತಿನ ಸೇವೆಗಳು ಸಾಕಿನ್ನು ಶಿವನ ಸಾನ್ನಿಧ್ಯಕ್ಕೆ ಬಂದು ಬಿಡು ಅದು ಶಿವನ ಇಚ್ಛೆಯೂ ಕೂಡ ಪರಮೇಶ್ವರ ಈ ಲೌಕಿಕ ಜಗತ್ತಿನ ನನ್ನ ಕಾರ್ಯಗಳಿನ್ನೂ ಮುಗಿದಿಲ್ಲ ಸಾಕಷ್ಟು ಜನರಿಗೆ ಸನ್ಮಾರ್ಗವನ್ನು ತೋರಿ ಶಿವತತ್ವ ಶಿವಾಚಾರದ ಬೆಳಕನ್ನು ಹರಡಬೇಕಿದೆ ಹಾಗಾಗಿ ನಾನೀಗ ಬರುವುದಿಲ್ಲ ನನ್ನ ಕಾರ್ಯ ಸಾಧನೆಗಳೆಲ್ಲ ಮುಗಿದ ಮೇಲೆ ನಾನೇ ಶಿವ ಸಾನ್ನಿಧ್ಯಕ್ಕೆ ಬರುತ್ತೇನೆ ಅಲ್ಲಿಯ ತನಕ ನನಗೆ ಸಮಯ ಕೊಡು
ಆಗಲಿ, ನಾನೀಗ ಹೋಗುತ್ತಿದ್ದೇನೆ. ಮತ್ತೆ ನಾನು ಬಂದು ಕರೆದಾಗ ನೀನು ಬರಲೇಬೇಕು ಮಹಾದೇವ. ತಾತ ಕೋಣೆಗೆ ಸೇರಿ ಇವತ್ತಿಗೆ ಒಂದು ತಿಂಗಳಾಯ್ತು, ಇನ್ನು ಹೊರಗೆ ಬಂದಿಲ್ಲ. ಒಳಗಡೆ ಶಿವೈಕ್ಯರಾದ್ರೋ ಏನೋ. ಹಾಗಾದ್ರೆ ಹೋಗಿ ನೋಡೋಣ. ಏ ಬೇಡ ಬೇಡ ಬೇಡ, ತಾತನ ಮಾತನ್ನ ಮೀರೋದ್ ಬೇಡ, ಅವ್ರು ಬರೋ ತನಕ ಕಾಯೋಣ. ಆಗ್ಲಿ. ಹಾ ಆಯ್ತು. ನಾನು ಶಿವನ್ ಜೊತೆ ಮಾತಾಡಿ ಬಂದೆ, ಇನ್ನು ನಾನು ಏಳೆಂಟು ವರ್ಷ ಬದುಕಿರ್ತೀನಲೇ, ನನಗೋಸ್ಕರ ಭಕ್ತಿಯಿಂದ ಕಾದಿದ್ದೀರಿ, ಪ್ರಸಾದ ಉಂಡ್ಕೊಂಡು ಹೋಗಿ. ಯಾರ್ ನೀವು? ತಾತ ಇವ್ರು ನಮ್ಮ ಯಜಮಾನ್ರು ಶಿವಪ್ಪ ಅಂತ. ತಾತ ಬಹಳ ವರ್ಷಗಳಿಂದ ಪಾರ್ಶ್ವಾಯಿಯಿಂದ ಇವ್ರು ಹಿಂಗೆ ಇದಾರೆ. ತಾತ ನೀನೇ ನನ್ನ ಮಾಂಗಲ್ಯನ ಕಾಪಾಡಬೇಕು ತಾತ, ನಿನ್ನೆ ನಂಬ್ಕೊಂಡು ಬಂದಿದ್ದೀನಿ ತಾತ, ಕಾಪಾಡಬೇಕು ತಾತ ನೀನೇ. ಆಯ್ತು ಎದ್ದೇಳು. ಸ್ವಲ್ಪ ಇರು. ನಿನ್ ಗಂಡನ್ ಕಾಯಿಲೆ ವಾಸಿ ಆಗ್ತೈತೆ, ಈ ತೀರ್ಥ ತಗೋ, ಅವನಿಗೆ ಕುಡ್ಸು. ಲಕ್ಷ್ಮಿ, ನನ್ನ ಪಾರ್ಶ್ವ ಎಲ್ಲ ವಾಸಿ ಆಯ್ತು, ಎಲ್ಲ ತಾತ ಆಶೀರ್ವಾದ. ನನ್ನ ಪಾಲಿ ನೀನೇ ದೇವ್ರ ತಾತ. ನಿಜವಾಗ್ಲೂ ನಮ್ಮ ಪಾಲಿನ ದೇವ್ರು ತಾತ, ನನ್ನ ಗಂಡನ ಕಾಯಿಲೆ ವಾಸಿ ಮಾಡಿದ ವೈದ್ಯ ತಾತ ನೀನು. ಕೋಟಿ ಕೋಟಿ ಶರಣು ತಾತ ನಿನ್ಗೆ, ಕೋಟಿ ಕೋಟಿ ಶರಣು. ಆಯ್ತು ಆಯ್ತು, ಹೋಗ್ ಬನ್ನಿ, ಹೋಗು ಹೋಗು, ಶಿವ ನಿಂಗೆ ಒಳ್ಳೇದ್ ಮಾಡ್ತಾನೆ. ನಮ ಶಿವ. ತಾತ ಇದೇನು ತಾತ, ಈ ಕಾಯಿಲೆ ನಿಮ್ಗೆ ಹೆಂಗ್ ಬಂತು? ಇದ್ದಕ್ಕಿದ್ದಂಗೆ ಹೆಂಗ್ ಬಂತಾತ ನಿಮ್ಗೆ ಈ ಕಾಯಿಲೆ? ಹೆಂಗ್ ಬಂತಾತ ಈ ಕಾಯಿಲೆ? ಇರೋಳ್ ಗಂಡನ್ನ ಅವನ್ ಹೆಂಡತಿ ಕಳ್ಕೊಂಬಂದಿದ್ಲು, ಆ ಕಾಯಿಲೆನ ಅವನು ಗುಣಪಡಿಸಿ ಅದನ್ನ ತಗೊಂಡಿದ್ದೀನಿ ಕಣದೆ. ನಂಜುಣಪ್ಪ ಅವ್ರೆ, ತಾತನ ವೈದ್ಯರ ಹತ್ರ ಕರ್ಕೊಂಡು ಹೋಗೋಣ. ಏನ್ ತಾತ, ವೈದ್ಯರ ಹತ್ರ ಹೋಗೋಣ? ಅದೆಲ್ಲ ಏನ್ ಬೇಡಲೆ, ಅಂಕೋಲ್ದಿಂದ ಔಷಧ ತರ್ಸೋಣ ತಾತ. ಹೌದ್ ತಾತ, ಅಂಕೋಲಿಂದ ಔಷಧಿ ತರ್ಸೋಣ. ಯಾವ ಔಷಧಿನ ಬೇಡಲೆ, ಭಕ್ತರು ಕೊಟ್ಟಿದ್ದನ್ನ ನಾನು ಸ್ವೀಕರಿಸಿದೀನಿ, ನಾಲ್ಕು ದಿನ ಇದ್ದು ಅದೇ ಹೋಗ್ತದೆ. ನಾವು ತಂದ ಶೇಷ ಕರ್ಮ ಯಾವುದೇ ಕರ್ಮ ಫಲಗಳನ್ನು ಅನುಭವಿಸದೆ ಆ ಕರ್ಮ ನಾಶ ಆಗೋದಿಲ್ಲ. ಯೋಗಿಗಳು ಪರಮ ಕರ್ಮ ಕಳಿಬೇಕಾದ್ರೆ ಆ ಈಶ್ವರನ ನಿಯಮವನ್ನ ಮೀರಬಾರ್ದು ಅಂತ ಅದನ್ನ ತಾವೇ ಅನುಭವಿಸಿ ಆ ಕರ್ಮನ ಕಳಿತಾರೆ. ಈ ಕಾಯಿಲೆ ಬಗ್ಗೆ ನೀವೇನು ಯೋಚನೆ ಮಾಡಬೇಡ್ರಿ, ಭಕ್ತರು ಚೆನ್ನಾಗಿದ್ರೆ ನನಗಷ್ಟೇ ಸಾಕು, ನೀವೇನು ಹೋಗ್ರಿ. ಆಯ್ತು, ನಿಮ್ ಇಷ್ಟಂತೆ ಆಗ್ಲಿ, ಬರ್ತೀವಿ ತಾತ. ಬರ್ತೀವಿ ತಾತ.
ತಾತಾ ನನ್ನ ಮಗುನ ಉಳಿಸ್ಕೊಡು ತಾತಾದ್ರೆ ನನ್ನ ಪ್ರಾಣ ತಗೋ ತಾತ ನನ್ನ ಮಗಿನ ಪ್ರಾಣ ಉಳಿಸ್ಕೊಡು ತಾತ ಮಹದೇವ್ ತಾತ ನನ್ನ ಮಗುನ ನೀನೇ ಉಳಿಸ್ಕೊಡ್ಬೇಕು ಉಳಿಸ್ಕೊಡು ತಾತ ಮಹದೇವ್ ತಾತ ನನ್ನ ಮಗುನ ಉಳಿಸ್ಕೊಡು ತಾತ ಉಳಿಸ್ಕೊಡು ತಾತ ಉಳಿಸ್ಕೊಡು ಕಂದ ನನ್ ಕಂದ ಬದುಕ್ಬಿಟ್ಟ ನನ್ ಮಗ ಬದುಕ್ಬಿಟ್ಟ ತಾತ ನನ್ ಮಗ ಬದುಕ್ಬಿಟ್ಟ ತಾತ ನನ್ನ ಮನಸ್ಸು ಸಂಗಮದ ಶಿವಪುರಕ್ಕೆ ಹೋಗ್ಬೇಕು ಅನ್ನಿಸ್ತಿದೆ ನಾನು ಶಿವೈಕ್ಯನಾಗಲು ಅದೇ ಸರಿಯಾದ ಸ್ಥಳ ಏ ಶಂಕ್ರಗೌಡ ಹನುಮಂತ ಏ ಬಸವ ಬರ್ರಲೇ ಇಲ್ಲಿ ಏನ್ರಿ ತಾತ ಕರೆದಿದ್ದು ಏ ನಾನು ಸಂಗಮದ ಶಿವಪುರ ಕ್ಷೇತ್ರಕ್ಕೆ ಹೋಗ್ಬೇಕು ಒಂದ್ ಕಾರ್ ಮಾಡ್ರಿ ಯಾಕ್ರಿ ತಾತ ಇದ್ದಕ್ಕಿದಂಗೆ ಲೇ ನಾನು ಹೋಗ್ಬೇಕಲ್ಲ ಶಿವಪುರ ಕ್ಷೇತ್ರಕ್ಕೆ ಒಂದ್ ಕಾರ್ ಮಾಡ್ರಿ ಆಯ್ತ್ರಿ ತಾತ ಸೇರೋ ಹೊತ್ತಾಯ್ತು ನೀವು ರಾತ್ರಿ ಎಲ್ಲ ಭಜನೆ ಮಾಡ್ರಲೆ ಅಪ್ಪೋರ ನಮ್ಮ ಬಿಟ್ಟು ಹೋಗ್ಬೇಡ್ರಿ ಅಪ್ಪೋರ ಅಪ್ಪಾರೆ ಅಪ್ಪಾರೆ ನಮ್ಮ ಅನಾಥ ಮಾಡ್ಬೋಗ್ಬೇಡ್ರಿ ಅಪ್ಪಾರ ಶಿವನ ಅಪ್ಪಣೆ ಆದಾಗ ಅದು ಮೀರ್ಬಾರ್ದಲೆ ಅಷ್ಟಕ್ಕೂ ನನ್ನ ದೇಹ ಮಾತ್ರ ಬಿಡ್ತಾ ಇದ್ದೀನಿ ಆದ್ರೆ ನನ್ನ ಆತ್ಮ ಮಾತ್ರ ಜ್ಯೋತಿ ಸ್ವರೂಪವಾಗಿ ಭಕ್ತರಿಗೋಸ್ಕರ ಇಲ್ಲೇ ಇರ್ತದೆ ಅದಕ್ಕಾಗಿ ನೀವ್ಯಾರು ಅಳ್ಬೇಡ್ರು ಇವತ್ತು ರಾತ್ರಿಯಿಂದಾನೆ ಭಜನೆ ಆರಂಭ ಮಾಡ್ರಿ ಹುಟ್ಟಿ ಬಂದೊಮ್ಮಿ ಅರವಿಲೆ ದುಡಿಯೋ ಬಸಪ್ಪ ತಾತ ನನ್ನ ನಿರಂಜನ ಗದ್ದಿಗೆ ಸಿದ್ಧ ಮಾಡಿ ಅದ್ರಲ್ಲಿ ನನ್ನ ನಿರಸ್ರಲೇ ಇಲ್ಲ ತಾತ ನೀನ್ ಇನ್ನು ಇರ್ಬೇಕು ನನ್ನಪ್ಪ ಬೇಡ ತಾತ ಬೇಡ ನಿನ್ನ ದರ್ಶನ ಇನ್ನು ಬಹಳ ಜನ ಕೊಡೋದೈತೆ ತಾತ ನೀನ್ ಹೋಗ್ಬೇಡ ತಾತ ಗದ್ದಿಗೆ ಹೋಗ್ಬೇಡ ತಾತ ಹೋಗ್ಬೇಡ ನನ್ನಪ್ಪ ಹೋಗ್ಬೇಡ ಲೇ ಬಸಪ್ಪ ತಾತ ಅಲ್ಲಿ ನೋಡಲೇ ನನ್ನನ್ನ ಕರ್ಕೊಂಡು ಹೋಗೋದಕ್ಕೆ ನವರತ್ನ ಖಚಿತ ರಥ ತಂದವರಲೇ ಆರು ಕುದುರೆ ಇದಾವಲೇ ನಾನೀಗ ಬರಲ್ಲ ಅನ್ನೋಕ್ಕಾಗಲ್ಲ ಮೊದ್ಲೆಲ್ಲ ನಾನ್ ಹೇಳ್ದಂಗ ಅವ್ರು ಕೇಳವ್ರೆ ನಾನೀಗ ಬರಲ್ಲ ಹೋಗ್ರಿ ಎಂದಾಗ ಮರು ಮಾತಾಡ್ದೆ ಹೋಗೋರಲೇ ನಾನಿನ್ನವ್ರನ್ನ ಕಾಯಿಸ್ಬಾರ್ದು ಅವ್ರ ಜೊತೆಯಲ್ಲಿ ರಥದಲ್ಲೇ ಹೋಗ್ತೀನಲ್ಲೇ ಈ ವಿಚಾರನ ಎಲ್ರಿಗೂ ತಿಳಿಸ್ಬಿಡ್ರಿ ಆಗ್ಲಿ ತಾತ ನಮ ಶಿವ ನಮ ಶಿವ ನಮ ಶಿವ ನಮ ಶಿವ ಹಾ
ಶಿವೈಕ್ಯರಾಗವ್ರೆ, ಈ ಸುದ್ದಿನ ಊರ್ ಜನಕ್ಕೆಲ್ಲ ಹೇಳೋಣ, ಬನ್ನಿ. ಶ್ರೀ ಮಹಾದೇವ ತಾತನವರು ಲೋಕದ ಎಲ್ಲ ಕಡೆ ಸಂಚಾರಗೈಯುತ್ತಾ ಅನೇಕ ಕಡೆ ಮಠಗಳನ್ನು ಸ್ಥಾಪಿಸಿ ಕೊನೆಯದಾಗಿ ಸಂಗಮದ ಶಿವಪುರ ಮಠವನ್ನು ತನ್ನ ಕಾರ್ಯಕ್ಷೇತ್ರವನ್ನಾಗಿರಿಸಿಕೊಂಡು ಮಹಾದೇವ ತಾತನವರು ಅನೇಕ ಪವಾಡಗಳನ್ನು ಮಾಡಿ ಶಿವನಲ್ಲಿ ಲೀನವಾದರು. ಸಂಗಮದ ಶಿವಪುರ ಮಠಕ್ಕೆ ದೇಶದ ನಾನಾ ಕಡೆಗಳಿಂದ ಭಕ್ತರು ಬಂದು ತಾತನವರ ದರ್ಶನವನ್ನು ಪಡೆದು ಪುನೀತರಾಗುತ್ತಿದ್ದಾರೆ. ಶಿವಪುರ ಮಠದ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸದಸ್ಯರುಗಳ ಅಪರಿಮಿತ ಶ್ರಮದಿಂದ ಹಾಗೂ ಭಕ್ತರ ಸಹಕಾರದೊಂದಿಗೆ ಮಠದಲ್ಲಿ ನಿತ್ಯ ದಾಸೋಹ ಹಾಗೂ ಮಠದ ಸೇವಾ ಕಾರ್ಯಗಳು ಜರುಗುತ್ತಿವೆ. ಇದು ನಿರಂತರ. ಅಲ್ಲೀಪುರ ಮಠ, ಇಲ್ಲಿ ತಾತನವರು ಹೆಚ್ಚು ವರ್ಷಗಳ ಕಾಲ ನೆಲೆಸಿ ಅನೇಕ ಪವಾಡಗಳನ್ನು ಮಾಡಿ ಜನಕಲ್ಯಾಣಗೈದಿದ್ದಾರೆ. ಇಲ್ಲಿಯೂ ಸಹ ಮಠದ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸದಸ್ಯರುಗಳ ಮತ್ತು ಸದ್ಭಕ್ತರ ಸಹಕಾರದಿಂದ ನಿತ್ಯ ದಾಸೋಹ ಹಾಗೂ ತಾತನವರ ಜಾತ್ರಾ ಮಹೋತ್ಸವ ಹಾಗೂ ಇತರೆ ಸೇವಾ ಕಾರ್ಯಗಳು ನಿರಂತರ ನಡೆಯುತ್ತಿವೆ. ನಂಬಿ ಬಂದ ಭಕ್ತರನ್ನು ಶ್ರೀ ಮಹಾದೇವ ತಾತನವರು ಸದಾ ಅನುಗ್ರಹಿಸಿ ಅವರ ಸಕಲ ಇಷ್ಟಾರ್ಥಗಳನ್ನು ಪೂರೈಸುತ್ತಿದ್ದಾರೆ. ಶ್ರೀ ಮಹಾದೇವ ತಾತನವರು ಸ್ಥಾಪಿಸಿರುವ ಅನೇಕ ಪವಾಡಗಳನ್ನು ಮಾಡಿರುವ ಹಂಪಸಾಗರದ ಉಷಾಮಠ, ಶಿವಕಂಚಿ ಮಠ, ಕಾಂತೇಬನ್ನೂರು ಮಠ, ನಂದೀಪುರ ಮಠ, ಧಾರವಾಡ ಮಠ, ನಗರೂರು ಮಠ, ಆದವಾನಿ ಮಠ, ಈ ಎಲ್ಲ ಕಡೆಯೂ ಮಹಾದೇವ ತಾತನವರು ಈಗಲೂ ಕೂಡ ಜ್ಯೋತಿ ರೂಪದಲ್ಲಿ ನೆಲೆಸಿ ನಂಬಿ ಬಂದ ಭಕ್ತರ ಸಕಲ ಕೋರಿಕೆಗಳನ್ನು ಈಡೇರಿಸುತ್ತಾ ಕಷ್ಟಗಳನ್ನು ಕಳೆಯುತ್ತಾ ನೆಮ್ಮದಿಯನ್ನು ನೀಡುತ್ತಾ ಭಕ್ತರ ಮನೆ ಮನಗಳಲ್ಲಿ ನೆಲೆಸಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವ ಇಷ್ಟಾರ್ಥ ಸಿದ್ಧಿರಸ್ತು. ಓಂ ಶ್ರೀ ಮಹಾದೇವ ತಾತ ನಮೋ ನಮಃ, ನಮೋ ನಮಃ. ಶರಣು ಶರಣಾರ್ಥಿ. ಕಾಲ ಕಾಲಕ್ಕೂ ಉಳಿವ ಚರಿತೆಯು ಅಲ್ಲಿಪುರದ ಮಹಾದೇವನ ಮಹಿಮೆಯು, ಕಾಲ ಕಾಲಕ್ಕೂ ಉಳಿವ ಚರಿತೆಯು ಅಲ್ಲಿಪುರದ ಮಹಾದೇವನ ಮಹಿಮೆಯು.
ಕೋಟಿ ಕೋಟಿ ಜನಮನದಲ್ಲಿ ನಿಂತ ದಿವ್ಯ ಪುರುಷನ ಲೀಲೆಯು, ಕೋಟಿ ಕೋಟಿ ಜನಮನದಲ್ಲಿ ನಿಂತ ದಿವ್ಯ ಪುರುಷನ ಲೀಲೆಯು, ಕಾಲ ಕಾಲಕ್ಕೂ ಉಳಿವ ಚರಿತೆಯು, ಅಲ್ಲಿ ಪುರದ ಮಹಾದೇವನ ಮಹಿಮೆಯು, ಕಾಲ ಕಾಲಕ್ಕೂ ಉಳಿವ ಚರಿತೆಯು, ಅಲ್ಲಿ ಪುರದ ಮಹಾದೇವನ ಮಹಿಮೆಯು. ಅವದ ಬಂಧನದ ಕೊಂಡಿ ಕಳಚಿದ, ಶುದ್ಧ ಆತ್ಮದ ಬಂಡಿ ಏರಿದ, ಅವದ ಬಂಧನದ ಕೊಂಡಿ ಕಳಚಿದ, ಶುದ್ಧ ಆತ್ಮದ ಬಂಡಿ ಏರಿದ, ರಂಡಿ ಚಂಡಿಗಳ ದಾಟಿ ಸಾಗಿದ, ರಂಡಿ ಚಂಡಿಗಳ ದಾಟಿ ಸಾಗಿದ, ಭಕ್ತ ಜನಗಳ ಭಯವ ನೀಗಿದ, ಶಿವನ ಅಂಶಜ ಮಹಾಯೋಗಿಯ, ಶಿವನ ಅಂಶಜ ಮಹಾಯೋಗಿಯ, ಕಾಲ ಕಾಲಕ್ಕೂ ಉಳಿವ ಚರಿತೆಯು, ಅಲ್ಲಿ ಪುರದ ಮಹಾದೇವನ ಮಹಿಮೆಯು, ಕಾಲ ಕಾಲಕ್ಕೂ ಉಳಿವ ಚರಿತೆಯು, ಅಲ್ಲಿ ಪುರದ ಮಹಾದೇವನ ಮಹಿಮೆಯು.